ಇವತ್ತು ನಿನ್ನೆ ಕೂಡ ಬಹಳ ಜನ ಸಾಯಂಕಾಲ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಜನ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ರಿ. ಇವತ್ತು ಭಾನುವಾರ ಸಾಯಂಕಾಲ ಕೂಡ ಅನ್ಕೊಂಡಿರ್ಲಿಲ್ಲ, ಬಟ್ ಬೇಕಾದಷ್ಟು ಜನ ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಸಂತೋಷ ಆಗ್ತಾ ಇದೆ. ನಿನ್ನೆ ಯಾವ ರೀತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಕೆಲವು ವಿಷಯಗಳನ್ನ, ಅದ್ರ ಬಗ್ಗೆ ಒಂದು ಸಣ್ಣ ಪ್ರಶ್ನಾವಳಿ ಇದೆ. ಸೊ ನಿಮ್ಮೆಲ್ಲರ ಸ್ಕ್ರೀನ್ ಮೇಲೆ ಇದೊಂದು ಪೋಲ್ ಬರುತ್ತೆ, ಪ್ರಯತ್ನ ಪಡಿ ಉತ್ತರ ಮಾಡೋದಕ್ಕೆ. ನಿಮಗೆ 45 ಸೆಕೆಂಡು ಸಮಯ ಇರುತ್ತೆ, 10 ಪ್ರಶ್ನೆಗಳಿದೆ. ಹರೇ ಕೃಷ್ಣ. ಸೊ ನಿಮ್ಗೆಲ್ಲರಿಗೂ ಉತ್ತರ ಬೇಕಾ? ಸುವರ್ಣ ಗೌರ ಹರಿಪ್ರಭು ನಮ್ಗೆ ತಿಳಿಸ್ಕೊಡ್ತೀರಾ ಸಿರಾಗಿ? ಎಲ್ಲರೂ ಸರಿಯಾಗಿ ಕೊಟ್ಟಿದ್ದಾರೆ ಮೋಸ್ಟ್ಲಿ. ಜಯ್ ಆಲ್ಮೋಸ್ಟ್ ಎಲ್ಲರೂ. ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ? 18 ಅಧ್ಯಾಯ, 700 ಶ್ಲೋಕ ಕರೆಕ್ಟು. ಎಷ್ಟು ವರ್ಷಗಳಿಂದ ಹಿಂದೆ ಭಗವದ್ಗೀತೆ ಏರ್ಪಡಿತು? 5000 ವರ್ಷಗಳ ಹಿಂದೆ, 5180. ಭಗವದ್ಗೀತೆಯನ್ನು ಯಾರು ಯಾರಿಗೆ ಹೇಳಿದ್ರು? ಕೃಷ್ಣಾರ್ಜುನನಿಗೆ. ಭಗವದ್ಗೀತೆ ಹಾಗೂ ಇತರ ಉಪನಿಷತ್ತು ಪುರಾಣಗಳನ್ನು ಸಂಯೋಜಿಸಿದ ಯಾರು? ಆಕ್ಚುಲಿ ವೇದವ್ಯಾಸರು. ಭಗವದ್ಗೀತೆಯಲ್ಲಿ ಎಷ್ಟು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ? 5 ವಿಷಯ ನೀನು ಹೇಳಿದ್ರೆ, ಈಶ್ವರ ಜೀವ ಪ್ರಕೃತಿ ಕಾಲಕರ್ಮ, 5 ವಿಷಯ. ಕೆಲವರು 7 ಅಂತ ಬರೆದಿದ್ದಾರೆ. ನಮ್ಮ ಜೀವನಕ್ಕೆ ನಿಜವಾದ ಮಾರ್ಗದರ್ಶನ ನೀಡುವ ವಿಷಯಗಳ್ಯಾವುವು? ಆಧ್ಯಾತ್ಮಿಕ ವಿಷಯ, ನಾನು ಯಾರು, ಆತ್ಮ, ಯಾವ ವಸ್ತುಗಳು ನಮ್ಮ ಅನುಭವಕ್ಕೆ ಬರುತ್ತವೆ? ಆಕ್ಚುಲಿ ಸ್ಥೂಲ ವಸ್ತುಗಳು ನಮ್ಮ ಅನುಭವಕ್ಕೆ ಸಾಮಾನ್ಯವಾಗಿ ಬರ್ತವೆ, ಆದರೆ ಸೂಕ್ಷ್ಮ ವಸ್ತುಗಳನ್ನ ಆಕ್ಚುಲಿ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಸ್ಥೂಲ ವಸ್ತುಗಳು ಬರುತ್ತೆ, ಆದರೆ ಸೂಕ್ಷ್ಮವಾದ ವಸ್ತುಗಳು ಆಧ್ಯಾತ್ಮಿಕ ಅಭ್ಯಾಸದಿಂದ ಮಾತ್ರ ಅರ್ಥ ಆಗುತ್ತೆ. ಭಗವದ್ಗೀತೆಯನ್ನು ಕೃಷ್ಣನು ಅರ್ಜುನನಿಗೆ ಹೇಳೋದಕ್ಕೂ ಮುಂಚೆ ಕೋಟ್ಯಾಂತರ ವರ್ಷಗಳ ಹಿಂದೆ ಯಾರಿಗೆ? ಸೂರ್ಯದೇವರಿಗೆ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಈ ರೀತಿಯಾಗಿ ಸಾಗುತ್ತದೆ. ಬಾಲೆಯವನು ಮುಪ್ಪು ಕರೆಕ್ಟ್, ತುಂಬಾ ಜನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಹರೇ ಕೃಷ್ಣ. ಓಕೆ, ಇವತ್ತಿನ 7ನೇ ದಿವಸದ ನಮಗೆ ಏನ್ ತಿಳಿಸ್ಕೊಡ್ತೀರಾ ದಯವಿಟ್ಟು ಶುರು ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಶಿವಾತ್ಮ ಗೋವಿಂದ ಪ್ರಭು. ಮತ್ತೆ ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತರಿಗೆ ಕೂಡ ನಮಸ್ಕಾರ, ಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಪ್ರಾರ್ಥನೆಗಳಿಂದ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮದೇ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ
पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम हरे राम 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 हरे हरे। मुखम कृति वाचाल वंदे गिरि यत्पात महं वंदे श्री गुरु दीनता। सो निन्ने नावु भगवद्गीतेय परिचय भगवद्गीते अंद्रे एनु ಅದರ ಮುಖ್ಯ ವಿಷಯಗಳು ಏನು ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತೆ ಆತ್ಮ ಅಂದ್ರೆ ಏನು ಆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಈ ದೇಹ ಅಲ್ಲ, ನಾನು ದೇಹದ ಒಳಗಿರುವಂತಹ ಆತ್ಮ, ನಾನು ದೇಹದ ನಿಯಂತ್ರಕ. ಹೇಗೆ ಕಾರು ಚಾಲಕ ಇಲ್ಲದೆ ಕಾರು ಒಂದಿಂಚು ಕೂಡ ಅಲ್ಲಾಡೋದಿಲ್ಲ, ಅದೇ ರೀತಿ ದೇಹ ಕೂಡ ಆತ್ಮವಿಲ್ಲದೆ ಒಂದು ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಆತ್ಮ ಅದು ಜೀವಂತವಾದದ್ದು, ದೇಹ ಮೃತ ಅಥವಾ ಜಡವಾದದ್ದು. ಸೊ ಆತ್ಮ ಮುಖ್ಯ, ಈ ಶರೀರದಕ್ಕಿಂತಲೂ ಆತ್ಮ ಮುಖ್ಯ. ನಾವು ದಿನನಿತ್ಯ ಶರೀರಕ್ಕಾಗಿ ನಮ್ಮ ಶರೀರಕ್ಕಾಗಿ ಎಷ್ಟೊಂದು ಕೆಲಸ ಮಾಡ್ತೀವಿ. ಫಸ್ಟು ನಿದ್ದೆ ಮಾಡ್ತೀವಿ, ಎಲ್ಲರೂ ತುಂಬ ಪ್ರಿಯವಾದ ನಿದ್ದೆ ಮಾಡೋದು, ಎಸ್ಪೆಷಲಿ ಚಳಿಗಾಲದಲ್ಲಿ ಮಲ್ಕೊಂಡ್ಬಿಟ್ರೆ ಹೇಳೋದಿಲ್ಲ. ಸೊ ನಿದ್ದೆ ಮಾಡೋದು, ಶರೀರಕ್ಕೆ ರೆಸ್ಟ್, ನಂತರ ಸ್ನಾನ ಮಾಡೋದು, ಊಟ ಮಾಡೋದು, ಹೊಸ ವಸ್ತ್ರಗಳನ್ನ ಧರಿಸುವುದು, ಇದೆಲ್ಲ ವ್ಯಾಯಾಮ ಮಾಡುವುದು, ಇದೆಲ್ಲ ಶರೀರಕ್ಕಾಗಿ. ಆದರೆ ಶರೀರಕ್ಕಿಂತಲೂ ಹೆಚ್ಚು ಮುಖ್ಯವಾದದ್ದು ಆತ್ಮ. ಸೊ ಆತ್ಮಗೋಸ್ಕರ ಏನ್ ಮಾಡ್ತಾ ಇದೀವಿ ನಾವು ಅಂತ ಪ್ರಶ್ನೆ ಕೇಳಬೇಕು. ಒಂದು ಹಕ್ಕಿ ಒಂದು ಪಿಂಜರದೊಳಗಿತ್ತು, ಆದ್ರೆ ಆ ಹಕ್ಕಿಯನ್ನು ಪಾಲನೆ ಮಾಡುವವಳು ಬರೀ ಪಿಂಜರವನ್ನ ಡೈಲಿ ಬಂದು ಕ್ಲೀನ್ ಮಾಡ್ತಿದ್ದಂತೆ. ಆ ಹಕ್ಕಿಗೆ ಹಣ್ಣು ಕೊಡೋದು ಮರ್ತು ಬಿಟ್ಲು. ಅದಕ್ಕೆ ಕೆಲವು ದಿನಗಳ ನಂತರ ಅದು ಹಕ್ಕಿ ಸತ್ತೋಯ್ತು. ಅದೇ ರೀತಿ ಈ ಆಧುನಿಕ ಸಂಸ್ಕೃತಿಯಲ್ಲಿ ಏನಾಗ್ತದೆ ಅಂದ್ರೆ, ಕೇವಲ ನಾವು ನಮ್ಮ ಶರೀರ ಒಂದು ಪಿಂಜರ ತರ ಇದು, ಇದನ್ನ ನಾವು ಚೆನ್ನಾಗಿ ನೋಡ್ಕೊಂತಾ ಇದೀವಿ, ಆದ್ರೆ ಆತ್ಮಕ್ಕೆ ಆಹಾರ ಕೊಡ್ತಾ ಇಲ್ಲ. ಅದು ಆತ್ಮಕ್ಕೆ ಆಹಾರ ಏನು? ಆತ್ಮಕ್ಕೆ ಆಹಾರ ಭಗವಂತನ ಸೇವೆ. ಸೊ ಭಗವಂತನ ಸೇವೆ ಯಾವ ರೀತಿ ಮಾಡೋದು? ಭಗವಂತನ ಬಗ್ಗೆ ಕೇಳಿ, ಕೃಷ್ಣನ ಬಗ್ಗೆ ಕೇಳುವುದು, ಕೃಷ್ಣನ ಬಗ್ಗೆ ಕೃಷ್ಣನ ನಾಮಜಪ ಮಾಡುವುದು, ಭಗವದ್ಗೀತೆಯನ್ನು ಕೇಳುವುದು, ಇದು ಆತ್ಮಕ್ಕೆ ಆಹಾರ. ಹೇಗೆ ನಾವು ಶರೀರಕ್ಕೆ ಅನ್ನ ತಿಂತೀವಿ, ಅದೇ ರೀತಿ ಆತ್ಮಕ್ಕೂ ಕೂಡ ಊಟ ಏನು? ಅದು ಆಧ್ಯಾತ್ಮಿಕ ಚಟುವಟಿಕೆಗಳು. ಇದರಿಂದ ಆತ್ಮಕ್ಕೆ ಸಂತೃಪ್ತಿ, ಶಾಂತಿ ಮತ್ತೆ ಸುಖ ಸಿಗುತ್ತೆ. ಸೊ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇಲ್ಲಿ ನಿಮ್ಗೆ ಆತ್ಮದ ನಿಜವಾದ ಸುಖ ಹೇಗೆ ಸಿಗಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಸೊ ನಿನ್ನೆ ನಾವು ಆತ್ಮದ ಬಗ್ಗೆ ಮಾತಾಡಿದ್ವಿ, ಇವತ್ತು ದೇವರ ಬಗ್ಗೆ ಚರ್ಚೆ ಮಾಡೋಣ. ದೇವರು ಯಾರು ಮತ್ತೆ ದೇವರು ಇದ್ದಾನೆ ಅಂತ ಪ್ರಮಾಣ ಏನು? ಕೆಲವು ಪ್ರಶ್ನೆ ಕೇಳ್ತಾರೆ, ದೇವರು ಯಾರು ನೋಡಿದ್ದಾರೆ, ದೇವರನ್ನ ಕಣ್ಣಿಗೆ ಕಾಣದೇ ಇರೋರನ್ನ ಯಾಕೆ ಆರಾಧನೆ ಮಾಡ್ಬೇಕು? ಕಣ್ಣಿಗೆ ಕಾಣೋದನ್ನ ನಾವು ನಂಬಬೇಕು, ಕಾಣದೇ ಇರೋದನ್ನ ನಂಬಕ್ಕೆ ಹೇಗೆ ಸಾಧ್ಯ ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ಆ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಪ್ರಾರಂಭ ಮಾಡೋಣ. ಕಾಣ್ತಾ ಇದೆಯಲ್ಲ ಎಲ್ಲರಿಗೂ? ಸೊ ರಿವಿಷನ್ ಆಲ್ರೆಡಿ ಮಾಡಿ ಆಯ್ತು, ಆತ್ಮದ ಬಗ್ಗೆ ರಿವಿಷನ್. ಇಂದು ನಾವು ಏನನ್ನು ಕಲಿಯೋಣ? ದೇವರು ಯಾರು ಹಾಗೂ ಅವನೊಂದಿಗೆ ನಮ್ಮ ಸನಾತನ ಸಂಬಂಧ ಏನು ಅಂತ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ದೇವರನ್ನ ಕಂಡು ಹಿಡಿಯೋಣ ಫಸ್ಟ್. ದೇವರು ಯಾರು ಅಂತ, ನಿಗೂಢ ವಿಶ್ವದ ಹಿಂದಿರುವ ಮಹಾ ಮೇಧಾವಿ, ಮೋಸ್ಟ್ ಇಂಟೆಲಿಜೆಂಟ್ ಕ್ರಿಯೇಟರ್. ದೇವರು ಯಾರು? ಸೊ ದೇವರು ಯಾರು ಅಂತ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ದೇವ್ರ ಇದಾರ ಅಂತ ಪ್ರಶ್ನೆ ಕೇಳ್ಬೇಕು. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸೊ ತಮ್ಮಲ್ಲಿ ಯಾರಿಗೆ, ಸೊ ಕೆಲವರಿಗೆ ದೇವ್ರ ಮೇಲೆ ದೃಢ ಶ್ರದ್ಧೆ ಇದೆ, ದೇವ್ರು ಖಚಿತವಾಗಿ ಇದ್ದಾನೆ ಅಂತ ಶ್ರದ್ಧೆ ಇರುತ್ತೆ. ಕೆಲವರಿಗೆ ಅಲ್ಪ ಶ್ರದ್ಧೆ ಇರುತ್ತೆ, ಕೆಲವರಿಗೆ ಶ್ರದ್ಧೆನೇ ಇರೋದಿಲ್ಲ. ಓಕೆ, ಸೊ ನಿಮಗೆ ದೃಢ ಶ್ರದ್ಧೆ ಇದ್ರೆ, ಸೊ ಚಾಟ್ ಬಾಕ್ಸ್ ಅಲ್ಲಿ, ಸೊ ಯಾರ್ಯಾರಿಗೆ ದೃಢ ಶ್ರದ್ಧೆ ಇದೆ ತಾವು ಕೈ ಎತ್ತಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ
ಎಸ್ ಅಂತ ಬರೀರಿ, ಸ್ಟ್ರಾಂಗ್ 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 ಅಂತ ಬರೀರಿ, ಸ್ಟ್ರಾಂಗ್ ಫೇತ್, ದೃಢ ಶ್ರದ್ಧೆ ಇದೆ, ಸ್ಟ್ರಾಂಗ್ ಫೇತ್. ಓಕೆ, ರಾಕೇಶ್, ಪವಿತ್ರ, ಭಾರತಿ, ಸವಿತಾ, ಸಂಯುಕ್ತ, ಚೈತ್ರ ಅವರೆಲ್ಲರೂ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಓಕೆ, ಯಾರಿಗೆ ಅಲ್ಪ ಇದೆ, ಸ್ವಲ್ಪ ಫೇತ್ ಇದೆ, ಅವರು ವೀಕ್, ಅವ್ರು ಲಿಟಲ್ ಲಿಟಲ್ ಅಂತ ಬರೀ, ಲಿಟಲ್ ಫೇತ್, ಸ್ವಲ್ಪ ಫೇತ್ ಇದೆ. ಓಕೆ, ಕೆಲವರು ಬರ್ತಾರೆ ಲಿಟಲ್ ಲಿಟಲ್ ಅಂತ, ಇನ್ನೊಂದು ಕ್ಯಾಟಗರಿ ನೋ ಫೇತ್. ಓಕೆ, ಲಾಸ್ಟ್ ಕ್ಯಾಟಗರಿಯಲ್ಲಿ ಯಾರಾದ್ರು ಇದ್ದೀರಾ, ನೋ ಫೇತ್, ಇನ್ನೂ ಶ್ರದ್ಧೆ ಇಲ್ಲ, ಅಥವಾ ಐ ವಾಂಟ್ ಟು ಇನ್ಕ್ವೈರ್, ನನಗೆ ಸ್ವಲ್ಪ ಸಂಶಯ ಇದೆ, ನಾನು ಹೆಚ್ಚು ವಿಚಾರ ಮಾಡಬೇಕು ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ಮೋಸ್ಟ್ಲಿ ಶ್ರದ್ಧೆ ಬರ್ಬೋದು ಅಂತ. ಓಕೆ, ಸೊ ವಾಂಟ್ ಟು ಇನ್ಕ್ವೈರ್, ಕರೆಕ್ಟ್, ಯು ವಾಂಟ್ ಟು ಇನ್ಕ್ವೈರ್, ಒಬ್ಬರಿಬ್ರು ಬರ್ತಿದ್ದಾರೆ, ದಟ್ಸ್ ಗುಡ್. ಸೊ ಯಾರ ಶ್ರದ್ಧೆ ದೃಢವಾಗಿದೆಯೋ ಇನ್ನಿಷ್ಟು ದೃಢವಾಗುತ್ತೆ, ಯಾರ ಶ್ರದ್ಧೆ ಸ್ವಲ್ಪ ಕಮ್ಮಿ ಇದೆಯೋ ಅವರಿಗೆ ಈ ವಿಷಯ ಈ ಸೆಷನ್ ಅಲ್ಲಿ ಸ್ವಲ್ಪ ಫೇತ್, ಸ್ವಲ್ಪ ಶ್ರದ್ಧೆ ಹೆಚ್ಚು ಆಗುವಂತಹ ವಿಷಯಗಳು ಡಿಸ್ಕಸ್ ಆಗುತ್ತೆ. ಮತ್ತೆ ಯಾರಿಗೆ ಫೇತ್ ಇಲ್ವೋ ಅವರಿಗೆ ಸ್ವಲ್ಪ ಯೋಚನೆಗಳು ನಿಮಗೆ ಬರುತ್ತೆ, ಅದರ ಬಗ್ಗೆ ಯೋಚನೆ ಮಾಡಿ ಈ ಸೆಷನ್ ಮುಗಿದ ಮೇಲೆ ನೀವೇ ತೀರ್ಮಾನಕ್ಕೆ ಬನ್ನಿ ದೇವರಿದಾರೋ ಇಲ್ವಾ ಅಂತ. ಓಕೆ, ಸೊ ಈ ನಿಗೂಢವಾದ ಬ್ರಹ್ಮಾಂಡವನ್ನ ನಾವು ನೋಡಿದಾಗ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ಮನಸ್ಸಲ್ಲಿ. ಈ ಸುಂದರವಾದ ಹಾಗೂ ಸಾಮರಸ್ಯದ ವಿಶ್ವವನ್ನು ಯಾರು ಸೃಷ್ಟಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ ಅನ್ನೋ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರುತ್ತೆ. ಕೆಲವೊಮ್ಮೆ ರಾತ್ರಿ ಮನೆ ಮೇಲೆ ಮಲಗಿದಾಗ, ಎಸ್ಪೆಷಲಿ ಹಳ್ಳಿಗಳಲ್ಲಿ, ಸೊ ಟೆರೆಸ್ ಮೇಲೆ ಮಲಗಿದಾಗ ಅಲ್ಲಿ ಆಕಾಶ ನೋಡಿದಾಗ, ತಾರಾಮಂಡಲವನ್ನು ನೋಡಿದಾಗ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಈ ತಾರಾಮಂಡಲನ ಯಾರು ಸೃಷ್ಟಿ ಮಾಡಿದ್ರು ಅಂತ, ಎಷ್ಟೊಂದು ತಾರೆಗಳಿದೆ, ಎಷ್ಟೊಂದು ಇದು ಚಂದ್ರ ಇದ್ದಾನೆ, ಗ್ರಹಗಳಿದೆ, ಅವೆಲ್ಲವೂ ಈ ಕಾಲಚಕ್ರದಲ್ಲಿ ಸುತ್ತಾಗ್ತಾ ಇದೆ, ಅದನ್ನ ಯಾರು ನಿಯಂತ್ರಿಸ್ತಾ ಇದ್ದಾರೆ? ಪ್ರತಿಯೊಂದು ಗ್ರಹ ಒಂದೊಂದು ಏನಂತಾರೆ ಆರ್ಬಿಟ್ ಅಲ್ಲಿ ಸುತ್ತಾಗ್ತಾ ಇರುತ್ತೆ, ಮತ್ತೆ ಪ್ರತಿಯೊಂದು ಮತ್ತೆ ಚಂದ್ರ ಕೂಡ ಅದು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ತನ್ನ ಫೇಸಸ್ ಅದು ಬದಲಾಗ್ತಾ ಇರುತ್ತೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಎಷ್ಟು ಅಂದರೆ ಡೆಫಿನೆಟ್ ಆಗಿ ಅಂದರೆ ನಾವು ಮುಂದೆ ಬರುವಂತಹ ತಿಥಿಯನ್ನು ಕೂಡ ಕಂಡುಹಿಡಿಬಹುದು. ಎಷ್ಟು ದಿನಗಳ ನಂತರ ಸೂರ್ಯಗ್ರಹಣ ಆಗುತ್ತೆ, ಚಂದ್ರಗ್ರಹಣ ಆಗುತ್ತೆ ಅನ್ನೋ ವಿಷಯನೂ ಕೂಡ ನಾವು ಈಗ ತೀರ್ಮಾನ ಮಾಡಬಹುದು. ಅಷ್ಟು ನಿಯಂತ್ರಣದಲ್ಲಿ ಇದೆಲ್ಲ ನಡೀತಾ ಇದೆ. ಸೊ ಇದನ್ನು ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ, ರೈಟ್, ಅದು ಪ್ರಶ್ನೆ ಬರುತ್ತೆ ಮನಸ್ಸಲ್ಲಿ. ಸೊ ಸೂರ್ಯ ಸಮಯಕ್ಕೆ ಸರಿಯಾಗಿ ಹುಟ್ಟುತ್ತಾನೆ ಮತ್ತೆ ಸಮಯಕ್ಕೆ ಸರಿಯಾಗಿ ಅಸ್ತವಾಗ್ತಾನೆ, ಒಂದು ನಿಮಿಷ ಕೂಡ ಲೇಟ್ ಆಗೋದಿಲ್ಲ, ಅಷ್ಟು ಅಕ್ಯುರೇಟ್ ಆಗಿ, ಅಷ್ಟು ಅಕ್ಯುರೇಟ್ ಆಗಿ ಸೂರ್ಯ ಕೆಲಸ ಮಾಡ್ತಾನೆ. ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ, ರೈಟ್? ಸೊ ಆ ಶಕ್ತಿ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಸೊ ಇಂಥ ಪ್ರಶ್ನೆಗಳನ್ನ ನಾವು ಮಾಡಬೇಕು. ಈ ನಾವು ಜಗತ್ತನ್ನು ನೋಡಿದಾಗ ಹಲವಾರು ಅದ್ಭುತವಾದ ಚಮತ್ಕಾರಗಳು ನಮ್ಗೆ ಕಾಣ್ತವೆ. ಸೊ ಕೆಲವೊಂದು ಚಮತ್ಕಾರಗಳೇನು, ಈಗ ಕುಡಿಯೋಕೆ ನಮಗೆ ನೀರು ಬೇಕು, ನೀರು ಎಲ್ಲಿಂದ ಬರುತ್ತೆ, ಮಳೆಯಿಂದ ಬರುತ್ತೆ, ಈಗ ಮಳೆಗಾಲ ನಡೀತಾ ಇದೆ, ಅಲ್ಲಿಂದ ನೀರು ಬರ್ತಾ ಇದೆ. ಸೊ ಮಳೆ ಹೇಗೆ ಬರಸುತ್ತೆ, ಸೂರ್ಯನಿಂದ, ಸೂರ್ಯನ ಶಕೆಯಿಂದ ನೀರು ಹಾವಿಯಾಗಿ ಮೋಡವಾಗುತ್ತೆ, ಮೋಡವನ್ನ ಗಾಳಿಯ ಗಾಳಿ ಅದನ್ನ ಪುಷ್ ಮಾಡುತ್ತೆ, ಮತ್ತೆ ಒಂದು ಸ್ಥಳದಲ್ಲಿ ಬಂದು ಅದು ಮಳೆ ಸುರಿಯುತ್ತೆ. ಯಾರು ನಿಯಂತ್ರಣ ಮಾಡ್ತಾ ಇದಾರೆ ಅದನ್ನು, ರೈಟ್? ಇಟ್ಸ್ ನಾಟ್ ಬೈ ಚಾನ್ಸ್, ಆಕಸ್ಮಿಕವಾಗಿ ಏನೂ ಆಗ್ತಾ ಇಲ್ಲ, ಎಲ್ಲೋ ಒಂದು ನಿಯಂತ್ರಣದ ಆಗ್ತಾ ಇದೆ. ಸೊ ಯಾರು ಮಾಡ್ತಾ ಇದಾರೆ ಇಂಥ ಸಿಸ್ಟಮ್ನ? ಮತ್ತೆ ಇನ್ನೊಂದು ಪ್ರಶ್ನೆ ಬರ್ಬೋದು, ನೀವು ಯಾರಾದರೂ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ರೆ, ಸೊ ರೈತರಿದ್ರೆ, ನೀವು ಒಂದು ಬೀಜವನ್ನ ಮಣ್ಣಲ್ಲಿ ಹಾಕ್ತೀರಾ, ಅದಕ್ಕೆ ನೀರು ಹಾಕ್ತೀರಾ ಅಷ್ಟೇ, ಸ್ವಲ್ಪ ದಿನ ವೇಟ್ ಮಾಡ್ತೀರಾ, ಸ್ವಲ್ಪ ದಿನ ವೇಟ್ ಮಾಡಿದ ನಂತರ ಏನಾಗುತ್ತೆ, ಮೊಳಕೆ ಹೊಡೆಯುತ್ತೆ, ಗಿಡ ಚಿಗುರುತ್ತೆ, ಅದರಲ್ಲಿ ಸಾವಿರಾರು ಧಾನ್ಯಗಳು ಬರುತ್ತೆ. ಮಣ್ಣಿನಿಂದ ಆ ಒಂದು ಅನ್ನ ತಯಾರು ಮಾಡುವಂತಹ ಫ್ಯಾಕ್ಟರಿ ಭಗವಂತ ಮಾಡಿದ್ದಾನೆ. ಯಾರಾದರೂ ವಿಜ್ಞಾನಿಗಳು ಈ ರೀತಿ ಮಾಡ್ಬೋದಾ? ಒಂದು ಕಾಳನ್ನು ಅವ್ರಿಗೆ ಕೊಟ್ರೆ ಅವ್ರು ಅದನ್ನ ಸಾವಿರ ಕಾಳು ಮಾಡಿ ಕೊಡೋಕ್ಕಾಗತ್ತಾ? ಆಗೋದಿಲ್ಲ. ಓಕೆ, ಸೊ ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ ಅದು ಬಿಳಿ ಹಾಲು ಕೊಡುತ್ತೆ. ಸೊ ಯಾರಾದರೂ ವಿಜ್ಞಾನಿ ಈ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರ? ಹುಲ್ಲು ಕೊಡಿ ವಿಜ್ಞಾನಿಗಳಿಗೆ, ಅದರಿಂದ ಹಾಲು ಬರಬೇಕು.
ಯಾರು ಮಾಡಕ್ ಆಗಲ್ಲ. ಸೊ ವಿಜ್ಞಾನ ಫೇಲ್ ಆಗುತ್ತೆ. ಸೊ ವಿಜ್ಞಾನಿಗಳು ದೊಡ್ಡ ದೊಡ್ಡ ರಾಕೆಟ್ ಮಾಡ್ತಾ ಇದ್ದಾರೆ, ಆದ್ರೆ ಒಂದು ಸೊಳ್ಳೆಯನ್ನ ಸೃಷ್ಟಿ ಮಾಡಕ್ ಆಗುತ್ತಾ? ಆಗೋದಿಲ್ಲ. ಸೋ ಮೈನ್ಯೂಟ್ ಸೊಳ್ಳೆನು ಆಟೋಮೆಟಿಕ್ ಲ್ಯಾಂಡಿಂಗ್, ಇಮಿಡಿಯೇಟ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್. ಸೊ ಅಂತ ಒಂದು ಸಾಮರ್ಥ್ಯ ಸೊಳ್ಳೆಯಲ್ಲಿದೆ. ಅಂತ ಒಂದು ವಿಮಾನವನ್ನ ತಯಾರು ಮಾಡೋಕೆ ಯಾರಿಂದ ಸಾಧ್ಯವಿಲ್ಲ, ವಿಜ್ಞಾನಿಗಳಿಂದ ಆಗೋದಿಲ್ಲ. ಸೊ ಇಷ್ಟೊಂದು ಚಮತ್ಕಾರಗಳು ನಾವು ನಮ್ಮ ಸುತ್ತ ನೋಡ್ತಾ ಇದೀವಿ. ಇದರ ಹಿಂದೆ ಇರುವಂತಹ ಬುದ್ಧಿವಂತಿಕೆ ಯಾರು ಅಂತ ಪ್ರಶ್ನೆ ನಾವು ಮಾಡಬೇಕು. ಸೊ ಎಲ್ಲಿ ಬುದ್ಧಿವಂತಿಕೆ ಇದೆಯೋ ಅಲ್ಲಿ ಬುದ್ಧಿವಂತ ಇರಲೇಬೇಕು. ರೈಟ್. ಆ ಬುದ್ಧಿವಂತ ಯಾರು? ಭಗವದ್ಗೀತೆ ಅನುಸಾರವಾಗಿ ಶ್ರೀಕೃಷ್ಣ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಸೊ ಬ್ರಹ್ಮ ಸಂಹಿತದಲ್ಲಿ ಹೇಳ್ತಾರೆ, ಸೊ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ. ಸೊ ಬ್ರಹ್ಮ ಸಂಹಿತ ಪ್ರಕಾರ ಈಶ್ವರ ಪರಮ ಕೃಷ್ಣ, ಪರಮ ಈಶ್ವರ ಕೃಷ್ಣ ಅವನು ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ. ಸೊ ಶ್ರೀಮದ್ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾರೆ, ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ. 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಹೇಳ್ತಾರೆ, ನನ್ನಿಂದ ಎಲ್ಲಾ ವಿಶ್ವಗಳು ಹೊರಹೊಮ್ಮತಾ ಇದೆ ಮತ್ತೆ ನನ್ನ ಮೇಲೆ ಅದು ನೆಲೆಸಿದೆ ಅಂತ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲವೂ ನಾನು ನಿಯಂತ್ರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಕೃಷ್ಣ ತನ್ನ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳ್ಕೊತಾ ಇದ್ದಾನೆ. ಇದು ಆಕ್ಚುಲಿ ಕೆಲವರು ಇಂಥ ವಾಕ್ಯಗಳನ್ನು ಕೇಳಿದಾಗ ಹೇಳ್ತಾರೆ, ಕೃಷ್ಣನಿಗೆ ಇಷ್ಟೊಂದು ಗರ್ವ, ತಾನೇ ದೊಡ್ಡವನು ಅಂತ ಹೇಳ್ಕೊತ ಇದ್ದಾನೆ. ಯಾರಾದರೂ ಸಪೋಸ್ ಪ್ರಧಾನಮಂತ್ರಿ ಬಂದು ನಾನು ಈ ರಾಷ್ಟ್ರದ ಪ್ರಧಾನಿ ಅಂತ ಹೇಳ್ಕೊಂಡ್ರೆ ಅದ್ರಲ್ಲಿ ಗರ್ವ ಏನಿದೆ? ಸತ್ಯವನ್ನು ಹೇಳ್ತಾ ಇದ್ದಾರೆ ತಾನೆ. ಅದೇ ರೀತಿ ಕೃಷ್ಣ ಈ ಇಡೀ ಬ್ರಹ್ಮಾಂಡದ ಪ್ರಧಾನಿ ಅವ್ರು ಹೇಳ್ಕೊತಾ ಇದ್ದಾರೆ, ನಾನೇ ಈ ಬ್ರಹ್ಮಾಂಡದ ಪ್ರಧಾನಿ ಅಥವಾ ನಾನು ದೇವರು ಅಂತ. ಅದರಲ್ಲಿ ಗರ್ವದ ವಿಚಾರ ಏನು ಇಲ್ಲ, ಇದು ಸತ್ಯ. ಸತ್ಯವನ್ನು ಹೇಳಿದಾಗ ಸತ್ಯ ಮತ್ತೆ ಯಾರು ಹೇಳಿಲ್ಲ ಈ ರೀತಿ, ಕೃಷ್ಣ ಮಾತ್ರ ಹೇಳ್ತಾನೆ ಅಹಂ ಸರ್ವಸ್ಯ ಪ್ರಭವ ಅಂತ. ಸೊ ಮತ್ತೆ ಶ್ರೀಮದ್ ಭಾಗವತದಲ್ಲೂ ಕೂಡ ಶ್ಲೋಕಗಳು, ಹಲವಾರು ಶ್ಲೋಕಗಳು ಬರುತ್ತೆ. ಏತೇ ಚಾಂಶಃ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃಡಯಂತಿ ಯುಗೇ ಯುಗೇ. ಏತೇ ಎಲ್ಲ ಅವತಾರಗಳು, ಚ ಅಂಶಃ ಎಲ್ಲವೂ ಕೃಷ್ಣನ ಅಂಶಗಳು, ಕಲಾಹ ಅದು ಅಂಶಗಳ ಅಂಶ, ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಕೃಷ್ಣನೇ ಸ್ವಯಂ ಭಗವಂತ. ಕೃಷ್ಣ ಯಾವಾಗ ಈ ಭೂಮಿ ಮೇಲೆ ಬರ್ತಾನೆ? ಇಂದ್ರಾರಿ ವ್ಯಾಕುಲಂ ಲೋಕಂ ಹೃಡಯಂತಿ ಯುಗೇ ಯುಗೇ. ಯಾವಾಗ ಭಕ್ತರ ಮೇಲೆ ಶೋಷಣೆ ಆಗುತ್ತೆ ಅಥವಾ ದುಷ್ಟ ಶಕ್ತಿಗಳು ಹೆಚ್ಚಾಗುತ್ತೆ, ಅದನ್ನ ಭಕ್ತರ ರಕ್ಷಣೆ ಮಾಡೋದಕ್ಕೆ ಮೃಡಯಂತಿ ಯುಗೆ ಯುಗೆ ಪ್ರತಿಯೊಂದು ಯುಗದಲ್ಲಿ ಬರ್ತಾನೆ. ಭಗವದ್ಗೀತೆಯಲ್ಲೂ ಬರುತ್ತೆ, ಸಂಭವಾಮಿ ಯುಗೆ ಯುಗೆ, ಪ್ರತಿಯೊಂದು ಯುಗದಲ್ಲಿ ಪದೇ ಪದೇ ಕೃಷ್ಣ ಬರ್ತಾ ಇರ್ತಾನೆ. ಸೊ ಭಗವದ್ಗೀತೆಯ ತತ್ವ ಇದು, ಕೃಷ್ಣ ದೇವೋತ್ತಮ ಪರಮ ಪುರುಷ. ಸೊ ಕೃಷ್ಣನ ಈ ಜಗತ್ತಿನ ಕಲಾಕಾರ. ಹೇಗೆ ಎಲ್ಲಾದರೂ ಒಂದು ಪೇಂಟಿಂಗ್ ನೋಡಿದಾಗ ಪೇಂಟಿಂಗ್ ಯಾರೋ ಪೇಂಟ್ ಮಾಡಿರ್ತಾರೆ, ರೈಟ್. ಸೊ ಉದಾಹರಣೆಗೆ ಒಂದು ಪೇಂಟಿಂಗ್ ತೋರಿಸ್ತೀನಿ ನೋಡಿ. ಸೊ ಭಗವದ್ಗೀತೆಯಲ್ಲಿ ಹಲವಾರು ಪೇಂಟಿಂಗ್ಸ್ಗಳಿದೆ. ಸೊ ಪೇಂಟಿಂಗ್ ನೋಡಿದ ತಕ್ಷಣ ನಮಗೆ ಅತ್ಯಂತ ಸುಂದರವಾಗಿದೆ, ಇದು ಯಾರೋ ಯಾರು ಮಾಡಿದ್ದಾರೆ ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಇದೆಲ್ಲ ಶೀಲ ಪ್ರಭುಪಾದರ ಶಿಷ್ಯರು ಮಾಡಿರೋದು ಪೇಂಟಿಂಗ್ಸ್. ಸೊ 1970s ಅಲ್ಲಿ ಪ್ರಭುಪಾದರ ಪುಸ್ತಕ ಪ್ರಿಂಟ್ ಮಾಡಬೇಕಾದಾಗ ಅವರು ಈ ಪೇಂಟಿಂಗ್ಸ್ ಅನ್ನು ಮಾಡಿಸಿದ್ರು. ಭಾರತೀಯರು ಮಾಡಿದ್ದಲ್ಲ ಇದು, ಇದು ವಿದೇಶಿ ಹರೇ ಕೃಷ್ಣ ಭಕ್ತರು ಮಾಡಿರುವಂತಹ ಪೇಂಟಿಂಗ್. ಎಷ್ಟು ಚೆನ್ನಾಗಿ ಸುಂದರವಾಗಿದೆ ನೋಡಿ. ಸೊ ನೋಡಿದ ತಕ್ಷಣ ಯಾರೋ ಇದು ಕಲಾವಿದರು ಈ ಪೇಂಟಿಂಗ್ ಮಾಡಿದ್ದಾರೆ ಅಂತ ನಮಗೆ ಪ್ರಶ್ನೆ ಬರುತ್ತೆ, ರೈಟ್. ಸೊ ಆ ಪೇಂಟಿಂಗ್ ಇಲ್ಲಿ ನೋಡಿ, ಹಲವಾರು ಪೇಂಟಿಂಗ್ಸ್ ಇದೆ ಸುಂದರವಾಗಿದೆ. ಸೊ ಕಲೆಯ ಹಿಂದೆ ಒಂದು ಕಲಾವಿದ ಇರ್ತಾನೆ, ಅದೇ ರೀತಿ ಈ ಜಗತ್ತನ್ನ ಪೇಂಟ್ ಮಾಡಿದವ್ರು ಯಾರು? ಅದು ಭಗವಂತ. ಈ ಕೆಲವೊಮ್ಮೆ ಆರ್ಟಿಸ್ಟ್ ಒಂದು ಸೂರ್ಯೋದಯ ಅಥವಾ ಸೂರ್ಯಾಸ್ತವನ್ನು ನೋಡಿ ಪೇಂಟಿಂಗ್ ಮಾಡ್ತಾರೆ. ಪೇಂಟಿಂಗ್ ಮಾಡಿ ಅದು ಪೇಂಟಿಂಗ್ನ 1,000 ರೂಪಾಯಿಗೆ ಅವರು ಸೇಲ್ ಮಾಡ್ತಾರೆ, ಮಾರ್ತಾರೆ. ಸೊ ಆ ಒಂದು ಪೇಂಟಿಂಗ್ 1,000 ರೂಪಾಯಿ ಬೆಲೆ ಬಾಳುತ್ತೆ, ಆದ್ರೆ ಈ ಒರಿಜಿನಲ್ ನಿಜವಾದ ಒಂದು ಲ್ಯಾಂಡ್ಸ್ಕೇಪ್ ಅಥವಾ ಈ ಸೃಷ್ಟಿಯನ್ನ ನಿಸರ್ಗವನ್ನ ಮಾಡಿದವರು ಯಾರು? ಒರಿಜಿನಲ್ ಪೇಂಟರ್ ಯಾರು? ಅವನು ಕೃಷ್ಣ. ರೈಟ್. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಎಲ್ಲಾ ಜಗತ್ತಿನ ಸೃಷ್ಟಿಕರ್ತ ಅಂತ.
यद्यद्विभूति मत्सत्वं श्रीमदूर्जितमेव वा तत्तदेव अवगच्छत्वं मम तेजो अंश संभवं। ಈ ಜಗತ್ತಿನಲ್ಲಿ ಯಾವುದಾದರೂ ಅತಿ ಆಕರ್ಷಕ ಅಥವಾ ಸುಂದರವಾಗಿ ಕಂಡ್ರೆ ಅದು ನನ್ನ ಅಂಶ ಅಂತ ನೋಡು ಅಂತ ಹೇಳ್ತಾರೆ, ನನ್ನ ವಿಭೂತಿಯ ಒಂದು ಕಣ. ಸೊ ಕೃಷ್ಣನಲ್ಲಿ ನಿಜವಾದ ಸೌಂದರ್ಯ ಇದೆ, ಅದು ಈ ಜಗತ್ತಿನಲ್ಲಿ ಕಾಣುವುದು ಆ ಒಂದು ಕೃಷ್ಣನ ಒಂದು ಕಣ ಮಾತ್ರ. ಸೊ ಎಲ್ಲವೂ ಭಗವಂತನಿಂದನೇ ಬರ್ತಾ ಇದೆ. ಸೊ ಈ ಜಗತ್ತಿನ ಕಲಾಕಾರ ಅಥವಾ ನಿರ್ಮಾಪಕ ಕೃಷ್ಣ. ಸೊ ಇನ್ನೊಂದು ಉದಾಹರಣೆ ಬರುತ್ತೆ, ಅದೇನಂದ್ರೆ ನಮ್ಮ ಜಗತ್ತಿನ ಒಂದು ಸರ್ಕಾರ ಮತ್ತೆ ವಿಶ್ವದ ಒಂದು ಸರ್ಕಾರ. ಓಕೆ, ನಮ್ಮ ಈ ಜಗತ್ತಿನಲ್ಲಿ ಅಥವಾ ನಮ್ಮ ಈ ರಾಷ್ಟ್ರದಲ್ಲಿ ಒಂದು ಸರ್ಕಾರ ಇದೆ. ಸರ್ಕಾರ ಇದೆ ಅಂದ್ರೆ ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ, ಮತ್ತೆ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ, ಮತ್ತೆ ಹಲವಾರು ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನಮ್ಮ ಭಾರತ ದೊಡ್ಡ ದೇಶ, ವಿಶ್ವದಲ್ಲಿಯೇ ಎರಡನೇ ನಂಬರ್ ಅಲ್ಲಿ ಇರುವಂತಹ ದೇಶ. ಜನಸಂಖ್ಯೆ ಎಷ್ಟು ಹೆಚ್ಚಿದೆ ಅಂದ್ರೆ ಎರಡನೇ ನಂಬರ್ ಅಲ್ಲಿ ಇದೆ, ಫಸ್ಟ್ ಚೈನಾ ಆಮೇಲೆ ಇಂಡಿಯಾನೇ. ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ, ಎಷ್ಟೊಂದು ಜನಸಂಖ್ಯೆ ಇದೆ, ಅದನ್ನೆಲ್ಲ ಒಂದು ನಿರ್ವಹಣೆ ಮಾಡೋದಕ್ಕೆ ಸಿಸ್ಟಮ್ ಇದೆ. ಸೊ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ, ಸೊ ಪ್ರಧಾನಮಂತ್ರಿ ದೇಶವನ್ನು ನಿರ್ವಹಿಸ್ತಾನೆ, ನಿಯಂತ್ರಿಸ್ತಾನೆ, ಮತ್ತೆ ಸರ್ಕಾರದ ಕಾನೂನು ಪರಿಪಾಲನೆ ಮಾಡುವವರು ಆ ಕಾನೂನು ಮುರಿಯುವವರು ದುಃಖಕ್ಕೆ ಅನುಭವಿಸ್ತಾರೆ. ಯಾರು ಪರಿಪಾಲನೆ ಮಾಡ್ತಾರೋ ಅವ್ರಿಗೆ ಮೆಡಲ್ ಸಿಗುತ್ತೆ, ರೈಟ್? ಪದ್ಮಭೂಷಣ, ರೈಟ್, ಪದ್ಮ ಭಾರತ ರತ್ನ ಅಂತ ಅವಾರ್ಡ್ ಸಿಗುತ್ತೆ. ಆದ್ರೆ ಯಾರು ನಿಯಮವನ್ನು ಮುರಿತಾರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ, ದುಃಖ ಅನುಭವಿಸ್ತಾರೆ. ಅದೇ ರೀತಿ ವಿಶ್ವದಲ್ಲಿಯೂ ಕೂಡ ಒಂದು ಸರ್ಕಾರ ಇದೆ. ಆ ವಿಶ್ವದ ಸರ್ಕಾರ ಏನ್ ಮಾಡುತ್ತೆ, ವಿಶ್ವದ ಸರ್ಕಾರ ಯಾರು ಈ ದೇವರ ನಿಯಮಗಳನ್ನ ಪಾಲನೆ ಮಾಡ್ತಾರೋ ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಒದಗಿಸುತ್ತೆ, ಅವರು ಸುಖವಾಗಿರ್ತಾರೆ. ಆದ್ರೆ ಯಾರು ಈ ವಿಶ್ವದಲ್ಲಿ ಇರುವಂತಹ ಭಗವಂತನ ನಿಯಮಗಳನ್ನ ಮುರಿತಾರೋ ಅವರು ದುಃಖಕ್ಕೀಡಾಗ್ತಾರೆ. ಸಿಂಪಲ್ ಉದಾಹರಣೆ ಕೊಡೋಣ. ಉದಾಹರಣೆ ಏನಂದ್ರೆ, ಸಪೋಸ್ ಯಾರಾದರೂ ಸಿಗರೆಟ್ ಸೇದ್ತಾರೆ, ಉದಾಹರಣೆ ತಗೊಂಡು. ಸೊ ಸಿಗರೆಟ್ ಸೇದುವುದು ತಪ್ಪು, ರೈಟ್ ಅಲ್ಲ? ಸಿಗರೆಟ್ ಪ್ಯಾಕೆಟ್ ಮೇಲೆ ಏನ್ ಬರೆದಿರುತ್ತೆ, ಸ್ಮೋಕಿಂಗ್ ಕಿಲ್ಸ್. ಮೊದಲು ಬರಿತಾ ಇದ್ರು ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಬೀಡಿ ಸೇದುವುದು ಸ್ವಾಸ್ಥ್ಯಕ್ಕೆ ಒಳ್ಳೇದಲ್ಲ ಅಂತ ಬರಿತಾ ಇದ್ರು. ನಂತರ ಆದರೂ ಜನರು ಸಿಗರೆಟ್ ಸೇದ ನಿಲ್ಲಿಸಲಿಲ್ಲ, ಅದ ಆಗ ಏನ್ ಬರಕ್ ಸ್ಟಾರ್ಟ್ ಮಾಡಿದ್ರು, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತ ಬರಕ್ ಸ್ಟಾರ್ಟ್ ಮಾಡಿದ್ರು. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಆಗ್ಲೂ ಕೂಡ ಜನರು ಸ್ಮೋಕ್ ಮಾಡೋದ್ ಬಿಡ್ಲಿಲ್ಲ. ಮತ್ತೆ ಈಗೇನ್ ಬರಿತಾ ಇದಾರೆ, ಸ್ಮೋಕಿಂಗ್ ಕಿಲ್ಸ್, ಸಿಗರೆಟ್ ಸೇದಿದರೆ ಸತ್ತೋಗ್ತೀಯ ಅಂತ ಬರೀತಾರೆ. ಆದ್ರೂ ಕೂಡ ಜನರು ಸಿಗರೆಟ್ ಸೇದ್ತಾ ಇದಾರೆ. ಇದು ಮೂರ್ಖತನ ಅಲ್ವಾ? ರೈಟ್, ಗೊತ್ತಿದೆ ವಿಷ ಅಂತ, ವಿಷ ನೋಡಿಯೂ ಕುಡಿತಾ ಇದಾರೆ. ರೈಟ್, ಕೆಲವೊಬ್ರು ಗುಟ್ಕಪ್ಪ ಅಂತ ತಿಂತಾರೆ, ಅದನ್ನು ತಂಬಾಕು. ತಂಬಾಕು ತಿಂದಾಗ ಅಲ್ಲೆಲ್ಲ ಕಪ್ಪಾಗುತ್ತೆ, ಮತ್ತೆ ಕ್ಯಾನ್ಸರ್ ಆಗುತ್ತೆ, ಮೌತ್ ಕ್ಯಾನ್ಸರ್ ಆಗುತ್ತೆ. ಸೊ ಯಾರು ಭಗವಂತ ಹೇಳಿದಾನೆ ನಶಪಾನ ಮಾಡಬಾರ್ದು ಅಂತ, ಮದ್ಯಪಾನ ಮಾಡಬಾರ್ದು ಅಂತ. ಸೊ ಮದ್ಯಪಾನ ಮಾಡಿದ್ರೆ ರೋಗ ಬರುತ್ತೆ, ಅದು ನಿಯಮ. ಕಾನೂನು ಮುರಿದ್ರು ಅದಕ್ಕೆ ದುಃಖ ಬಂತು. ಅದೇ ರೀತಿ ಕುಡಿಯೋ ಚಟ ಕೂಡ, ಯಾರಾದರೂ ಕುಡಿಯೋ ಚಟವನ್ನು ಬೆಳೆಸ್ಕೊಂಡಿದ್ರೆ ಅವರ ಹೊಟ್ಟೆ ನೋವಾಗುತ್ತೆ. ಹೊಟ್ಟೆ ಅಂದ್ರೆ ಇದು ಲಿವರ್, ಲಿವರ್ ಏನಿದೆಯಲ್ಲ ಲಿವರ್, ಅದು ಹಾರ್ಡ್ ಆಗಿ ಸಿರೋಸಿಸ್ ಆಫ್ ಲಿವರ್ ಅಂತ ಒಂದು ಡಿಸೀಸ್ ಆಗುತ್ತೆ. ಒಂದು ಆಗ ಅವನ ಜೀರ್ಣ ಶಕ್ತಿ ಕಮ್ಮಿ ಆಗುತ್ತೆ, ಅವನ ಹೊಟ್ಟೆ ನೋವಿಂದ ಸತ್ತೋಗ್ತಾನೆ. ಸೊ ಲಿವರ್ ಪ್ರಾಬ್ಲಮ್. ಸೊ ಅದೇ ರೀತಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಪನಿಷ್ಮೆಂಟ್ ನಿಸರ್ಗವೇ ಕೊಡುತ್ತೆ, ಪ್ರಕೃತಿಯ ಆ ಒಂದು ದುಃಖವನ್ನ ನಮ್ಗೆ ಕೊಡುತ್ತೆ. ಆದ್ರೆ ಯಾರು ಒಂದು ನಿಯಂತ್ರಿತವಾದ ಜೀವನವನ್ನು ನಡೆಸ್ತಾರೆ, ಬೆಳಿಗ್ಗೆ ಬೇಗ ಹೇಳ್ತಾರೆ, ರಾತ್ರಿ ಬೇಗ ಬೇಗ ಮಲಗ್ತಾರೆ, ಮತ್ತೆ ಕೇವಲ ಶಾಖಾಹಾರಿ ಆಹಾರವನ್ನು ಸೇವನೆ ಮಾಡ್ತಾರೆ, ಮತ್ತೆ ಯೋಗ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಅನ್ಯ ಜನರಿಗೆ ಸೇವೆಯನ್ನು ಸಲ್ಲಿಸ್ತಾರೆ, ಅಂಥವ್ರ ಜೀವನ ನೋಡಿ ಅದು ಹೇಗಿರುತ್ತೆ, ಸುಖವಾಗಿರುತ್ತೆ. ಶಾಖಾಹಾರಿಗಳಿಗೆ ರೋಗ ಬರುವುದು ಕಮ್ಮಿ. ಆದರೆ ಯಾರು ಮಾಂಸಾಹಾರಿ ಅನ್ನ ಊಟ ಮಾಡ್ತಾರೋ ಹೆಚ್ಚು ರೋಗಗಳು ಬರುವ ಸಾಧ್ಯತೆ ಅಲ್ಲಿದೆ. ಯಾಕೆಂದ್ರೆ ಕ್ಯಾನ್ಸರು ಮತ್ತೆ ಹಲವಾರು ಕೆಮಿಕಲ್ಸ್ ಕೂಡ ಅದರಲ್ಲಿ ಇರುತ್ತೆ, ಆದ ಕಾರಣ ರೋಗ ಬರುವಂತ ಸಾಧ್ಯತೆ ಹೆಚ್ಚು ಅದರಲ್ಲಿದೆ. ಸೊ ಯಾರು ಭಗವಂತನ ನಿಯಮಗಳಿಂದ ಪಾಲನೆ ಮಾಡ್ತಾರೋ ಅವರು ಸುಖವಾಗಿರ್ತಾರೆ, ಯಾರು ಮುರಿತಾರೋ ಅವರು ದುಃಖಕ್ಕೀಡಾಗ್ತಾರೆ. ಇದು ಈ ವಿಶ್ವದ ಒಂದು ಸರ್ಕಾರದ ನಿಯಮ. ಓಕೆ,
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಯೂನಿವರ್ಸಲ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನ ಮತ್ತೆ ದೇವರ ಒಂದು ಸಂವಿಧಾನ, ಎರಡೂ ಇದೆ. ಸೊ ನಾವು ಕೆಲವೊಮ್ಮೆ ಜನರು ತಪ್ಪು ಮಾಡಿ ಈ ರಾಷ್ಟ್ರದ ಪೊಲೀಸಿಂದ ಎಸ್ಕೇಪ್ ಆಗ್ಬೋದು, ಕೆಲವರು ಕಳ್ಳತನ ಮಾಡ್ತಾರೆ, ಕಳ್ಳತನ ಮಾಡಿದ್ರು ಪೊಲೀಸ್ ಕೈಯಲ್ಲಿ ಸಿಗೋದಿಲ್ಲ, ಪರಾರಿ ಆಗಿಬಿಡ್ತಾರೆ. ಆದರೆ ಇನ್ನೊಂದು ಪೊಲೀಸ್ ಇದೆ, ಅದು ಯಾವ ಪೊಲೀಸು? ಯಮರಾಜರ ಪೊಲೀಸು. ಯಮರಾಜರು ಅವರು ಯಮರಾಜರ ಪೊಲೀಸು ಯಾವಾಗಲೂ ಎಲ್ಲರನ್ನು ನೋಡ್ತಾ ಇರುತ್ತೆ. ಓಕೆ, ಅಮಾವಾಸ್ಯ ರಾತ್ರಿ ಇಲ್ಲಿ ಕತ್ತಲಿನಲ್ಲಿ ಎಲ್ಲೊಂದು ದರೋಡೆ ಮಾಡಿದ್ರು ಕೂಡ ಪೊಲೀಸಿಂದ ಎಸ್ಕೇಪ್ ಆಗ್ಬೋದು, ಸಿ ಸಿ ಟಿ ವಿ ಕ್ಯಾಮ್ರಾದಿಂದ ಎಸ್ಕೇಪ್ ಆಗ್ಬೋದು, ಆದರೆ ಯಮರಾಜರ CCTVಯಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಮರಾಜರ CCTV ಎಲ್ಲ ಕಡೆ ಇದೆ, 12 ಸಾಕ್ಷಿಗಳಿದೆ, 12 ಸಾಕ್ಷಿಗಳು ಅವ್ರು ಬಂದು ಸಾಕ್ಷಿ ಕೊಡ್ತಾರೆ. ಅದರಲ್ಲಿ ಒಂದು ಸಾಕ್ಷಿ ಅಂದ್ರೆ ಪಂಚಮಹಾಭೂತಗಳು, ಅವು ಕೂಡ ಬಂದು ಸಾಕ್ಷಿ ಕೊಡ್ತಾರೆ. ಸೊ ಅವ್ರ ಕಣ್ಣಿಂದ ಹೇಗೆ ಪರಾರಿಯಾಗ ಸಾಧ್ಯ? ಸೊ ಎಲ್ಲ ಕಡೆ ಯಮರಾಜನ ಒಂದು CCTV ಇದೆ, ಅದರಿಂದ ಪರಾರಿಯಾಗಕ್ಕೆ ಸಾಧ್ಯ ಇಲ್ಲ. ಸೊ ಈ ಸರ್ಕಾರ ಇದೆ, ವಿಶ್ವದ ಸರ್ಕಾರ ಮತ್ತೆ ನಮ್ಮ ರಾಷ್ಟ್ರದ ಸರ್ಕಾರ, ನಿಯಮಗಳಂತೂ ಭಗವಂತರು ಮಾಡಿದ್ದಾರೆ. ಈಗ ಭಗವಂತ ಇದ್ದಾನೆ ಅಂತ ಅರ್ಥ. ಸೊ ಹಲವಾರು ಇನ್ನೊಂದು ಪಾಯಿಂಟ್ಸ್ ಇದೆ ಹೇಳೋದಕ್ಕೆ. ಸೊ ಇನ್ನೊಂದು ಪಾಯಿಂಟ್ ಏನಂದ್ರೆ, ಸೊ ನಾವು ಈಗ ಯಾವುದು ಆಕಸ್ಮಿಕವಾಗಿ ಬಂದಿಲ್ಲ. ಸಪೋಸ್ ನೀವು ನಿಮ್ಮ ರೂಮಲ್ಲಿ ನೋಡಿ, ಯಾವುದಾದ್ರೂ ವಸ್ತು ಆಕಸ್ಮಿಕವಾಗಿ ಅಲ್ಲಿ ಬಂದಿದೆಯಾ, ಮತ್ತು ಉದ್ದೇಶ ಇಲ್ಲದೆ ಇರುವಂತಹ ವಸ್ತು ಯಾವುದಾದ್ರೂ ಇದೆಯಾ ರೂಮಲ್ಲಿ? ನನ್ನ ರೂಮಲ್ಲಿ ಒಂದು ಟೇಬಲ್ ಇದೆ, ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಇಂದ ನೀವು ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಕ್ಲಾಸ್ ಇತ್ತು, ಲ್ಯಾಪ್ಟಾಪ್ ಬೇಕಿತ್ತು, ಅದಕ್ಕೆ ಲ್ಯಾಪ್ಟಾಪ್ ಇಲ್ಲಿದೆ. ಓಕೆ, ನೀವು ನೀರಿನ ಲೋಟ ಇರ್ಬೋದು, ಅಥವಾ ಪೆನ್ ಪೇಪರ್ ಇಟ್ಕೊಂಡು ಕೂತಿದ್ದೀರಾ ನೀವು ಬರಿತಾ ಇದ್ರೆ ಕೆಲವರು. ಸೊ ಒಂದು ಉದ್ದೇಶ ಇತ್ತು, ಅದಕ್ಕೆ ಆ ವಸ್ತು ಅಲ್ಲಿದೆ. ನೀವು ರೂಮಲ್ಲಿ ಯೋಚನೆ ಮಾಡಿ, ಏನೇನು ಇದೆಯೋ ಎಲ್ಲದಕ್ಕೂ ಒಂದು ಉದ್ದೇಶ ಇದೆ, ಆಕಸ್ಮಿಕವಾಗಿ ಯಾವುದು ಬಂದಿಲ್ಲ, ಬೈ ಚಾನ್ಸ್ ಯಾವುದು ಅಲ್ಲಿ ಬಂದಿಲ್ಲ, ರೈಟ್ ತಾನೆ? ಸೊ ಅದೇ ರೀತಿ ಈ ಜಗತ್ತಲ್ಲೂ ಕೂಡ ಯಾವುದು ಆಕಸ್ಮಿಕವಾಗಿ ಬಂದಿಲ್ಲ, ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಲ್ಲದೂ ನಮಗ್ ಬೇಕು, ಗಾಳಿ ಇದೆ ಯಾಕೆ? ನಮ್ಗೆ ಉಸಿರಾಡಕ್ಕೆ ಬೇಕು ಗಾಳಿ. ಭಗವಂತ ನೀರು ತರಿಸ್ತಾನೆ, ಮಳೆ ಸುರಿಯುತ್ತೆ, ಯಾಕೆ? ನಮ್ಗೆ ನೀರು ಬೇಕು, ನೀರು ಇಲ್ಲದೆ ನಾವು ಜೀವನ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ನಮ್ಗೆ ಆಹಾರ ಬೇಕು, ಹಸಿವಾಗತ್ತೆ, ಅದಕ್ಕೆ ಯಾವ್ಯಾವ ಋತುವಿನಲ್ಲಿ ಯಾವ್ಯಾವ ತರಕಾರಿ ಬರಬೇಕು ಅದು ಬರುತ್ತೆ, ರೈಟ್? ಬೇಸಿಗೆಗಾಲದಲ್ಲಿ ಶೆಕೆ ಹೆಚ್ಚು, ಅದಕ್ಕೆ ನಮ್ಗೆ ಏನಂತಾರೆ ಅತಿ ಹೆಚ್ಚು ನೀರಿನಾಂಶ ಇರುವಂತಹ ಹಣ್ಣುಗಳು ಬೇಕು, ಅದಕ್ಕೆ ಕಲ್ಲಂಗಡಿ, ಮಾವಿನ ಹಣ್ಣು, ತರಬೂಜ ಇದೆಲ್ಲ ಬರುತ್ತೆ, ಯಾಕಂದ್ರೆ ಆ ಸಮಯದಲ್ಲಿ ಬೇಕು. ಸೊ ಯಾವ ಸಮಯದಲ್ಲಿ ಎಂತ ಒಂದು ಆಹಾರ ಪದಾರ್ಥಗಳು ನಮ್ಗೆ ಬೇಕೋ ಅದು ಭಗವಂತ ಒದಗಿಸ್ಕೊಡ್ತಾನೆ. ಸೊ ದಿಸ್ ಇಸ್ ದ ಕಂಟ್ರೋಲ್ ಆಫ್ ದ ಲಾರ್ಡ್, ಪ್ಲಾನ್ ಆಫ್ ದ ಲಾರ್ಡ್, ಎಲ್ಲವೂ ಭಗವಂತನ ಅಧ್ಯಕ್ಷತೆಯಲ್ಲಿ ಕೆಲಸ ನಡೀತಾ ಇದೆ. ಸೊ ಯಾವುದು ಆಕಸ್ಮಿಕವಾಗಿ ಬಂದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ವಾಚ್ ತಗೊಳ್ಳಿ ಅಥವಾ ನೀವು ಮೊಬೈಲ್ ತಗೊಳ್ಳಿ, ಅದರ ಹಿಂದೆ ಯಾರೋ ಒಬ್ಬ ನಿರ್ಮಾತ ಇದ್ದಾನೆ. ಸೊ ವಾಚ್ ನೋಡಿದ್ದು, ಮೊಬೈಲ್ ನೋಡಿದ ತಕ್ಷಣ ಮೊಬೈಲ್ ಬ್ರ್ಯಾಂಡ್ ಇರುತ್ತೆ, ನೋಕಿಯಾ. ಓಕೆ, ನೋಕಿಯಾ ಬ್ರ್ಯಾಂಡ್ ಇದೆ. ಇದನ್ನ ಸೃಷ್ಟಿ ಮಾಡಿದವರು ಯಾರು? ನೋಕಿಯಾ ಕಂಪನಿ ಮಾಲೀಕರು. ಲ್ಯಾಪ್ಟಾಪ್ ಇದೆ, ಯಾವುದೋ ಕಂಪನಿದ ಲ್ಯಾಪ್ಟಾಪ್. ಸೊ ಅದು ಲ್ಯಾಪ್ಟಾಪ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಕಾರ್ ಇರುತ್ತೆ, ಟಾಟಾ ಕಾರ್ ಹೆಸರು ಬರೆದಿರ್ತಾರೆ, ಟಾಟಾ ಕಾರ್ ಅಂತ. ಸೊ ನಾವು ಪಂಚಮಹಾಭೂತಗಳನ್ನು ಉಪಯೋಗಿಸಿ ನಾವು ಲ್ಯಾಪ್ಟಾಪ್ ಮಾಡ್ಬೋದು, ನಾವು ಮೊಬೈಲ್ ಮಾಡ್ಬೋದು, ನಿರ್ಮಾಣ ಮಾಡ್ಬೋದು, ಕಾರ್ ನಿರ್ಮಾಣ ಮಾಡ್ಬೋದು. ಆದರೆ ನಾವು ಪಂಚಮಹಾಭೂತಗಳನ್ನ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ಆ ಪಂಚಮಹಾಭೂತಗಳನ್ನ ಕೊಟ್ಟವ್ರು ಯಾರು? ದೇವರು. ವಿಜ್ಞಾನ ಅಂದ್ರೆ ಏನು? ದೇವರು ಕೊಟ್ಟಿರುವಂತಹ ಪಂಚಮಹಾಭೂತಗಳನ್ನ ತಗೊಂಡು ನಾವು ಏನೋ ಅದನ್ನ ಮಿಕ್ಸ್ ಮಾಡ್ತಾ ಇದೀವಿ ಅಷ್ಟೇ. ನಾವು ಅಡಿಗೆ ಮಾಡ್ತೀವಿ, ತವೆಲವ್ರು ಅಡಿಗೆ ಮಾಡ್ತಾ ಇದ್ದೀರಾ, ರೈಟ್? ಈ ಊಟದ ಸಮಯ ಆಗುತ್ತೆ, ಕ್ಲಾಸ್ ನಂತರ ಊಟ ಮಾಡೋದಕ್ಕೆ ಕೆಲವು ಮನೇಲಿ ಅಡಿಗೆ ನಡೀತಾ ಇರುತ್ತೆ. ಸೊ ಅಡಿಗೆ ಮಾಡೋದಕ್ಕೆ ಅನ್ನ, ಅಕ್ಕಿ ಅಥವಾ ನೀರು, ತುಪ್ಪ, ತರಕಾರಿ ಎಲ್ಲ ತಗೊಂಡ್ ಬಂದಿರ್ತಾರ. ಸೊ ನಾವು ಎಲ್ಲ ಮಿಕ್ಸ್ ಮಾಡಿ ಅಡಿಗೆ ಮಾಡ್ಬೋದು, ಆದ್ರೆ ಅಕ್ಕಿ ನಿರ್ಮಾಣ ಮಾಡೋಕ್ಕಾಗುತ್ತ ಯಾವ್ದಾದ್ರು ಫ್ಯಾಕ್ಟ್ರಿಯಲ್ಲಿ? ಯಾವ್ದಾದ್ರು ಫ್ಯಾಕ್ಟ್ರಿಯಲ್ಲಿ ಟೊಮೆಟೊ ಅಥವಾ ಸೌತೆಕಾಯಿ ಮಾಡೋಕ್ಕಾಗುತ್ತ? ಆಗೋದಿಲ್ಲ. ದೇವ್ರು ಕೊಟ್ಟಿರುವಂತ ಬೀಜವನ್ನ ತಗೊಂಡು ನಾವು ಮಣ್ಣಿನಲ್ಲಿ ಹಾಕಿ ನೀರು ಹಾಕಿದ್ರೆ ಮಾತ್ರ ಈ ತರಕಾರಿಗಳೆಲ್ಲ ಬರುತ್ತೆ. ಸೊ ಯಾವ್ದು ವಿಜ್ಞಾನದಿಂದ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಹಂ ಬೀಜ ಪ್ರದಾಪಿತ.
ಎಲ್ಲಾ ಜೀವ ಯೋನಿಗಳಿಗೆ ಬೀಜ ಕೊಟ್ಟವನು ನಾನು ಅಹಂ ಬೀಜ ಪ್ರದಾಪಿತಾಹ ಅಂತ ಕೃಷ್ಣ ಹೇಳ್ತಾನೆ. ಸೊ ಇಂಥ ಅದ್ಭುತವಾದ ನಿಯಂತ್ರಣವನ್ನ ಕೃಷ್ಣ ಇಲ್ಲಿ ಮಾಡ್ತಾ ಇದ್ದಾನೆ, ನಮಗೋಸ್ಕರ ಎಲ್ಲವನ್ನ ಒದಗಿಸಿ ಕೊಡ್ತಾ ಇದ್ದಾನೆ. ಹೌದು, ಆಕಸ್ಮಿಕವಾಗಿ ಬಂದಿಲ್ಲ, ನಮಗೆ ಗಾಳಿ ಉಸಿರಾ ಗಾಳಿ ಬೇಕು, ಗಾಳಿ ಕೊಟ್ಟಿದ್ದಾರೆ. ಹಸಿವಾಗುತ್ತೆ, ಅದಕ್ಕೆ ಭಗವಂತ ನಮಗೆ ಊಟವನ್ನ ಕೊಟ್ಟಿದ್ದಾನೆ. ಸೊ ಪಂಚಮಹಾಭೂತಗಳನ್ನು ನಿರ್ಮಾಣ ಮಾಡಿದವನು, ಪಂಚಮಹಾಭೂತಗಳನ್ನು ಬಳಸಿಕೊಂಡು ನಾವು ಅನ್ಯ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದೀವಿ. ಸೊ ಒಬ್ಬ ವಿಜ್ಞಾನಿ, ಒಂದು ಕತೆ ಇದೆ, ಒಬ್ಬ ವಿಜ್ಞಾನಿ ಚಾಲೆಂಜ್ ಮಾಡ್ತಾನೆ ದೇವರಿಗೆ, ಗಾಡ್ ದೇವರೇ ನೀನೇನು ಮಹಾ ಸೃಷ್ಟಿಕರ್ತನ, ನೀನು ಮನುಷ್ಯರನ್ನು ಮಾಡಿದೀಯಾ, ನಾನು ಕೂಡ ಮಾಡಬಹುದು, ಅದರಲ್ಲಿ ದೊಡ್ಡ ಮಾತು, ನಾನು ಕೂಡ ನನ್ನ ವಿಜ್ಞಾನವನ್ನು ಬಳಸ್ಕೊಂಡು ಮನುಷ್ಯನಿಗೆ ಒಂದು ಜೀವ ತುಂಬಬಹುದು ಅಂತ. ಆಗ ದೇವ್ರು ಹೇಳ್ತಾರೆ ಆಯ್ತು ಮಾಡು ಅಂತ. ಆಗ ಈ ವಿಜ್ಞಾನಿ ಸೊ ಮಣ್ಣು ಕಲೆಕ್ಟ್ ಮಾಡಿ ಹೋಗ್ತಾನೆ, ಮಣ್ಣು ತಗೊಳಕ್ಕೆ ಶರೀರ ಮಾಡ್ಬೇಕಲ್ಲ, ಮಣ್ಣು ನೀರು ಎಲ್ಲ. ಆಗ ದೇವ್ರು ಹೇಳ್ತಾರೆ ನಿಲ್ಲು, ಸ್ಟಾಪ್, ಫಸ್ಟ್ ನೀನ್ ಮಾಡಿರುವಂತ ಮಣ್ಣು ತಗೊಂಬ, ನಂದ್ಯಾಕೆ ಯೂಸ್ ಮಾಡ್ತಾ ಇದೀಯ ಅಂತ. ಸೊ ಈ ರೀತಿ ಭಗವಂತನನ್ನೇ ಚಾಲೆಂಜ್ ಮಾಡ್ತಾರೆ ಜನರು. ಸೊ ಆಕ್ಚುಲಿ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎವ್ರಿಥಿಂಗ್, ಗಾಡ್ ದೇವರ ಸೃಷ್ಟಿ ಮಾಡಿರೋದು, ಅದನ್ನ ಬಳಸ್ಕೊಂತ ಇದೀವಿ ನಾವು. ಅದಕ್ಕೆ ಬಿಟ್ಟು ದೇವರಿಗೆ ಕೃತಜ್ಞರಾಗಿ ಆಗಿರ್ಬೇಕು. ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಎವ್ರಿಥಿಂಗ್, ದಯವಿಟ್ಟು ಧನ್ಯವಾದಗಳು, ಇದನ್ನೆಲ್ಲ ಕೊಟ್ಟಿದ್ದಾರೆ ನಮ್ಗೆ. ಸೊ ಅದನ್ನ ದೇವ್ರು ಏನ್ ಕೊಟ್ಟಿದಾರೋ ಅದನ್ನ ದೇವರಿಗೆ ಅರ್ಪಿಸಿ ನಾವು ಸಂತೋಷವಾಗಿರ್ಬೇಕು, ಕೃತಜ್ಞರಾಗಿರ್ಬೇಕು. ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರು ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನೆನೆದು ಬದುಕಿರೋ ಹರಿಯ ಕರುಣದೊಡಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ರೈಟ್, ಹಾಡ್ತಾರಲ್ಲ ಪುರಂದರದಾಸರು, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ರೈಟ್, ಗಾಳಿ ನಮ್ಮದಲ್ಲ, ನಾವು ಬಳಸ್ಕೊಂತ ಇದೀವಿ, ಅದಕ್ಕೆ ಧನ್ಯವಾದಗಳು ಅಂತ ಹೇಳ್ಬೇಕು. ಪ್ರತಿಯೊಂದು ಉಸಿರಲ್ಲೂ ದೇವರನ್ನ ನೆನೆಸ್ಬೇಕು. ನೀರು ಕುಡಿಬೇಕಾದ್ರೆ ಧನ್ಯವಾದಗಳು ಕೃಷ್ಣ, ಥ್ಯಾಂಕ್ ಯು ಅಂತ ಹೇಳ್ಬೇಕು. ಊಟ ಮಾಡೋದಕ್ಕಿಂತ ಮುಂಚೆ ಹರೇ ಕೃಷ್ಣ ಮಂತ್ರವನ್ನು ಹೇಳಿ ದೇವರಿಗೆ ನಮಸ್ಕರಿಸಿ ನಾವು ಅನ್ನವನ್ನು ಸ್ವೀಕರಿಸಬೇಕು. ಈ ರೀತಿ ನಾವು ನಮ್ಮ ಕೃತಜ್ಞತೆಯನ್ನ ದೇವರಿಗೆ ಸಲ್ಲಿಸಬೇಕಾಗತ್ತೆ. ಅದೇ ಭಕ್ತಿ, ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಸೊ ನಮಗೆ ಕೊಟ್ಟಿರುವಂತ ಎಲ್ಲಾ ಐಶ್ವರ್ಯವನ್ನ ಭಗವದ್ಗೀತೆ ಸಮರ್ಪಣೆ ಮಾಡಬೇಕು. ಅದೇ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ದೇವರು ಒಬ್ಬ ದೇವರು ಒಬ್ಬ ವ್ಯಕ್ತಿನೋ ಅಥವಾ ದೇವರು ನಿರಾಕಾರ ಅಂತ. ಸೊ ತುಂಬಾ ಜನ ಕೇಳ್ತಾರೆ ದೇವರಿಗೆ ರೂಪ ಇದೆಯಾ ಅಥವಾ ರೂಪ ಇಲ್ಲ ಅಂತ. ಸೊ ಆ ತತ್ವದ ಬಗ್ಗೆ ಕೂಡ ಭಗವದ್ಗೀತೆ ಮತ್ತೆ ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ವದಂತಿ ತತ್ತತ್ವ ವಿದ ತತ್ವಮೇ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ತತ್ವವಿತ್ ಅಂದ್ರೆ ತತ್ವವನ್ನ ತಿಳಿದವರು, ವದಂತಿ ತತ್ ತತ್ವವಿದ ಯಾರು ತತ್ವವನ್ನು ಅರಿತಿದ್ದಾರೋ ಅವ್ರು ಹೇಳ್ತಾರೆ ಒಂದು ತತ್ವಂ ಅಂದ್ರೆ ಭಗವಂತ ತತ್ವ ಅದು ಮೂರು ರೀತಿಯಲ್ಲಿ ಕಂಡು ಬರುತ್ತೆ. ಬ್ರಹ್ಮೇತಿ, ಬ್ರಹ್ಮೇತಿ ಅಂದ್ರೆ ನಿರಾಕಾರ ಬ್ರಹ್ಮ ಸ್ವರೂಪ. ಪರಮಾತ್ಮೇತಿ ಅಂದ್ರೆ ಹೃದಯದಲ್ಲಿ ಸ್ಥಿತವಾಗಿರುವಂತಹ ಪರಮಾತ್ಮ. ಭಗವಾನ್ ಸಾಕ್ಷಾತ್ ಶ್ರೀಕೃಷ್ಣ ಭಗವಂತ ಈ ಮೂರು ರೂಪದಲ್ಲಿ ಕಂಡು ಬರ್ತಾನೆ. ಸೊ ಭಗವಾನ್ ಶ್ರೀಕೃಷ್ಣ ಮತ್ತೆ ಹೃದಯದಲ್ಲಿ ಸ್ಥಿತವಾಗಿರುವಂತಹ ಪರಮಾತ್ಮ ಮತ್ತೆ ಸರ್ವವ್ಯಾಪಿ ಆಗಿರುವಂತಹ ಬ್ರಹ್ಮನ್, ಈ ರೀತಿ ಮೂರು ರೀತಿಯಲ್ಲಿ ಕಂಡು ಬರ್ತಾರೆ. ಸೊ ಆದರೆ ಭಗವಂತನ ಒರಿಜಿನಲ್ ರೂಪ ಏನು? ಅದು ಭಗವಾನ್ ರೂಪ. ಸೊ ಶ್ಯಾಮಸುಂದರ ರೂಪ, ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಕೃಷ್ಣ ಸಾಕ್ಷಾತ್ ಸ್ವಯಂ ಭಗವಾನ್, ಪೂರ್ಣ ಪುರುಷೋತ್ತಮ ದೇವೋತ್ತಮ ಪರಮ ಪುರುಷ. ಸೊ ದೇವೋತ್ತಮ ಪರಮ ಪುರುಷನಿಂದ ಶರೀರದಿಂದ ಹೊರಬರುವಂತಹ ಒಂದು ಕಾಂತಿ ಏನಿದೆಯಲ್ಲ ಅದು ಬ್ರಹ್ಮಜ್ಯೋತಿ ಆಗತ್ತೆ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟೇಶ್ವಶೇಷವ ಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮ ಶೇಷಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಸ್ಯ ಪ್ರಭಾ, ಕೃಷ್ಣನ ಮೈಯಿಂದ ಹೊರಬರುವಂತಹ ಕಾಂತಿ ಅದು ಬ್ರಹ್ಮಜ್ಯೋತಿ. ಮತ್ತೆ ಕೃಷ್ಣ ತನ್ನನ್ನು ತಾನು ವಿಸ್ತರಿಸಿಕೊಂಡು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಕೂಡ ಸ್ಥಿತವಾಗಿರ್ತಾನೆ. ಅವರಿಗೆ ಹೇಳ್ತಾರೆ ಅವರ ಹೆಸರು ಪರಮಾತ್ಮ ಅಂತ. ಇಲ್ಲಿ ಮಧ್ಯದ ಫೋಟೋದಲ್ಲಿ ನೋಡ್ತೀರ ನೀವು, ಸೊ ಪರಮಾತ್ಮ ಚತುರ್ಭುಜ ರೂಪ,
ಶಂಖಚಕ್ರ ಗದಾ ಪದ್ಮವನ್ನ ಕೈಯಲ್ಲಿಟ್ಕೊಂಡು ಅವರು ಒಂದು ಕಮಲದ ಹೂವಿನ ಮೇಲೆ ನಿಂತಿದ್ದಾರೆ. ಅವರು ಆ ರೂಪದಲ್ಲಿ ಪ್ರತಿಯೊಂದು ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ, ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲಿ, ಪ್ರತಿಯೊಂದು ಗಿಡದ ಹೃದಯದಲ್ಲಿ, ಪ್ರತಿಯೊಂದು ಜೀವಾತ್ಮದ ಜೊತೆ ಅವರು ಇದ್ದಾರೆ. ನಮ್ಮ ಸ್ನೇಹಿತನಾಗಿ, ನಿಕಟ ಸ್ನೇಹಿತನಾಗಿ ಅವರು ಸಾಕ್ಷಾತ್ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಅಂತಹ ಒಂದು ರೂಪಕ್ಕೆ ಪರಮಾತ್ಮ ಅಂತ ಕರೀತಾರೆ. ಓಕೆ, ಸೊ ಈ ಪರಮಾತ್ಮ ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತ ಮಹೇಶ್ವರ ಪರಮಾತ್ಮ ಇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರ. ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಹೃದಯದ ಭಾಗದಲ್ಲಿ ನಿಂತ್ಕೊಂಡು ನಾವು ಮಾಡುವಂತ ಎಲ್ಲಾ ಕೆಲಸಗಳನ್ನು ನೋಡ್ತಾ ಇದ್ದಾರೆ ಉಪದ್ರಷ್ಟ. ಮತ್ತೆ ನಮ್ಮ ಇಚ್ಛೆಗಳನ್ನ ಅವರು ಕೇಳ್ತಾ ಇದ್ದಾರೆ, ಇಚ್ಛೆಗಳನ್ನ ಕೇಳಿ ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ, ಕೆಲವೊಮ್ಮೆ ಅನುಮತಿಯನ್ನು ಕೊಡೋದಿಲ್ಲ. ಹನುಮಂತ ಭರ್ತಾ ಭೋಕ್ತ, ನಮ್ಮನ್ನ ಪಾಲನೆ ಮಾಡುವನು ಪರಮಾತ್ಮ. ಭೋಕ್ತ, ನಮ್ಮ ಎಲ್ಲ ಕಾರ್ಯಗಳನ್ನು ಭೋಗಿಸುವನು ಪರಮಾತ್ಮ. ಮಹೇಶ್ವರ ಸರ್ವ ನಿಯಂತ್ರಕ, ಅವರ ಹೆಸರು ಪರಮಾತ್ಮ. ಪರಮಾತ್ಮ ಇತಿ ಚಾಪ್ಯುಕ್ತೋ ದೇಹಸ್ಮಿನ್ ಪುರುಷ ಪರ. ಸೊ ದೇಹದಲ್ಲಿ ಎರಡು ಆತ್ಮಗಳಿದೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ನಾನು ಆತ್ಮ ಈ ದೇಹದ ಮಧ್ಯ ಇಲ್ಲಿ ಹೃದಯ ಭಾಗದಲ್ಲಿ ಇದ್ದೀನಿ. ಆತ್ಮದ ಮಾರ್ಗದರ್ಶನ ಕೊಡೋದಕ್ಕೆ ಪರಮಾತ್ಮ ಪಕ್ಕದಲ್ಲಿ ಇದ್ದಾನೆ. ಆತ್ಮ ಮತ್ತೆ ಒಂದು ಪರಮಾತ್ಮ, ಇಬ್ರು ಹೃದಯದಲ್ಲಿ ಕೂತ್ಕೊಂಡು ಆಕ್ಚುಲಿ ಇದನ್ನ ಎರಡು ಹಕ್ಕಿಗಳಿಗೆ ಕೂಡ ಹೋಲಿಸ್ತಾರೆ. ದ್ವಾ ಸುಪರ್ಣ ಸಯುಜ ಸುಜಾತ, ಒಂದು ವೃಕ್ಷ ಈ ದೇಹವನ್ನೊಂದು ವೃಕ್ಷಕ್ಕೆ ಹೋಲಿಸಿದ್ರೆ ಒಂದು ಕೊಂಬೆಯಲ್ಲಿ ಎರಡು ಹಕ್ಕಿಗಳು ಕೂತಿದೆ. ಒಂದು ಹಕ್ಕಿ ಈ ಗಿಡದಲ್ಲಿರುವಂತಹ ಹಣ್ಣುಗಳನ್ನ ಎಂಜಾಯ್ ಮಾಡ್ತಾ ಇದೆ, ಭೋಗಿಸ್ತಾ ಇದೆ. ಇನ್ನೊಂದು ಹಕ್ಕಿ ಜಸ್ಟ್ ನೋಡ್ತಾ ಇದೆ, ಇನ್ನೇನ್ ಮಾಡ್ತಾ ಇದ್ದೇನೆ ಅಂತ. ಸೊ ಮೊದಲನೇ ಹಕ್ಕಿ ಕೆಲವೊಮ್ಮೆ ಕಹಿ ಹಣ್ಣನ್ನು ತಿಂದು ದುಃಖಕ್ಕೀಡಾಗುತ್ತೆ, ಕೆಲವೊಮ್ಮೆ ಸಿಹಿ ಹಣ್ಣನ್ನು ತಿಂದು ಸಂತೋಷ ಪಡುತ್ತೆ, ಆದರೆ ಇನ್ನೊಂದು ಹಕ್ಕಿ ಕೇವಲ ನೋಡ್ತಾ ಇದೆ. ಸೊ ಈ ಮೊದಲನೇ ಹಕ್ಕಿ ಸುಖ ದುಃಖಕ್ಕೆ ಈಡಾಗ್ತಾ ಇದೆ, ಈ ಭೌತಿಕ ಜಗತ್ತಿನಲ್ಲಿ ಭೋಗಿಸೋ ಇಚ್ಛೆಯಿಂದ ಅದು ಸುಖ ದುಃಖಕ್ಕೆ ಈಡಾಗ್ತಾ ಇದೆ. ಆದರೆ ಇನ್ನೊಂದು ಹಕ್ಕಿ ವೇಟ್ ಮಾಡ್ತಾ ಇದೆ, ಯಾವಾಗ ಇವನು ಬೇಸತ್ತು ನನ್ನ ಕಡೆ ತಿರುಗ್ತಾನೆ ಅಂತ. ಸೊ ಪರಮಾತ್ಮ ಕೂಡ ವೇಟ್ ಮಾಡ್ತಾ ಇದ್ದಾನೆ, ಯಾವಾಗ ಈ ಆತ್ಮ ಈ ಭೌತಿಕ ಸುಖವನ್ನ ಭೋಗಿಸುವುದರಿಂದ ಬೇಸತ್ತು ಟಯರ್ಡ್ ಆಗಿ ನನ್ನ ಕಡೆ ತಿರುಗ್ತಾನೆ. ಸೊ ನಾವು ಪರಮಾತ್ಮನ ಕಡೆ ತಿರುಗಿದಾಗ ಪರಮಾತ್ಮ ನಮ್ಮ ಕೇಳಿ ನಿಲ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾನೆ, ಭಗವಂತ ಮಾತ್ರ ಕರ್ಕೊಂಡು ಹೋಗ್ತಾನೆ, ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೇ ಪರಮಾತ್ಮನ ಒಂದು ರೋಲ್. ಸೊ ಭಗವಾನ್ ಪರಮಾತ್ಮ ಮತ್ತೆ ಬ್ರಹ್ಮನ್, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಸೊ ಭಗವಂತನಿಗೆ ಮೂರು ರೂಪಗಳಿದೆ, ಆದರೆ ಭಗವಂತನ ಅತಿ ಉತ್ತಮವಾದಂತ ರೂಪ ಅಂದ್ರೆ ಭಗವಾನ್ ಸ್ವರೂಪ, ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ನಿರಾಕಾರ ಬ್ರಹ್ಮನ್ ಕೃಷ್ಣನಿಂದ ಹೊರಬರುವಂತಹ ಒಂದು ಕಾಂತಿ ಮಾತ್ರ, ಆ ಕಾಂತಿ ಎಲ್ಲ ಕಡೆ ಹರಡಿದೆ. ಆದರೆ ಕೃಷ್ಣ ಸಾಕ್ಷಾತ್ ಭಗವಂತನ ರೂಪದಲ್ಲಿ ಗೋಲೋಕ ವೃಂದಾವನದಲ್ಲಿ ನೆಲೆಸಿರ್ತಾನೆ. ಆದರೆ ಅವನ ಶಕ್ತಿಯ ಮುಖಾಂತರ ಕೃಷ್ಣ ಎಲ್ಲಾ ಕಡೆ ವಿಸ್ತೃತವಾಗಿದ್ದಾನೆ. ಮಯಾ ತದಂ ಇದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನಾ, ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ 7ನೇ ಅಧ್ಯಾಯದಲ್ಲಿ ಮಯಾ ತದಂ ಇದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನಾ ಮತ್ ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ ಅವಸ್ಥಿತ. ಸೊ ಇದು ಭಗವಂತನ ನಿರಾಕಾರ ಸ್ವರೂಪ ಬ್ರಹ್ಮಜ್ಯೋತಿ. ಅಂದ್ರೆ ಭಗವಂತನ ಒರಿಜಿನಲ್ ಫಾರ್ಮ್ ಇರೋದು ಕೃಷ್ಣನ ಸ್ವರೂಪ, ಇದು ಬ್ರಹ್ಮನ್. ಹೇಗೆ ಸೂರ್ಯ ಗ್ರಹ ಇದೆ, ಆ ಸೂರ್ಯ ಗ್ರಹದಿಂದ ಸೂರ್ಯನ ಬೆಳಕು ಹೊರಬರ್ತಾ ಇದೆ. ಸೊ ಸೂರ್ಯನ ಬೆಳಕಿಗೆ ಆಕಾರ ಇಲ್ಲ, ಅದು ನಿರಾಕಾರ, ಆದರೆ ಸೂರ್ಯ ಗ್ರಹಕ್ಕೆ ಒಂದು ರೂಪ ಇದೆ. ಅದೇ ರೀತಿ ಭಗವಂತನಿಗೆ ರೂಪ ಇದೆ, ಅದು ಕೃಷ್ಣನ ರೂಪ. ಆದರೆ ಅದು ನಮ್ಮ ತರ ಇರುವಂತಹ ರೂಪ ಅಲ್ಲ, ನಮ್ಮ ನಿಮ್ಮ ರೂಪ ಅದು ಮೂಳೆ ಮಾಂಸಗಳಿಂದ ನಿರ್ಮಿತವಾಗಿದೆ. ಆದರೆ ಕೃಷ್ಣನ ಒಂದು ರೂಪ, ದಿವ್ಯ ಶರೀರ, ಅದು ಚಿನ್ಮಯವಾಗಿದೆ, ಅದು ಆಧ್ಯಾತ್ಮಿಕ ಶರೀರವಾಗಿದೆ. ಅದರಲ್ಲಿ ಮೂಳೆ ಮಾಂಸಗಳು ಇಲ್ಲ, ಅದಕ್ಕೆ ನೋವು ಅನ್ನೋದೇ ಇಲ್ಲ, ಅದು ದಿವ್ಯವಾದಂತಹ ಶರೀರ. ಅದಕ್ಕೆ ಅಂತಹ ಶರೀರವನ್ನ ನೋಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಈ ಚರ್ಮ ಚಕ್ಷುವಿನಿಂದ ನಾವು ಭಗವಂತನನ್ನ ದಿವ್ಯ ದೇಹವನ್ನು ನೋಡೋಕೆ ಆಗೋದಿಲ್ಲ. ಸೊ ಭಗವಂತನನ್ನು ನೋಡಿದ್ರು ಕೆಲವರು ಈ ಸಾಧಾರಣ ವ್ಯಕ್ತಿ ಅಂತ ತಿಳ್ಕೊಂತಾರೆ, ಸ್ವಂತವರು ಮೂರ್ಖರು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅವಜಾನಂತಿ ಮಾ ಮೂಢ, ಮೂಢ ಅಂತ ಕರೀತಾರೆ. ಯಾರು ಭಗವಂತನ ದಿವ್ಯ ದೇಹವನ್ನ ಸಾಮಾನ್ಯ ಅಂತ ಪರಿಗಣಿಸ್ತಾರೋ ಅವ್ರು ಅಲ್ಪ ಬುದ್ಧಿ ಉಳ್ಳವರು ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ ಕೃಷ್ಣ. ಸೊ ಸೂರ್ಯ ಗ್ರಹಕ್ಕೆ ಒಂದು ರೂಪ ಇದೆ, ಆದರೆ ಸೂರ್ಯನ ಬೆಳಕಿಗೆ ಆಕಾರ ಇಲ್ಲ, ರೂಪ ಇಲ್ಲ. ಸೊ ದೇವರು ಎಲ್ಲೆಡೆಯೂ ಇದ್ದಾನೆ, ಆಗ ಅವನ
ಆ ಮಾಲೀಕತ್ವದ ಅಧಿಕಾರ ಎಲ್ಲವಕ್ಕೂ ಅನ್ವಯ ಆಗುತ್ತದೆ. ಸೊ ಭಗವಂತ ಎಲ್ಲ ಕಡೆ ಇದ್ದಾನೆ. ಸೊ ನನ್ನ ಹೃದಯದಲ್ಲಿದ್ದಾನೆ, ಪ್ರತಿಯೊಂದು ಅಣುವಲ್ಲಿದ್ದಾನೆ, ಪ್ರತಿಯೊಂದು ಗ್ರಹದಲ್ಲಿ ಇದ್ದಾನೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಹಮೋಜಸ ಪುಷ್ಣಾಮಿ ಚ ಔಷಧಿ ಸರ್ವ ಸೋಮ ಭೂತ್ವರ ಸಾತ್ಮಕ. 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಆಕ್ಚುಲಿ ನಾನು ಎಲ್ಲ ಗ್ರಹಗಳಲ್ಲಿ ಪ್ರವೇಶ ಮಾಡಿ ಗ್ರಹಗಳನ್ನ ತೇಲಿಸ್ತಾ ಇದ್ದೀನಿ. ಗಾಮಾವಿಶ್ಯ ಚ ಭೂತಾನಿ. ಸೊ ಎಲ್ಲ ಕಡೆ ಉಪಸ್ಥಿತಿರುವ ಕಾರಣ ಈ ಜಗತ್ತಿನ ಒಡೆಯ ಯಾರು, ಮಾಲೀಕ ಯಾರು? ಕೃಷ್ಣ ಅಂತ ಪ್ರೂಪದಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತ ನಮ್ಮ ಹೃದಯದಲ್ಲಿ ಕೂತ್ಕೊಂಡು ನಮಗೆ ಪ್ರೇರಣೆಯನ್ನು ಕೊಡ್ತಾನೆ, ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ. ಸೊ ಆ ಪ್ರೇರಣೆಯನ್ನು ಕೊಟ್ಟು ನಮ್ಮನ್ನ ಹತ್ತಿರ ಕರ್ಕೊಂಡು ಬರ್ತಾನೆ. ಸೊ ದೇವರು ಇಲ್ಲಿ ನಾವು ಈ ಜಗತ್ತಿನಲ್ಲಿ ಇದ್ರೂ ಕೂಡ ನಾವು ದೇವರ ಜೊತೆ ಸಂಪರ್ಕವನ್ನ ಹೊಂದುವ ಸಾಧ್ಯತೆ ಇದೆ. ನಾವು ಈ ಶರೀರದಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಇದ್ಕೊಂಡು ಕೂಡ ನಾವು ಭಗವಂತನ ಸೇವೆಯನ್ನ ಸಲ್ಲಿಸಬಹುದು. ಭಗವಂತ ತಮ್ಮ ಸೇವೆಯನ್ನ ನಮ್ಮ ಸೇವೆಯನ್ನ ಸ್ವೀಕರಿಸ್ತಾರೆ. ನಾವು ಈ ಜಡ ಶರೀರದಿಂದ ಸೇವೆ ಮಾಡಿದ್ರು ಕೂಡ ಭಗವಂತ ಸೇವೆಯನ್ನು ಸ್ವೀಕರಿಸ್ತಾನೆ. ಅದು ಹೇಗೆ? ಸೊ ಒಬ್ಬ ಬ್ರಾಹ್ಮಣನಿದ್ದ, ಬ್ರಾಹ್ಮಣನು ಬಡ ಬ್ರಾಹ್ಮಣನಾಗಿದ್ದ. ಅದಕ್ಕೆ ಅವನ ಹತ್ರ ದೇವರಿಗೆ ಅರ್ಪಣೆ ಮಾಡೋದಕ್ಕೆ ಏನು ಇರಲಿಲ್ಲ. ಆಗ ಅವನು ಮನಸ್ಸಲ್ಲಿ ಒಂದು ಪಾಯಸ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಸೊ ಅವನ ಮನಸ್ಸಲ್ಲೇ ಒಂದು ಸೌದೆ ತಗೊಂಡ್ಬರ್ತಾನೆ, ಅಲ್ಲಿ ಬೆಂಕಿ ಹಚ್ಚಿ ಅದರ ಮೇಲೆ ಒಂದು ಗಡಿಗೆ ಇಡ್ತಾನೆ. ಮನಸ್ಸಲ್ಲೇ ಮಾಡ್ತಾ ಇದ್ದಾನೆ ಎಲ್ಲ. ಅದರಲ್ಲಿ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಅಕ್ಕಿ ಹಾಕಿ ಅದನ್ನು ಕಲಿಸ್ತಾನೆ. ನಂತರ ಸಕ್ಕರೆ ಹಾಕ್ತಾನೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾನೆ, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಅದನ್ನ ಹೀಟ್ ಆಗ್ಬೇಕಾದ್ರೆ ಅದು ಅಡಿಗೆ ಆದ್ಮೇಲೆ ಅದನ್ನ ತೆಗಿತಾನೆ. ತೆಗೆದು ಈಗ ಭಗವಂತನ ಅರ್ಪಣೆ ಮಾಡ್ಬೇಕಲ್ಲ, ಸ್ವಲ್ಪ ಎಷ್ಟು ಬಿಸಿ ಇದೆ ನೋಡೋಣ ಅಂತ ಕೈ ಆಡ್ತಾನೆ, ಕೈ ಸುಟ್ಟೋಗ್ಬಿಡುತ್ತೆ. ಎಲ್ಲ ಮನಸ್ಸಲ್ಲೇ ಆಗ್ತಾ ಇದೆ, ಅದು ಕೈ ಸುಟ್ಟೋಗ್ಬಿಡುತ್ತೆ. ಹೇಗೆ ಒಂದು ಭಕ್ತಿ ಇಷ್ಟು ತೀವ್ರವಾಗಿತ್ತಂದ್ರೆ ಆ ಮನಸ್ಸಲ್ಲಿ ಮಾಡಿರುವಂತ ಒಂದು ಪಾಯಸ ಅದು ಸತ್ಯವಾಯ್ತು, ಅದರ ಪರಿಣಾಮ ಕೈ ಸುಟ್ಟೋಯ್ತು. ಸೊ ಭಗವಂತ ಕೂಡ ಅಂತ ಭಕ್ತಿಯನ್ನ ಸ್ವೀಕರಿಸ್ತಾನೆ. ನಾವು ಈ ಜಗತ್ತಿನಲ್ಲಿ ಇದ್ರು ಕೂಡ ಭಗವಂತ ನಮ್ಮ ಸೇವೆಯನ್ನು ಸ್ವೀಕರಿಸ್ತಾನೆ. ಯಾಕಂದ್ರೆ ಪರಮಾತ್ಮನ ರೂಪದಲ್ಲಿ ಹೃದಯದಲ್ಲಿ ಸ್ಥಿತವಾಗಿದ್ದಾನೆ, ನಮ್ಮ ಇಚ್ಛೆಗಳು ಅವರಿಗೆ ತಿಳಿದಿದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಕವಿಹಸ್ತಿನಿ ಶುನಿ ಚೈವ ಸುಪಾಕೇ ಚ ಪಂಡಿತಾ ಸಮದರ್ಶಿನ. ನೀನು ಹೇಳ್ತಾ ಇದ್ದೆ, ಒಬ್ಬ ಪಂಡಿತ ಎಲ್ಲ ಸಮದರ್ಶಿ, ಎಲ್ಲ ಪ್ರಾಣಿಗಳನ್ನ ಸಮಾನ ರೀತಿಯಲ್ಲಿ ನೋಡ್ತಾನೆ. ಯಾಕಂದ್ರೆ ಅವನ ಆತ್ಮವನ್ನು ನೋಡ್ತಾ ಇದ್ದಾನೆ, ಆದ್ರೆ ಆತ್ಮ ಮಾತ್ರ ಅಲ್ಲ, ಆತ್ಮದ ಜೊತೆ ಇರುವಂತ ಪರಮಾತ್ಮನನ್ನು ಕೂಡ ನೋಡ್ತಾನೆ. ಸೊ ಎಲ್ಲರ ಹೃದಯದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಅದಕ್ಕೆ ಅದು ದೇವಾಲಯ, ಪ್ರತಿಯೊಂದು ಶರೀರ ಕೂಡ ಒಂದೊಂದು ದೇವಾಲಯ ಆಯ್ತು. ಸೊ ಪ್ರತಿಯೊಂದು ಶರೀರ ಕೂಡ ಒಂದು ದೇವಾಲಯ ಆಗುತ್ತೆ. ಆದ ಕಾರಣ ಈ ದೇವಾಲಯವನ್ನ ನಾವು ಅವಮಾನ ಮಾಡಬಾರ್ದು, ಅನ್ಯ ಜೀವಿಗಳಿಗೆ ತೊಂದರೆ ಕೊಡಬಾರ್ದು. ಅದು ತೊಂದರೆ ಕೊಟ್ಟರೆ ಭಗವಂತನಿಗೂ ತೊಂದರೆ ಕೊಟ್ಟಾಗೆ. ಅದಕ್ಕೆ ನಾವು ಎಲ್ಲ ಜೀವಿಗಳ ಜೊತೆ ನಾವು ಕರುಣೆಯಿಂದ, ದಯಾಭಾವನೆಯಿಂದ ನಾವು ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಬೇಕು. ಮತ್ತು ಅತ್ಯುತ್ತಮವಾದಂತಹ ರೂಪ ಅಂದ್ರೆ ಭಗವಂತನ ಶ್ಯಾಮ ಸುಂದರ ಕೃಷ್ಣನ ರೂಪ. ವೇಣುಂ ಕ್ವನಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಕೃಷ್ಣ ತನ್ನ ದಿವ್ಯ ಸ್ವರೂಪದಲ್ಲಿ, ದಿವ್ಯ ಧಾಮದಲ್ಲಿ ಕೊಳಲನ್ನು ಉತ್ತಾ ಇದ್ದಾನೆ. ವೇಣುಂ ಅರವಿಂದ ದಲಾಯತಾಕ್ಷಂ, ಅವರ ಕಣ್ಣುಗಳು ಅರವಿಂದ ದಲಾಯತ, ಅರವಿಂದ ಅಂದ್ರೆ ಕಮಲ, ಕಮಲದ ಹೂವಿನ ದಳದಂತೆ ಇದೆ. ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗಂ, ತಲೆ ಮೇಲೆ ಒಂದು ನವಿಲಿನ ಕೆರೆ. ಮತ್ತೆ ಅವರ ಶರೀರದ ಬಣ್ಣ ಹೇಗಿದೆ? ಮೇಘಶ್ಯಾಮಂ, ಹೇಗೆ ಒಂದು ಅಸಿತಾಂಬುದ ಸುಂದರಾಂಗಂ, ಹೇಗೆ ಮೋಡ, ಮೋಡ ಹೇಗಿರುತ್ತಲ್ಲ ಮಳೆ ಬರುವಂತಹ ಮೋಡ, ದಟ್ಟವಾದಂತಹ ಮೋಡ, ಆ ಕಾಂತಿ ಕೃಷ್ಣನ ಕಾಂತಿ. ಬರ್ಹಾವತಂ ಸಂಸಿತಾಂಬ ಸುಂದರಾಂಗಂ ಲಕ್ಷ್ಮಿ ಸಹಸ್ರ ಶತ ಸಂಭ್ರಮಸಿ, ಸಹಸ್ರ ಸಹಸ್ರ ಲಕ್ಷ ಲಕ್ಷ ಲಕ್ಷ್ಮಿಗಳು ಕೃಷ್ಣನ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದು ಅದು ಎಲ್ಲ ಲಕ್ಷ್ಮಿಗಳಲ್ಲಿ ಶ್ರೇಷ್ಠಳಾದವಳು ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಮತ್ತು ಎಲ್ಲ ಗೋಪಿಯರು ಕೃಷ್ಣನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಕೃಷ್ಣನ ಶ್ಯಾಮ ಸುಂದರ ರೂಪ ಏನಿದೆ ಅಲ್ಲ, ಅದು ಅದೇ ಉತ್ತಮವಾದಂತಹ ಒಂದು ರೂಪ. ಸೊ ಕೃಷ್ಣನಿಗೆ ಭಗವಂತ ಅಂತ ಯಾಕೆ ಕರೀತಾರೆ, ಭಗವಾನ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಕೃಷ್ಣನಲ್ಲಿ ಆರು ಗುಣಗಳಿದೆ ಸಂಪೂರ್ಣವಾಗಿದೆ. ಭಗ ಅಂದ್ರೆ ಗುಣಗಳು ಅಥವಾ ಐಶ್ವರ್ಯಗಳು.
ಸೊ ಷಡೈಶ್ವರ್ಯ ಪೂರ್ಣ ಕೃಷ್ಣನಿಗೆ ಭಗವಂತ ಅಂತ ಕರೀತಾರೆ ಆ ಆರು ಐಶ್ವರ್ಯಗಳ್ಯಾವು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸು ಶ್ರೀಯ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಾಂ ಭಗವತಿಂಗಣ ಸೊ ಆರು ಐಶ್ವರ್ಯಗಳು ಸಂಪೂರ್ಣವಾಗಿರೋದ ಕಾರಣ ಅವರು ಭಗವಂತ ಅಂತ ಆರು ಐಶ್ವರ್ಯಗಳ್ಯಾವು ಮೊದಲನೇದಾಗಿ ಸೌಂದರ್ಯ ಅತಿ ಸುಂದರವಾಗಿದ್ದಾರೆ ಕೃಷ್ಣ ನಂತರ ವೈರಾಗ್ಯ ನಂತರ ಖ್ಯಾತಿ ತುಂಬ ಪ್ರಸಿದ್ಧನಾಗಿದ್ದಾನೆ ಕೃಷ್ಣ ಶಕ್ತಿ ಚಿಕ್ಕ ವಯಸ್ಸಿನಲ್ಲಿ 7 ವರ್ಷದ ವಯಸ್ಸಿನಲ್ಲಿ ಗೋವರ್ಧನ ಪರ್ವತವನ್ನು ತನ್ನ ಎಡಗೈಯನ ಕಿರಿಡಬೆರಳಲ್ಲಿ ಎತ್ತಿಡ್ಕೊಂಡ್ರು ಮತ್ತೆ ಅಂದ್ರೆ ಸಂಪತ್ತು ಸರಿ ನಂತರ ಜ್ಞಾನ ನಂತರ ವೈರಾಗ್ಯ ಈ ಆರು ಗುಣಗಳು ಸಂಪೂರ್ಣವಾಗಿರೋದ ಕಾರಣ ಕೃಷ್ಣನಿಗೆ ಭಗವಾನ್ ಅಂತ ಕರೀತಾರೆ ಈ ಒಂದು ಡೆಫಿನೇಷನ್ ಕೊಟ್ಟಿರೋದು ಪರಾಶರ ಮುನಿಗಳು ಪರಾಶರ ಮುನಿಗಳು ಹೇಳ್ತಾರೆ ಯಾರಲ್ಲಿ ಈ ಆರು ಐಶ್ವರ್ಯಗಳು ಸಂಪೂರ್ಣವಾಗಿ ಕಂಡು ಬರುತ್ತೋ ಅವರು ಭಗವಂತ ಅಂತ ಸಂಪೂರ್ಣ ಕಂಪ್ಲೀಟ್ ಆಗಿ ಯಾರಿಗೆ ಗುಣಗಳಿರುತ್ತೋ ಅವರು ಭಗವಾನ್ ನಮ್ಮಲ್ಲೂ ಕೂಡ ಇದೆ ಕೆಲವೊಂದು ಗುಣಗಳು ಸೌಂದರ್ಯ ಇದೆ ಕೆಲವು ಸುಂದರವಾಗಿ ಕಾಣ್ತಾರೆ ಮಿಸ್ ಇಂಡಿಯಾ ಮಿಸ್ಟರ್ ವರ್ಲ್ಡ್ ಇದೆಲ್ಲ ಸುಂದರವಾಗಿ ಕಾಣ್ತಾರೆ ಸೌಂದರ್ಯ ಇದೆ ಆದರೆ ಕೃಷ್ಣನ ಸೌಂದರ್ಯಕ್ಕೆ ಹೋಲಿಸಿದೆ ಅದು ಈ ಸೌಂದರ್ಯ ಏನೂ ಅಲ್ಲ ಹೇಳ್ತಾರೆ ಈ ಈ ಜಗತ್ತಿನ ಮಿಸ್ ಇಂಡಿಯಾ ಮಿಸಸ್ ಮಿಸ್ ಯೂನಿವರ್ಸ್ ಅವರು ಕೂಡ ಅಪ್ಸರೆಯರ ಮುಂದೆ ಒಂದು ಕಾಕ್ರೋಚ್ ಇದ್ದಂಗೆ ಅಪ್ಸರೆಗಳ ಸೌಂದರ್ಯಕ್ಕೆ ಹೋಲಿಸಿದ್ರೆ ಕಾಕ್ರೋಚ್ ಇದ್ದಂಗೆ ಅಪ್ಸರೆಗಳ ಸೌಂದರ್ಯವನ್ನ ವೈಕುಂಠದಲ್ಲಿರುವಂತಹ ಲಕ್ಷ್ಮಿಗಳಿಗೆ ಹೋಲಿಸಿದ್ರೆ ಅದು ಅವ್ರ ಸೌಂದರ್ಯ ಕೂಡ ಏನೂ ಅಲ್ಲ ಲಕ್ಷ್ಮಿಯವರು ಇನ್ನಷ್ಟು ಸುಂದರವಾಗಿದ್ದಾರೆ ಆದ್ರೆ ಎಲ್ಲ ಸೌಂದರ್ಯದ ಮೂಲ ಕೃಷ್ಣ ಕೃಷ್ಣ ಅಷ್ಟು ಸುಂದರವಾಗಿರ್ಬೋದು ಸೊ ಇಲ್ಲಿ ಈ ಜಗತ್ತಿನಲ್ಲಿ ಕಾಣುವಂತಹ ಸೌಂದರ್ಯ ಕೃಷ್ಣನ ಒಂದು ಕಣ ಮಾತ್ರ ಈ ಜಗತ್ತಿನಲ್ಲಿ ಕೂಡ ಬುದ್ಧಿವಂತ ಇದ್ದಾರೆ ಐನ್ಸ್ಟೀನ್ ಅಂತ ವಿಜ್ಞಾನಿಗಳಿದ್ದಾರೆ ಆದ್ರೆ ಅವರ ಬುದ್ಧಿವಂತಿಕೆ ಕೂಡ ಕೃಷ್ಣನ ಒಂದು ಕಣ ಮಾತ್ರ ಸೊ ಆದ್ರೆ ಕೃಷ್ಣನಲ್ಲಿ ಸಂಪೂರ್ಣವೇ ಬುದ್ಧಿ ಸಂಪೂರ್ಣ ಶಕ್ತಿ ಸಂಪೂರ್ಣ ಜ್ಞಾನ ವೈರಾಗ್ಯ ಎಲ್ಲ ಸಂಪೂರ್ಣವಾಗಿದೆ ಅದಕ್ಕೆ ಕೃಷ್ಣ ಭಗವಾನ್ ಓಕೆ ಇದು ಭಗವದ್ಗೀತೆಯ 7ನೇ ಅಧ್ಯಾಯ 7ನೇ ಶ್ಲೋಕ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯವ ಮತ್ತಃ ಪರತರಂ ನ ಅನ್ಯತ್ ನನಗಿಂತ ಮಿಗಿಲಾದವರು ಯಾರೂ ಇಲ್ಲ ಶ್ರೀಕೃಷ್ಣ ಬೋಲ್ಡ್ ಸ್ಟೇಟ್ಮೆಂಟ್ ಇಸ್ ಟೆಲಿಂಗ್ ನನಗಿಂತ ಮೇಲೆ ಇರೋರು ಯಾರೂ ಇಲ್ಲ ಕಿಂಚಿದಸ್ತಿ ಯಾರೂ ಇಲ್ಲ ಅಂತ ಹೇಳ್ತಾನೆ ಹೇ ಧನಂಜಯ ಹೇ ಅರ್ಜುನ ಧನಂಜಯ ಅಂದ್ರೆ ಅರ್ಜುನನ ಇನ್ನೊಂದು ಹೆಸರು ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾಯವ ಸರ್ವಮಿದಂ ಇಡೀ ಜಗತ್ತು ಪ್ರೋತಂ ನಾನು ಅದನ್ನ ಏನಂತಾರೆ ಅದನ್ನ ಒಂದು ಸ್ಥಿರವಾಗಿ ಇಡ್ತಾ ಇದ್ದೀನಿ ಸೂತ್ರೆ ಮಣಿಗಣಾಯವ ಹೇಗೆ ಒಂದು ಸೂತ್ರ ಅಂದ್ರೆ ಒಂದು ದಾರ ಆ ಮಣಿಗಳನ್ನ ಒಟ್ಟಿಗೆ ಇಡುತ್ತೋ ಅದೇ ರೀತಿ ಈ ಇಡೀ ಜಗತ್ತನ್ನ ನಾನು ಒಟ್ಟಿಗೆ ಇಡ್ತಾ ಇದ್ದೀನಿ ನನ್ನ ಶಕ್ತಿಯಿಂದ ಇದು ಆಗ್ತಾ ಇದೆ ಅಂತ ಹೇಳ್ತಾನೆ ಇದು ನನ್ನನ್ನೇ ಅವಲಂಬಿಸಿದೆ ಸೊ ಇಲ್ಲಿ ಒಂದು ಮಣಿ ಸರ ಇದೆ ಮುತ್ತಿನ ಸರ ಈ ಸರದಲ್ಲಿ ನಿಮಗೆ ದಾರ ಕಾಣ್ತಾ ಇದೆಯಾ ದಾರ ಕಾಣುತ್ತಾ ಮುತ್ತುಗಳು ಕಾಣ್ತಾ ಇದೆ ದಾರ ಕಾಣುತ್ತಾ ಇಲ್ಲ ಅದೇ ರೀತಿ ಈ ಜಗತ್ತಿನಲ್ಲಿ ಜಗತ್ತಿನ ಎಲ್ಲಾ ಗ್ರಹಗಳು ನಕ್ಷತ್ರಗಳು ಎಲ್ಲರನ್ನ ಎಲ್ಲವೂ ಕೃಷ್ಣನ ಮೇಲೆ ಅವಲಂಬಿಸಿದೆ ಆದರೆ ಕೃಷ್ಣ ಒಬ್ಬ ಸೂತ್ರಧಾರನ ಹಾಗೆ ಕೃಷ್ಣ ಕಾಣೋದಿಲ್ಲ ನಮ್ಮ ಕಣ್ಣಿಗೆ ಹಾಗೆ ಮುತ್ತುಗಳು ಕಾಣುತ್ತೆ ಆದರೆ ಸೂತ್ರ ಅದು ದಾರ ಕಾಣೋದಿಲ್ಲ ಅದೇ ರೀತಿ ಕೃಷ್ಣ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಯಾಕೆಂದ್ರೆ ನೋಡುವಂತಹ ಯೋಗ್ಯತೆ ನಮ್ಗಿನ್ನೂ ಇಲ್ಲ ಪ್ರೇಮದಿಂದ ಮಾತ್ರ ಕೃಷ್ಣನನ್ನು ನೋಡೋಕೆ ಸಾಧ್ಯ ನಮ್ಮ ಚರ್ಮ ಚಕ್ಷುವಿನಿಂದ ನೋಡೋಕೆ ಆಗೋದಿಲ್ಲ ಅದಕ್ಕೆ ನಾವು ಪ್ರಾಥಮಿಕ ಹಂತದಲ್ಲಿ ನಾವು ದೇವರನ್ನ ನೋಡೋದ್ ಬದಲು ದೇವರು ದೇವರ ಶಕ್ತಿ ಎಲ್ಲ ಕಡೆಯಿದೆ ಅಂತ ನಾವು ತಿಳ್ಕೋಬೇಕು ರಾದರ್ ದನ್ ಸೀಯಿಂಗ್ ಗಾಡ್ ವಿ ಶುಡ್ ಟ್ರೈ ಟು ಸೀ ದಟ್ ಕೃಷ್ಣಸ್ ಎನರ್ಜಿ ಇಸ್ ಎವ್ರಿವೇರ್ ಸೊ ಸಾಮಾನ್ಯವಾಗಿ ಜನರು ಪ್ರಶ್ನೆ ಮಾಡ್ತಾರೆ ನೀವು ದೇವರನ್ನು ತೋರಿಸಿ ಆಗ ನಾನು ನಂಬ್ತೀನಿ ಅಂತ ದೇವರನ್ನು ತೋರಿಸಿದ್ರೆ ನಾನು ನಂಬೋದಿಲ್ಲ ಅಂತ ಆದ್ರೆ ಇದು ಅಷ್ಟು ಒಳ್ಳೆ ಆರ್ಗ್ಯುಮೆಂಟ್ ಅಲ್ಲ ಯಾಕಂದ್ರೆ ಎಷ್ಟೊಂದನ್ನ ನಾವು ನೋಡೋದಿಲ್ಲ ಕಾಣಿಸೋದಿಲ್ಲ ನಮ್ಗೆ ಯಾರಾದ್ರೂ ಎಲೆಕ್ಟ್ರಾನ್ ನೋಡಿದೀರಾ ನಿನ್ನೆ ನಾನು ಪ್ರಶ್ನೆ ಮಾಡ್ತಿದ್ದೆ ಎಲೆಕ್ಟ್ರಾನ್ ಅಂದ್ರೆ ಗೊತ್ತಾ ಎಲೆಕ್ಟ್ರಾನ್
ಕರೆಂಟ್ ಓಡುತ್ತಲ್ಲ ಅದ್ರಲ್ಲಿ ಎಲೆಕ್ಟ್ರಾನ್ ಇರುತ್ತೆ, ಪ್ರತಿಯೊಂದು ಅಣುವಲ್ಲೂ ಕೂಡ ಎಲೆಕ್ಟ್ರಾನ್ ಇದೆ, ಕಾಣದಿಲ್ಲ ನಮ್ಮ ಕಣ್ಣಿಗೆ. ನೀವು ಅಣುವನ್ನು ನೋಡಿದ್ದೀರಾ ಯಾರಾದರೂ? ನೋಡಿಲ್ಲ, ಆದರೂ ಕೂಡ ನಂಬ್ತೀವಿ. ಓಕೆ, ಯಾರಾದರೂ ಮಹಾತ್ಮ ಗಾಂಧಿಯನ್ನು ನೋಡಿದ್ದೀರಾ ವೈಯಕ್ತಿಕವಾಗಿ? ನೋಡಿಲ್ಲ, ವೈಯಕ್ತಿಕವಾಗಿ ನೋಡಿಲ್ಲ, ಆದರೂ ನಂಬ್ತೀವಿ ಮಹಾತ್ಮ ಗಾಂಧಿ ಅಂತ ವ್ಯಕ್ತಿ ಇದ್ದ ಅಂತ. ರೈಟ್? ಯಾಕೆ? ಇತಿಹಾಸದಲ್ಲಿದೆ, ನೋಡಿದವರು ಇದ್ದಾರೆ, ಬರೆದಿದ್ದಾರೆ. ಸೊ ಅದೇ ರೀತಿ, ಸೊ ದೇವರನ್ನ ಯಾಕೆ ನೋಡ್ಬೇಕು ನಾವು? ನೋಡೋದ ಅವಶ್ಯಕತೆ ಇಲ್ಲ. ದೇವ್ರ ಬಗ್ಗೆ ಕೇಳಿ, ದೇವ್ರ ಬಗ್ಗೆ ಒಂದು ಶ್ರದ್ಧೆ ಮೂಡಿಸಿದ್ರೆ ಸಾಕು, ಮುಂದೆ ದೇವ್ರ ದರ್ಶನ ಆಗುತ್ತೆ, ನಮ್ಗೆ ಅರ್ಹತೆ ಬಂದಾಗ ದರ್ಶನ ಆಗುತ್ತೆ. ಆದ್ರೆ ದೇವರನ್ನ ನೋಡೋಕಿನ ಹೆಚ್ಚಾಗಿ ದೇವರಲ್ಲಿ ಶ್ರದ್ಧೆಯನ್ನ ನಾವು ಮೂಡಿಸ್ಕೋಬೇಕು, ದೇವರಿದ್ದಾನೆ ಅಂತ. ಮತ್ತೆ ದೇವರ ಭಕ್ತಿ ಮಾಡೋದ್ರಲ್ಲಿ, ದೇವರ ಸೇವೆ ಮಾಡೋದನ್ನ ನಾವು ಕಲ್ಕೋಬೇಕು. ಆಗ ದೇವರ ಸೇವೆ ಮಾಡಿದ್ರೆ ಭಗವಂತ ಕರೀತಾನೆ ನಮ್ಮನ್ನ, ನಮ್ಗೆ ದರ್ಶನವನ್ನ ಕೊಡ್ತಾನೆ. ಹೇಗೆ ಯಾರಾದ್ರೂ ಅತ್ಯುತ್ತಮವಾದಂತಹ ಒಂದು ಸಮಾಜ ಸೇವಾ ಕಾರ್ಯ ಮಾಡಿದ್ರೆ ಆಗ ಪ್ರಧಾನಮಂತ್ರಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಕರೀತಾರೆ, ಭಾರತ ರತ್ನ ತಗೊಳಕ್ ಬನ್ನಿ ಅಂತ. ರೈಟ್? ಸುಮಾರು ಜನರಿಗೆ ಭಾರತ ರತ್ನ ಸಿಗುತ್ತೆ, ಯಾಕಂದ್ರೆ ಅವ್ರು ಅದ್ಭುತ ಕಾರ್ಯ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಸರ್ಕಾರ ಅವರನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರುತ್ತೆ ಪ್ರೈಸ್ ಕೊಡೋದಕ್ಕೆ. ಅದೇ ರೀತಿ ಯಾರಾದ್ರೂ ಅದ್ಭುತವಾದಂತಹ ಸೇವೆ ಮಾಡಿದ್ರೆ ಕೃಷ್ಣ ವಿಲ್ ಕಾಲ್, ಕೃಷ್ಣ ತಾನೇ ಬರ್ತಾನೆ, ತಾನೇ ಬಂದು ದರ್ಶನವನ್ನ ಕೊಡ್ತಾನೆ, ಯಾಕಂದ್ರೆ ಅದ್ಭುತವಾದಂತ ಸೇವಾ ಕಾರ್ಯವನ್ನ ಮಾಡಿದಿರ. ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ನಮ್ಮ ಆಚಾರ್ಯರ, ನಮ್ಮ ಪ್ರೂಪಾದರ ಗುರುಗಳು ಹೇಳ್ತಾ ಇದ್ರು, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಟ್ರೈ ಟು ಸರ್ವ್ ಕೃಷ್ಣ ಇನ್ ಸಚ್ ಎ ವೇ ದಟ್ ಕೃಷ್ಣ ವಿಲ್ ಲೈಕ್ ಟು ಸಿ ಯು. ದೇವರನ್ನ ನೋಡೋಕೆ ಅಷ್ಟು ಉತ್ಸುಕರಾಗ್ಬೇಡಿ, ದೇವರ ಸೇವೆ ಮಾಡೋದಕ್ಕೆ ಉತ್ಸಾಹ ಇರ್ಲಿ. ಆ ಉತ್ಸಾಹದಿಂದ ಸೇವೆ ಮಾಡಿದಾಗ ದೇವರೇ ಬರ್ತಾನೆ ನಿಮ್ಮ ಹತ್ರ ಅಂತ. ಓಕೆ, ಅದೇ ರೀತಿ ಇಲ್ಲಿ ದೇವರು ನಮ್ಗೆ ಕಾಣಿಸೋದಿಲ್ಲ, ಆದರೆ ನಾವು ಈ ಜಗತ್ತನ್ನ ನೋಡಿ ನಾವು ದೇವರಿದ್ದಾರೆ ಅಂತ ನಂಬಿಕೆಯನ್ನ ಶ್ರದ್ಧೆಯನ್ನ ಬೆಳೆಸ್ಕೋಬಹುದು. ಓಕೆ, ಅಫ್ಕೋರ್ಸ್ ನನ್ನ ಹತ್ರ ಇನ್ನೊಂದು ಪ್ರೆಸೆಂಟೇಷನ್ ಇದೆ, ಅದು ಅತ್ಯಂತ ವೈಜ್ಞಾನಿಕವಾಗಿದೆ. ಸೊ ಆತ್ಮಾನ್ವೇಷಣೆ ಅಂತ ಕ್ಲಾಸ್ ಕೊಟ್ಟಿದ್ದೆ ಅಲ್ಲಿ, ಅಲ್ಲಿ ಇನ್ನೂ ವೈಜ್ಞಾನಿಕವಾಗಿ, ಯಾಕಂದ್ರೆ ಅಲ್ಲಿ ಹೆಚ್ಚಾಗಿ ಯುವಕರು ಮತ್ತೆ ಸ್ಕೂಲ್ ವಿದ್ಯಾರ್ಥಿಗಳಿದ್ರು, ಅದಕ್ಕೆ ಅದು ಹಲವಾರು ವೈಜ್ಞಾನಿಕ ತತ್ವಗಳನ್ನ ಅಲ್ಲಿ ವಿವರಣೆ ಮಾಡಿದೀವಿ. ಆದರೆ ಇವತ್ತು ಸ್ವಲ್ಪ ತುಂಬಾ ಡಿವೋಷನಲ್ ಭಕ್ತಿಪೂರ್ವಕ ಕ್ಲಾಸ್ ಅನ್ನ ಇಲ್ಲಿ ಕೊಡ್ತಾ ಇದೀವಿ, ಅಷ್ಟು ವೈಜ್ಞಾನಿಕವಾಗಿ ಇವತ್ತು ನಾನು ಮಾತಾಡ್ತಾ ಇಲ್ಲ. ಯಾರಿಗೆ ಹೆಚ್ಚು ವೈಜ್ಞಾನಿಕ ವಿಚಾರಗಳು ಬೇಕಿದ್ದಾರೆ ಅಂದ್ರೆ ನೀವು ಆತ್ಮಾನ್ವೇಷಣೆ ಅಂತ ಕ್ಲಾಸ್ ಇದೆ, ಅದನ್ನು ನೀವು ಕೇಳ್ಬೋದು. ಸೊ ಭಗವಂತ ಈ ಭೂಮಿ ಮೇಲೆ ಯಾವಾಗ ಯಾವಾಗ, ಭಗವಂತ ಇದ್ದಾನೆ, ಭಗವಂತ ತನ್ನ ಲೋಕದಲ್ಲಿದ್ದಾನೆ, ಆದ್ರೆ ಈ ಭೂಮಿ ಮೇಲೆ ಯಾವಾಗ ಬರ್ತಾನೆ? ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮುಖ್ಯವಾಗಿ ಮೂರು ಕಾರಣಗಳಿದೆ. ಪರಿತ್ರಾಣಾಯ ಸಾಧುನಾಂ, ತನ್ನ ಭಕ್ತರ ರಕ್ಷಣೆಯನ್ನು ಮಾಡೋದಕ್ಕೆ. ವಿನಾಶಾಯ ಚ ದುಷ್ಕೃತಾಂ, ದುಷ್ಟರ ಸಂಹಾರ ಮಾಡೋದಕ್ಕೆ ಬರ್ತಾರೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಮತ್ತೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಪ್ರತಿಯೊಂದು ಯುಗದಲ್ಲಿ ಬರ್ತಾ ಇರ್ತಾರೆ. ವಿಶೇಷವಾಗಿ ಮೂರು ಕಾರಣಗಳು, ಮತ್ತೆ ಹಲವಾರು ಕಾರಣಗಳು ಇರುತ್ತೆ. ತನ್ನ ಲೀಲೆಯನ್ನು ಮಾಡೋದಕ್ಕೆ ಕೂಡ ಬರ್ತಾರೆ, ಭಕ್ತರ ಇಚ್ಛೆಯನ್ನು ಪೂರೈಸೋದಕ್ಕೆ ಬರ್ತಾರೆ. ಆ ರೀತಿ ಹಲವಾರು ಸ್ಥಾನ ಕಾರಣಗಳಿದೆ. ಪರಿತ್ರಾಣಾಯ ಸಾಧುನಾಂ, ಇಲ್ಲಿ ದೇವಕಿ ಮತ್ತೆ ವಸುದೇವ ತುಂಬಾ ಕಷ್ಟದಲ್ಲಿದ್ದರು, ಕಂಸ ಅವರನ್ನ ಜೈಲಲ್ಲಿ ಹಾಕಿದ್ದ, ಅವರ ರಕ್ಷಣೆ ಮಾಡೋಕ್ಕೋಸ್ಕರ ಬಂದ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ, ಕಂಸನಂತಹ ರಾಕ್ಷಸರು ದುಷ್ಟರು ಆತಂಕವನ್ನ ಹರಡಿಸ್ತಾ ಇದ್ರು ಈ ಜಗತ್ತಿನಲ್ಲಿ, ಅವರ ಸಂಹಾರ ಮಾಡೋದಕ್ಕೆ ಕೃಷ್ಣ ಮತ್ತೆ ಹುಟ್ಟಿ ಬರ್ತಾರೆ. ಕೃಷ್ಣ ಅವತರಿಸ್ತಾರೆ, ಹುಟ್ಟಿ ಬರೋದಿಲ್ಲ, ಕೃಷ್ಣ ಅವತರಿಸ್ತಾನೆ. ಸೊ ಮತ್ತೆ ಧರ್ಮ ಸಂಸ್ಥಾಪನೆ ಹೇಗೆ ಮಾಡಿದ್ರು? ಕುರುಕ್ಷೇತ್ರ ರಣರಂಗದಲ್ಲಿ ಅವರು ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಪ್ರತಿಯೊಂದು ಯುಗದಲ್ಲಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಪ್ರತಿಯೊಂದು ಯುಗದಲ್ಲಿ ಪದೇ ಪದೇ ಬರ್ತಾ ಇರ್ತಾರೆ. ಸೊ ಕೃಷ್ಣ ಕೆಲವೊಮ್ಮೆ ತನ್ನ ಸ್ವಯಂ ಕೃಷ್ಣ ರೂಪದಲ್ಲಿ ಬರ್ತಾನೆ, ಕೆಲವೊಮ್ಮೆ ಕೃಷ್ಣ ರಾಮನ ಅವತಾರದಲ್ಲಿ ಬರ್ತಾನೆ, ವಿಷ್ಣು ಆಗಿ ಬರ್ತಾನೆ, ಮತ್ತೆ ಹಲವಾರು ಅಸಂಖ್ಯ ಅವತಾರ ಹಿ ಅಸಂಖ್ಯ ಅವತಾರಗಳಲ್ಲಿ ಕೃಷ್ಣ ಬರ್ತಾ ಇರ್ತಾನೆ. ಇಲ್ಲಿ ಕೊಟ್ಟಿದ್ದಾರೆ ಅವತಾರಗಳು. ಕೃಷ್ಣ ಈ ಭೂಮಿ ಮೇಲೆ ಹೇಗೆ ಬರ್ತಾರೆ?
ಅವತಾರಗಳಾಗಿ ಬರ್ತಾರೆ, ದಶಾವತಾರಗಳು, ಅಸಂಖ್ಯ ಅವತಾರಗಳಿದೆ. ಮತ್ತೆ ಕೃಷ್ಣ ಇಲ್ಲಿ ಆಚಾರ್ಯರ ಮುಖಾಂತರ ಕೂಡ ಬರ್ತಾರೆ, ಆಚಾರ್ಯರನ್ನು ಕಳಿಸ್ತಾರೆ ಭಕ್ತಿ ಪ್ರಚಾರವನ್ನು ಮಾಡೋದಕ್ಕೆ. ನಾಲ್ಕು ಸಂಪ್ರದಾಯವನ್ನ ಸೃಷ್ಟಿಸಿ, ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ಶಿವ ರುದ್ರ ಸಂಪ್ರದಾಯ, ಮತ್ತೆ ಚತುಷ್ಕುಮಾರ ಸಂಪ್ರದಾಯ. ಸೊ ಪ್ರತಿಯೊಂದು ಆಚಾರ್ಯ ಪ್ರತಿಯೊಂದು ಸಂಪ್ರದಾಯದಲ್ಲಿ ಪ್ರಮುಖ ಆಚಾರ್ಯರಿದ್ದಾರೆ. ಬ್ರಹ್ಮ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯರು, ಲಕ್ಷ್ಮಿ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು, ಶಿವನ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿ, ಚತುಷ್ಕುಮಾರರ ಸಂಪ್ರದಾಯದಲ್ಲಿ ನಿಂಬಾರ್ಕ ಸ್ವಾಮಿ, ಈ ರೀತಿ ಹಲವಾರು ಆಚಾರ್ಯರು ಇಲ್ಲಿ ಬರ್ತಾ ಇರ್ತಾರೆ. ಪ್ರಭಾದರು ಕೂಡ ಅಂತ ಮಹಾನ್ ಆಚಾರ್ಯರು, ಅವರು ಬಂದು ಕೂಡ ಪ್ರಚಾರ ಕಾರ್ಯವನ್ನ ಮಾಡಿ ಎಲ್ಲರೂ ಕೃಷ್ಣ ಭಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ಅವತಾರ ರೂಪದಲ್ಲಿ ಬರ್ತಾರೆ, ಆಚಾರ್ಯರ ರೂಪದಲ್ಲಿ ಆಚಾರ್ಯರನ್ನ ಕಳಿಸ್ಕೊಡ್ತಾರೆ, ಮತ್ತೆ ಗ್ರಂಥ ರೂಪದಲ್ಲಿ ಕೂಡ ಬರ್ತಾರೆ. ಸೊ ಕೃಷ್ಣ ಶ್ರೀ ಕೃಷ್ಣ ಒಂದು ಕುದುರೆಯ ರೂಪದಲ್ಲಿ ಬಂದಾಗ ಹೈಗ್ರೀವ ಅವತಾರ ಅಂತ ಕರೀತಾರೆ. ಕೃಷ್ಣ ಒಂದು ಆಮೆಯ ರೂಪದಲ್ಲಿ ಬಂದಾಗ ಕೂರ್ಮ ಅವತಾರ ಅಂತ ಕರೀತಾರೆ. ಕೃಷ್ಣ ಒಂದು ಒಂದು ಹಂದಿಯ ರೂಪದಲ್ಲಿ ಬಂದಾಗ ವರಾಹ ಅವತಾರ ಅಂತ ಕರೀತಾರೆ. ಸಿಂಹದ ರೂಪದಲ್ಲಿ ಬಂದಾಗ ನರಸಿಂಹ ಅವತಾರ. ಅದೇ ಗ್ರಂಥ ರೂಪದಲ್ಲಿ ಬಂದಾಗ ಶ್ರೀಮದ್ ಭಾಗವತ ಮತ್ತೆ ಭಗವದ್ಗೀತ. ಕೃಷ್ಣ ಗ್ರಂಥ ಅವತಾರ ಅಷ್ಟೇ. ಸೊ ಈ ಗ್ರಂಥಗಳನ್ನು ಕೂಡ ಓದುವುದು ಸಾಕ್ಷಾತ್ ಭಗವಂತನ ಅವತಾರ ತರ, ಭಗವಂತನ ಸಂಪರ್ಕದಲ್ಲಿದ್ದ ಹಾಗೆ. ಸೊ ಅಷ್ಟು ಅಮೂಲ್ಯವಾದಂತಹ ಪುಸ್ತಕಗಳು. ಸೊ ತಮ್ಮಲ್ಲಿ ಯಾರ ಹತ್ರ ಭಗವದ್ಗೀತೆ ಇಲ್ಲ ಬೇಕಿದ್ರೆ ತಗೋಬಹುದು, ನಮ್ಮ ಸ್ವಯಂ ಸೇವಕರು ಕಳ್ಸಿಕೊಡ್ತಾರೆ. ಸೊ ಭಗವದ್ಗೀತೆಯನ್ನು ತಗೊಂಡಿದ್ದನ್ನು ಓದಿ, ಆಗ ಇನ್ನು ಹೆಚ್ಚು ವಿಚಾರಗಳು ಅರ್ಥ ಆಗುತ್ತೆ. ಸೊ ಮತ್ತೆ ಹಲವಾರು ಮಂತ್ರಗಳ ರೂಪದಲ್ಲಿ ಬರ್ತಾರೆ, ಓಂಕಾರದ ರೂಪದಲ್ಲಿ ಬರ್ತಾನೆ ಕೃಷ್ಣ, ಚತುರ್ವೇದಗಳ ರೂಪದಲ್ಲಿ, ಉಪವೇದಗಳ ರೂಪದಲ್ಲಿ, ವೇದಾಂತ, ಬ್ರಹ್ಮಸೂತ್ರ, ಉಪನಿಷತ್ತು, ಪುರಾಣ, ಇತಿಹಾಸಗಳು, ಇದೆಲ್ಲ ಶಾಸ್ತ್ರಗಳು. ಸೊ ಕೃಷ್ಣ ಶಾಸ್ತ್ರದ ರೂಪದಲ್ಲಿ ಅವತರಿಸಿಕೊಂಡು ಈ ಭೂಮಿ ಮೇಲೆ ಬರ್ತಾರೆ. ಈಗ ಭಗವಂತನನ್ನು ಪಡೆಯೋದಕ್ಕೆ ನಾವೇನ್ ಮಾಡ್ಬೇಕು? ಸೊ ನಾವು ಭಕ್ತಿಯನ್ನು ಮಾಡ್ಬೇಕು. ಸೊ ಭಗವಂತನನ್ನು ಪಡೆಯುವಂತ ನಾಲ್ಕು ಜನರಿದ್ದಾರೆ. ಚತುರ್ವಿಧ ಭಜಂತೆ ಮಾಂ ಜನಸ್ಸು ಕೃತೋ ನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಪ. ಸೊ ಕೆಲವರು ಭಗವಂತನ ಹತ್ರ ಬರ್ತಾರೆ, ಯಾಕೆ ಬರ್ತಾರೆ? ಆರ್ತಃ, ಯಾಕಂದ್ರೆ ಏನೋ ಕಷ್ಟ ಇದೆ ಜೀವನದಲ್ಲಿ. ಆರ್ತ ಅಂದ್ರೆ ಜೀವನದಲ್ಲಿ ಕಷ್ಟ ಇದೆ, ಕಷ್ಟದ ನಿವಾರಣೆ ಮಾಡೋಕೆ ದೇವ್ರ ಹತ್ರ ಬರ್ತಾರೆ. ಸಬದೇನೋ ಲೋನ್ ಇತ್ತು ಅಥವಾ ರೋಗ ಬಂದಿದೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಬರ್ತಾರೆ. ಜಿಜ್ಞಾಸೆ ಇದೆ, ಕ್ವಶನ್ಸ್ ಇದೆ, ಆ ಪ್ರಶ್ನೆಗಳ ಒಂದು ಸಮಾಧಾನ ಪಡೆಯೋದಕ್ಕೆ ದೇವ್ರ ಹತ್ರ ಬರ್ತಾರೆ. ಜಿಜ್ಞಾಸು ಹುಡುಕ್ತಾ ಇದಾರೆ ಸತ್ಯವನ್ನು. ಅರ್ಥಾರ್ಥಿ, ಅರ್ಥ ಆರ್ಥಿ, ದುಡ್ಡು ಬೇಕು, ದುಡ್ಡು ಬೇಕು ಅಂತ ಕೇಳುವವರು ಕೂಡ ಬರ್ತಾರೆ. ಜ್ಞಾನಿ, ಜ್ಞಾನಿ ಅಂದ್ರೆ ಓ ಕೃಷ್ಣನೇ ದೇವರು ಅಂತ ಶ್ರದ್ಧೆ ಇರೋರು ಕೂಡ ಬರ್ತಾರೆ. ಚ ಭರತರ್ಷಭ, ಈ ರೀತಿ ನಾಲ್ಕು ಜನ ಕೃಷ್ಣ ಹತ್ರ ಬರ್ತಾರೆ ದೇವರನ್ನು ಪಡೆಯೋದಕ್ಕೆ. ಅಟ್ಲೀಸ್ಟ್ ನಾವು ಭಗವಂತನ ಹತ್ರ ಹೋಗಬೇಕು, ಏನೇ ಆಸೆ ಇರಲಿ. ಅಕಾಮ ಸರ್ವ ಕಾಮೋ ಮೋಕ್ಷ ಕಾಮ ಉದಾರ ರೀತಿ ಗಣ ಭಕ್ತಿ ಯೋಗಿನ ಯಜೇತ ಪುರುಷ ಪರಂ. ಸೊ ಆಸೆಗಳಿರ್ಲಿ, ಆಸೆಗಳಿಲ್ಲದೇ ಇರಲಿ, ದೇವರ ಹತ್ರ ಬನ್ನಿ, ಕೃಷ್ಣ ಹತ್ರ ಬನ್ನಿ, ದೇವರ ಸೇವೆಯನ್ನು ಮಾಡಿ. ಆಗ ನಮ್ಗೆ ಭಗವಂತ ಪ್ರಾಪ್ತಿ ಆಗ್ತಾನೆ. ಆದ್ರೆ ಈ ನಾಲ್ಕು ಜನರಲ್ಲಿ ಶ್ರೇಷ್ಠವಾದವರು ಜ್ಞಾನಿ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ ವಿಶಿಷ್ಟತೆ ಅಂತ ಹೇಳ್ತಾರೆ. ಸೊ ಈ ನಾಲ್ಕು ಜನರಲ್ಲಿ ಕೂಡ ಈ ಜ್ಞಾನಿ ಯಾರು ಕೃಷ್ಣನೇ ಭಗವಂತ ಅಂತ ಅರಿತುಕೊಂಡು ಬರ್ತಾರೋ ಅವರು ಶ್ರೇಷ್ಠವಾದವರು. ಅದಕ್ಕೆ ನಾವು ಮನುಷ್ಯ ಧರ್ಮದ ಅರಿವನ್ನು ಇಟ್ಕೋಬೇಕು, ಭಗವಂತನ ಸಂದೇಶದ ಅರಿವನ್ನು ಇಟ್ಕೋಬೇಕು. ಅಂದ್ರೆ ಈ ಭಗವದ್ಗೀತೆಯನ್ನು ಕೇಳ್ತಾ ಇದ್ರಲ್ಲ, ಅದನ್ನ ನಾವು ಚೆನ್ನಾಗಿ ಕೇಳ್ಬೇಕು. ಭಗವಂತನ ಯೋಜನೆಗೆ ಹೊಂದಿಸಿಕೊಳ್ಳುವುದು, ಅಂದ್ರೆ ಭಗವಂತನ ಏನ್ ಯೋಜನೆ ಇದೆ? ಲೈಕ್ ರಾಮಚಂದ್ರರು, ಪ್ರಭು ರಾಮಚಂದ್ರರು ಒಂದು ಸೇತು ಮಾಡ್ಬೇಕು, ಸೀತೆಯನ್ನ ಮತ್ತೆ ಹುಡುಕಿ ಕರ್ಕೊಂಡ್ಬರ್ಬೇಕು ಅಂತ ಯೋಜನೆ ಇತ್ತು. ಎಲ್ಲ ವಾನರರು ಅದರಲ್ಲಿ ಸಹಕಾರ ಮಾಡಿದ್ರು. ಸೊ ಸೇತುವನ್ನು ಕಟ್ಟಿ ಲಂಕಾಗೆ ಹೋಗಿ ರಾವಣನ ಸೋಲಿಸಿ ಅವ್ರು ಬರ್ತಾರೆ. ಅರಿತು ಭಗವಂತನ ಯೋಜನೆ ಏನು? ಭಗವಂತನ ಯೋಜನೆ ಏನು? ಈ ಭಗವತ್ ಸಂದೇಶ ಎಲ್ಲರಿಗೂ ತಲುಪಲಿ ಅಂತ. ನಾವು ಈ ಝೂಮ್ ಮುಖಾಂತರ ಈ ಕ್ಲಾಸಸ್ ಅಲ್ಲಿ ಯಾಕೆ ಮಾಡ್ತಾ ಇದೀವಿ? ಈ ಭಗವಂತನ ಸಂದೇಶ ಎಲ್ಲರ ಹತ್ರ ತಲುಪಲಿ ಅಂತ, ಕೃಷ್ಣ ಸಂದೇಶ. ಸೊ ತಲುಪಿಸೋದಿಕ್ಕೆ ಯಾರು ಸಹಕಾರ ಮಾಡ್ತಾರೋ ಅವರು ಭಗವಂತನ ಯೋಜನೆಯಲ್ಲಿ ಅವರು ಹೊಂದಿದ್ದಾರೆ. ದೇ ಆರ್ ಪಾರ್ಟ್ ಆಫ್ ದ ಪ್ಲಾನ್. ಸೊ ನಮ್ಮ ಜೀವನದಲ್ಲಿ ನಮ್ಮ ಮಾರ್ಗದ ಸುಧಾರಣೆಯನ್ನು ಮಾಡಬೇಕು. ತಪ್ಪು ಮಾರ್ಗವನ್ನು ಹೋಗೋದ್ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ, ಭಕ್ತಿಯ ಮಾರ್ಗದಲ್ಲಿ ನಾವು ನಡೀಬೇಕು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡಬೇಕು.
ಮತ್ತೆ ವಿಶೇಷವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸಿ ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳು ನಾಶವಾಗಿ ದೇವರ ಪ್ರೀತಿ ಮೂಡುತ್ತೆ. ಸೊ ಆಗ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತೀವಿ. ಮತ್ತೆ ಭಗವಂತನ ಧಾಮಕ್ಕೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಸೊ ನಮ್ಮನ್ನ ನಿಜವಾದ ಮನೆ ಇದೆ ಭಗವಂತನ ಧಾಮದಲ್ಲಿ, ಅಲ್ಲಿಗೆ ಮರಳಿ ಹೋಗ್ತೀವಿ ನಾವು. ಅದಕ್ಕೆ ಹರೇ ಕೃಷ್ಣ ಮಂತ್ರದ ಜಪ ಮಾಡಬೇಕು. ಇದಕ್ಕೆ ತಾರಕ ಮಂತ್ರ ಅಂತ ಕರೀತಾರೆ. ಅತಿ ಪವರ್ಫುಲ್ ಮಂತ್ರ ಇದು, ಮಹಾಮಂತ್ರ ಅಂತ ಕರೀತಾರೆ. ಸರ್ವ ಮಂತ್ರ ಸಾರ ನಾವು ಈ ಶಾಸ್ತ್ರ ಮರ್ಮ, ಎಲ್ಲ ಶಾಸ್ತ್ರಗಳ ಮರ್ಮ ಈ ಹರೇ ಕೃಷ್ಣ ಮಂತ್ರ. ಸೊ ಇದನ್ನ ಜಪ ಮಾಡ್ತಾ ಇದ್ರೆ ಪ್ರತಿನಿತ್ಯ ನಮಗೆ ಭಗವಂತ ಸಿಗ್ತಾನೆ. ಹೇಗೆ ಈ ಮಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಸೊ ಮೊಬೈಲ್ ಇದೆ, ಮೊಬೈಲ್ ಇಂದ ನಂಬರ್ ಹೊತ್ತಿದ್ರೆ ನಾವು ಅವ್ರ ಜೊತೆ ಮಾತಾಡ್ಬೋದು, ಬೇರೆಯವ್ರ ಜೊತೆ ಮಾತಾಡ್ಬೋದು, ಯಾರ ನಂಬರ್ ಹೊತ್ತೀವೋ ಅವ್ರ ಜೊತೆ ಮಾತಾಡ್ಬೋದು. ಅದೇ ರೀತಿ ಭಗವಂತನ ಜೊತೆ ಮಾತಾಡ್ಬೇಕಂದ್ರೆ ಏನ್ ನಂಬರ್ ಅದು? ಅದ್ರಲ್ಲಿ 16 ಅಕ್ಷರಗಳಿದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ. ಸೊ ಈ ಒಂದು ಡಯಲ್ ಮಾಡಿದ್ರೆ, ಈ ಮಂತ್ರ ಡಯಲ್ ಮಾಡಿದ ತಕ್ಷಣ ದೇವರ ಸಂಪರ್ಕದಲ್ಲಿ ಇರ್ತೀವಿ. ಸೊ ಷೋಡಶಾಕ್ಷರ ಮಂತ್ರ ಇದು. ಇತಿ ಷೋಡಶಗಂ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾಥಃ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಸೊ ಎಲ್ಲ ವೇದಗಳು ಏನ್ ಹೇಳ್ತಾವ ಅಂದ್ರೆ, ಈ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು ಅಂತ. ಜಪ ಮಾಡಿದಾಗ ಇತಿಶೋ ದಶಕಂ ನಾಮಂ ಕಲಿ ಕಲ್ಮಶ ನಾಶನ. ಈ ಕಲಿಯುಗದಲ್ಲಿ ಎಷ್ಟೊಂದು ತೊಂದರೆಗಳಿದೆ, ಕಲ್ಮಶಗಳಿದೆ, ಎಷ್ಟೊಂದು ಮೋಸ ಮಾಡ್ತಾರೆ, ಎಷ್ಟೊಂದು ವಂಚನೆ ಮಾಡ್ತಾ ಇದ್ದಾರೆ, ಎಷ್ಟೊಂದು ದುಃಖಗಳು ಬರ್ತಾ ಇದೆ, ಎಲ್ಲ ದುಃಖಗಳಿದೆ ಈ ಕಲಿಯುಗದಲ್ಲಿ. ಸೊ ಕಲಿ ಕಲ್ಮಶ ನಾಶನಂ, ಅಷ್ಟೆಲ್ಲ ತೊಂದರೆಗಳಿದ್ರು ಕೂಡ ನಾವು ಅದರಿಂದ ದೂರ ಇರೋಕ್ ಸಾಧ್ಯ. ಹೇಗೆ ನಾವು ವ್ಯಾಕ್ಸಿನೇಷನ್ ತಗೊಂಡಾಗ ವೈರಸ್ ಬಂದ್ರೆ ಏನಾಗೋದಿಲ್ಲ, ಅದೇ ರೀತಿ ಹರಿಕೃಷ್ಣ ಮಂತ್ರ ಜಪ ಮಾಡಿದಾಗ ಮಾಯಾ ಪ್ರಭಾವ ನಮ್ಮಲ್ಲಿ ಇರೋದಿಲ್ಲ. ಅದಕ್ಕೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಜಪ ಮಾಡ್ತೀವೋ ಅದು ವ್ಯಾಕ್ಸಿನೇಷನ್ ಇದ್ದಂಗೆ. ಹರಿಕೃಷ್ಣ ಮಂತ್ರ ಆ ಮನಸ್ಸಲ್ಲಿ ಎಲ್ಲ ಮನಸ್ಸಿನಿಂದ ಎಲ್ಲ ದುಷ್ಟ ವೈರಸ್ಗಳನ್ನು ದೂರ ಹಾಕುತ್ತೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಅರಿಷಡ್ ವರ್ಗಗಳನ್ನ ದೂರ, ಮನಸ್ಸಿಂದ ದೂರ ಮಾಡುತ್ತೆ. ಸಂತ ಶಕ್ತಿ ಇದರಲ್ಲಿದೆ. ಸೊ ಇದು ಇದಕ್ಕೆ ವ್ಯಾಕ್ಸಿನ್ಗೆ ಏನು ಮೌಲ್ಯ ಇಲ್ಲ, ಫ್ರೀ ಆಗಿದೆ. ಜಸ್ಟ್ ನಾವು ಒಂದು ಸಮಯ ಕೊಡ್ಬೇಕಷ್ಟೆ, 5 ನಿಮಿಷ 10 ನಿಮಿಷ ಎಷ್ಟಾಗುತ್ತೋ ಅಷ್ಟು ಈ ಹರೇ ಕೃಷ್ಣ ಮಂತ್ರದ ಜಪವನ್ನ ನಿಯಮಿತ ರೂಪದಲ್ಲಿ ಮಾಡಿದ್ರೆ ಆಗ ನಮ್ಗೆ ದೇವರ ಒಂದು ಸಂಪರ್ಕ ಆಗುತ್ತೆ. ಆಗ ಕ್ರಮೇಣವಾಗಿ ನಮ್ಮ ಹೃದಯ ಶುದ್ಧವಾದಷ್ಟು ದೇವರು ನಮಗೆ ಕಾಣಿಸ್ಕೊಂತಾನೆ. ಅದು ಮುಖ್ಯವಾದದ್ದು, ಅತಿ ಮುಖ್ಯವಾದದ್ದು. ಸೊ ದಯವಿಟ್ಟು ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ನನ್ನ ಹಿಂದೆ. ಮೈಕ್ ಮ್ಯೂಟ್ ಆಗಿದೆ ಆದ್ರೆ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈಗ ಸೆಷನ್ ನ ಅಂತಿಮ ಭಾಗ ಇದೆ. ಓಕೆ, ಮುಗ್ದಾಯ್ತು. ಓಕೆ, ಈ ಭಗವಂತನ ಸೇವೆ ಮಾಡೋದು ಹೇಗೆ ಅಂದ್ರೆ, ಒಂದು ಬೇರಿಗೆ ನೀರ್ ಹಾಕದಂಗೆ. ಒಂದು ಗಿಡಕ್ಕೆ ನಾವು ನೀರ್ ಹಾಕ್ಬೇಕಾದ್ರೆ ನಾವು ಎಲೆಗೆ ಹಣ್ಣಿಗೆ ನೀರ್ ಹಾಕೋದಿಲ್ಲ, ಹೇಗೆ ಹಾಕ್ತೀವಿ? ಗಿಡದ ಬೇರಿಗೆ ನೀರ್ ಹಾಕ್ತೀವಿ. ಗಿಡದ ಬೇರಿಗೆ ನೀರ್ ಹಾಕಿದಾಗ ಎಲ್ಲಾ ಕೊಂಬೆಗಳಿಗೆ ಎಲೆಗಳಿಗೆ ಹಣ್ಣುಗಳಿಗೆ ಒಂದು ನೀರು ಸಿಗುತ್ತೆ, ಪೋಷಣೆ ಸಿಗುತ್ತೆ. ಯಥಾ ತರೋರ್ ಮೂಲ ನಿಷೇಚಣೇನ ತೃಪ್ಯಂತಿ ತತ್ ಸ್ಕಂಧ ಭುಜ ಉಪಶಾಖಾ. ಭಾಗವತದಲ್ಲಿ ಹೇಳ್ತಾರೆ, ಮೂಲ ನಿಷೇಚಣೇನ, ಮೂಲಕ್ಕೆ ಜಡಕ್ಕೆ ನೀರು ಹಾಕಿದಾಗ ಎಲ್ಲದಕ್ಕೂ ಒಂದು ಪೋಷಣೆ ಸಿಗುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆಗೆ ಆಹಾರ ಹಾಕಿದಾಗ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಸಿಗುತ್ತೆ, ಕೈ ಕಿವಿ ಕಣ್ಣು ಬಾಯಿ ಎಲ್ಲದಕ್ಕೂ ಶಕ್ತಿ ಸಿಗುತ್ತೆ. ಅದೇ ರೀತಿ ಭಗವಂತನಿಗೆ ಸೇವೆ ಮಾಡಿದಾಗ, ಭಗವಂತನ ನಾಮ ತಗೊಂಡಾಗ ಇಡೀ ಜಗತ್ತು ಸಂತುಷ್ಟವಾಗುತ್ತೆ. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಂ, ವೆನ್ ಯು ಸರ್ವ್ ಕೃಷ್ಣ ದ ಹೋಲ್ ವರ್ಲ್ಡ್ ಇಸ್ ಹ್ಯಾಪಿ. ಅದೇ ರೀತಿ ನಾವು ಭಗವಂತನ ಸೇವೆ ಮಾಡಿದಾಗ ನಮ್ಗೂ ಕೂಡ ಪೋಷಣೆ ಸಿಗುತ್ತೆ. ಇದೇ ಸುಖಕ್ಕೆ ಒಂದು ಮಾರ್ಗ. ಅರ್ಜುನ ಆ ರೀತಿಯಾಗಿದ್ದ, ಅರ್ಜುನ ಕೃಷ್ಣನ ಸೇವೆ ಮಾಡಕ್ಕೆ ಸಿದ್ಧನಾಗಿದ್ದ, ದುರ್ಯೋಧನನ ತರ ಅಲ್ಲ. ಒಂದು ಬಾರಿ ಯುದ್ಧಕ್ಕಿಂತ ಮುಂಚೆ ಕೃಷ್ಣ ಮತ್ತೆ ಅರ್ಜುನ ಅರ್ಜುನ ಮತ್ತೆ ದುರ್ಯೋಧನ ಕೃಷ್ಣ ಹತ್ರ ಹೋಗ್ತಾರೆ ಕೃಷ್ಣನ ಒಂದು ಸಹಯೋಗವನ್ನು ಕೇಳೋದಕ್ಕೆ. ಆಗ ಕೃಷ್ಣ ರೆಸ್ಟ್ ಮಾಡ್ತಾ ಇದ್ರು, ಸ್ವಲ್ಪ ಆರಾಮ್ ಮಾಡ್ತಾ ಇದ್ರು. ಆಗ ದುರ್ಯೋಧನ ತಲೆ ಭಾಗದಲ್ಲಿ ಕೂತ್ಕೊಂಡಿದ್ದ, ಅರ್ಜುನ ಕೃಷ್ಣನ ಶರಣದ ಕಡೆ ಕೂತ್ಕೊಂಡಿದ್ದ. ಕೃಷ್ಣ ಕಣ್ಣು ತೆಗೆದ ಫಸ್ಟ್ ಅರ್ಜುನ ನೋಡ್ತಾನೆ, ಅರ್ಜುನ ಇಲ್ಲಿ ಬಂದಿದ್ಯಾ, ದ್ವಾರಕೆಗೆ ಬಂದಿದ್ಯಾ, ಏನ್ ಸುದ್ದಿ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ನಿಮ್ಮ ಈಗ ಯುದ್ಧ ಪ್ರಾರಂಭ ಆಗ್ತಿದೆ, ಸಹಕಾರ ಬೇಕು ಅಂತ. ಆಗ ದುರ್ಯೋಧನ ಹೇಳ್ತಾನೆ, ನಾನು ಇದ್ದೀನಿ ಇಲ್ಲಿ, ನಾನು ಬಂದಿದ್ದೆ.
ಕೃಷ್ಣ ಹೋ ನೀನು ಬಂದಿದ್ಯಾ ಅಂತ. ಆಯ್ತು ಇಬ್ರು ಬಂದಿದ್ದೀರಾ, ಸೊ ಇಬ್ರಿಗೂ ಸಹಕಾರ ಬೇಕು, ನನ್ನ ಸಹಕಾರ ಬೇಕು. ಸೊ ಆಯ್ತು ನಾನು ಒಂದು ಇಬ್ರಿಗೂ ಒಂದು ಚಾಯ್ಸ್ ಕೊಡ್ತೀನಿ, ಒಂದು ಕಡೆ ನನ್ನ ಸೇನೆ ಹೋಗ್ಲಿ, ಒಂದು ಅಕ್ಷೋಹಿಣಿ ಸೇನೆ ನಾರಾಯಣ ಸೇನೆ ಅತ್ಯಂತ ಶಕ್ತಿಶಾಲಿಯಾದಂತ ಸೇನೆ, ಇನ್ನೊಂದು ಕಡೆ ನಾನು ಇರ್ತೀನಿ, ಆದರೆ ನಾನು ಯುದ್ಧ ಮಾಡೋದಿಲ್ಲ, ನಾನು ಒಂದು ಅಸ್ತ್ರವನ್ನು ಕೂಡ ಎತ್ತೋದಿಲ್ಲ. ಸೊ ನೀವು ಸೆಲೆಕ್ಟ್ ಮಾಡಿ. ಸೊ ಅರ್ಜುನ ಚಿಕ್ಕವನು, ಅದಕ್ಕೆ ಅರ್ಜುನನಿಗೆ ಫಸ್ಟ್ ಚಾನ್ಸ್ ಕೊಡೋಣ ಅಂತ ಕೊಡ್ತಾನೆ. ಆಗ ಅರ್ಜುನ ಒಂದು ಸಂಶಯ ಇಲ್ಲದೆ ಕೃಷ್ಣ ನೀನ್ ಬೇಕು ಅಂತ ಹೇಳ್ಬಿಡ್ತಾನೆ. ಆದರೆ ದುರ್ಯೋಧನ ಹೇಳ್ತಾನೆ, ಆಯ್ತು ಅಕ್ಷೋಹಿಣಿ ಸೇನೆ ಇದೆ, ಅಕ್ಷೋಹಿಣಿ ಸೇನೆ ತಗೊಂತೀನಿ ಅಂತ. ದುರ್ಯೋಧನ ಹೃದಯದಲ್ಲಿ ತುಂಬಾ ಸಂತೋಷ ಆಯ್ತು, ಈ ನನ್ಗೆ ಅಕ್ಷೋಹಿಣಿ ಸೇನೆ ಸಿಕ್ತಾ ಇದೆ ಅಂತ. ಅರ್ಜುನ ಮೂರ್ಖ, ಅರ್ಜುನನ್ ಬುದ್ಧಿ ಇಲ್ಲ, ಸೇನೆ ಅಂತ ತಗೊಂಡ್ ಬಿಟ್ಟು ಕೃಷ್ಣ ತಗೊಂತಾನೆ, ಕೃಷ್ಣ ಯುದ್ಧ ಮಾಡೋದಲ್ಲ ಅಂತ ಅಂತವನ್ನ ತಗೊಂಡು ಏನು ಉಪಯೋಗ? ಸೊ ಇದರಲ್ಲಿ ಯಾರು ಬುದ್ಧಿವಂತರು, ದುರ್ಯೋಧನನ ಅಥವಾ ಅರ್ಜುನನ? ಹೂ ಇಸ್ ಇಂಟೆಲಿಜೆಂಟ್? ಚಾಟ್ ಬುಕ್ ಅರ್ಜುನ, ಅರ್ಜುನ ಅಂತ ಹೇಳ್ತಾ ಇದಾರೆ ಭಾನುವರು. ಯಾಕೆ ಅರ್ಜುನ? ದುರ್ಯೋಧನ ಬುದ್ಧಿವಂತ ತಾನೆ, ಯುದ್ಧ ಮಾಡೋರ್ನ ತಗೊಂತ ಇದ್ದಾನೆ. ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ. ಯಾರಾದ್ರೂ ಒಬ್ರು ಹೇಳಿ, ಭಾನುವಾರ ಫಸ್ಟ್ ಹೇಳಿ. ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನಿಗೆ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಓಕೆ ಥ್ಯಾಂಕ್ ಯು. ಓಕೆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ. ಓಕೆ ಅರ್ಜುನನ ಭಕ್ತಿ ಮತ್ತೆ ನಂಬಿಕೆ ಅಂತ ನಿವೇದಿತ ಹೇಳ್ತಾರೆ ಚಾಟ್ ಅಲ್ಲಿ. ಓಕೆ ಮತ್ತೇನಾದ್ರೂ ಅನ್ಸಿಕೆ ಇದೆಯಾ ಬಾಯ್, ಅರ್ಜುನ ಯಾಕೆ ಬುದ್ಧಿವಂತ? ದೇವೋತ್ತಮ ಪರಮ ಪುರುಷ ಇರ್ತಾರೆ ಅರ್ಜುನ ಪಕ್ಕದಲ್ಲಿ, ಅದಕ್ಕೋಸ್ಕರ ಅರ್ಜುನ ಬುದ್ಧಿವಂತ. ಓಕೆ ಓಕೆ ಥ್ಯಾಂಕ್ ಯು ಚೇತನ್ ಅವರೇ. ಪಾಂಡವರಿಗೆ ಸಹಾಯ ಮಾಡಿರ್ತಾರೆ, ಪಾಂಡವರಿಗೆ ಸಹಾಯ ಮಾಡಿರ್ತಾರೆ. ಸಂತೋಷ್ ಹೇಳ್ತಾರೆ ಕೃಷ್ಣ ಪಾಂಡವರಿಗೆ ಸಹಾಯ ಮಾಡಿರ್ತಾರೆ, ಅದಕ್ಕೆ ಸ್ನೇಹಿತ ಅಂತ ಒಪ್ಪುಂತಾನೆ ಅಂತ. ಓಕೆ ಸ್ನೇಹಿತ. ಓಕೆ ಪ್ರಭು ಇಲ್ಲಿ ಆ ಕೃಷ್ಣ ಒಬ್ಬರಿದ್ರೆ ನಾವು ಗೆಲ್ಲೋದು ಸಹ ಖಂಡಿತ ಅಂತ. ಓಕೆ ಥ್ಯಾಂಕ್ ಯು, ಎಲ್ಲರೂ ಉತ್ತರ ಸರಿ ಇದೆ. ಕೃಷ್ಣ ದೇವೋತ್ತಮ ಪರಮ ಪುರುಷ. ಸೊ ದೇವೋತ್ತಮ ಪರಮ ಪುರುಷ ಆದ ಕಾರಣ ಕೃಷ್ಣ ಯುದ್ಧ ಮಾಡದೇ ಇದ್ರು ಗೆದ್ದಿಬಹುದು, ರೈಟ್? ಕೃಷ್ಣ ಯುದ್ಧ ಮಾಡದೇ ಇದ್ರು ಕೂಡ ಗೆದ್ದಕ್ಕೆ ಸಾಧ್ಯ ಇದೆ, ಅದು ಅರ್ಜುನನಿಗೆ ಗೊತ್ತಿತ್ತು. ಯಾಕಂದ್ರೆ ಕೃಷ್ಣ ಸರ್ವಶಕ್ತಿವಂತ, ಅವನ್ ಚಕ್ರ ಇಲ್ಲದೆ ಕೂಡ ಕೈಯಿಂದ ಎಲ್ಲ ರಾಕ್ಷಸರನ್ನ ಕೈಯಿಂದನೆ ಕೊಂದಿದ್ದು ಕೃಷ್ಣ, ಗೊತ್ತಾನೆ? ವೃಂದಾವನದಲ್ಲಿ ತೃಣಾವೃತ, ಪೂತನ, ಬಕಾಸುರ, ಅಘಾಸುರ ಎಲ್ಲರನ್ನ ಬರಿಗೈಯಿಂದ ಕೊಂದಿದ್ದು, ಕಂಸನನ್ನು ಕೂಡ ಬರಿಗೈಯಿಂದ ಕೊಂದಿದ್ದು. ಸೊ ಕೃಷ್ಣನಿಗೆ ವೈರಿಗಳ ಜೊತೆ ಹೋರಾಡೋದಕ್ಕೆ ಅಸ್ತ್ರಶಸ್ತ್ರದ ಅವಶ್ಯಕತೆ ಇರಲಿಲ್ಲ. ಸೊ ಕೃಷ್ಣ ಸರ್ವಶಕ್ತಿಮಾನ್ ಅಂತ ತತ್ವವನ್ನ ಅರ್ಜುನ ತಿಳ್ಕೊಂಡಿದ್ದ, ದುರ್ಯೋಧನನಿಗೆ ಗೊತ್ತಿರಲಿಲ್ಲ, ಅದಕ್ಕೆ ದುರ್ಯೋಧನ ಮೂರ್ಖ. ಸೊ ಎಂಡ್ ನೋಡಿ ರಿಸಲ್ಟ್, ಫಲೇನ ಪರಿಚಯತೆ, ಅರ್ಜುನ ಗೆದ್ದ, ಕೌರವರೆಲ್ಲರೂ ಸೋತ್ಬಿಟ್ರು. ಜಯಸ್ತು ಪಾಂಡು ಪುತ್ರಾಣಾಂ ಯಶಾಂ ಪಕ್ಷೇ ಜನಾರ್ದನ. ಸೊ ಪಾಂಡುವಿನ ಪುತ್ರರ ವಿಜಯವಾಯಿತು, ಯಾಕೆ ಜನಾರ್ದನ ಕೃಷ್ಣ ಅವ್ರ ಪಕ್ಷದಲ್ಲಿದ್ದ. ಸೊ ಯಾರ ಪಕ್ಷದಲ್ಲಿ, ಯಾರು ಕೃಷ್ಣನ ಪಕ್ಷದಲ್ಲಿ ಇರ್ತಾರೋ ಅವರು ವಿಜಯ ಖಚಿತ. ಓಕೆ, ಯಾರು ಕೃಷ್ಣನ ಪಕ್ಷದಲ್ಲಿ ಇರೋದಿಲ್ಲೋ ಸೋಲು ಖಚಿತ, ಡಿಫಿಟ್ ಇಸ್ ಕಂಪಲ್ಸರಿ. ಸೊ ಅದಕ್ಕೆ ನಾವು ಕೃಷ್ಣನ ಪಕ್ಷದಲ್ಲಿ ಇರೋದಕ್ಕೆ ಪ್ರಯತ್ನವನ್ನ ಪಡಬೇಕು, ವಿರುದ್ಧ ಪಕ್ಷದಲ್ಲಿ ಇರಬಾರ್ದು ಅಂತ ಇಲ್ಲಿ ಒಂದು ಪಾಠ. ಸೊ ಕೃಷ್ಣನನ್ನ ಸೆಲೆಕ್ಟ್ ಮಾಡಿ, ನಿಮ್ಗೆ ಏನಾದರೂ ಚಾಯ್ಸ್ ಬಂದ್ರೆ ಕೃಷ್ಣನನ್ನ ಸೆಲೆಕ್ಟ್ ಮಾಡಿ, ಯಾವಾಗ್ಲೂ ಗೆದ್ದಿತೀರಾ, ಆದರೆ ಕೃಷ್ಣನ ಹೇಳ್ಬಿಟ್ಟು ಬೇರೆ ಏನೋ ಸೆಲೆಕ್ಟ್ ಮಾಡಿದ್ರೆ ಸೋಲ್ತೀರಾ. ಸೊ ನಿಮ್ಮ ಚಾಯ್ಸ್ ಅನ್ನ ಇಂಟೆಲಿಜೆಂಟ್ ಆಗಿ ಬುದ್ಧಿವಂತಿಕೆಯಿಂದ ಈ ಚಾಯ್ಸ್ ಅನ್ನ ಮಾಡಿ. ಓಕೆ, ಇವತ್ತಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಇವತ್ತಿನ ವಿಷಯ ಮುಖ್ಯವಾಗಿ ದೇವರು ಇದಾರೆ ಮತ್ತೆ ದೇವರು ಪರಿಚಯ ಏನು, ದೇವರು ಅಸ್ತಿತ್ವದಲ್ಲಿದ್ದಾನೆ ಅಂತ ಒಂದು ಸಾಕ್ಷಿಗಳೇನು, ಎಲ್ಲಾದರೂ ಒಂದು ಕಲಾತ್ಮಕತೆಯನ್ನು ನೋಡಿದ್ರೆ ಅಲ್ಲಿ ಕಲಾವಿದನ ಇರಬೇಕು, ಯಾವುದು ಆಕಸ್ಮಿಕವಾಗಿ ಬಂದಿಲ್ಲ, ಎಲ್ಲ ನಿಯಮಗಳು ಈ ಜಗತ್ತಿನಲ್ಲಿ ನಡೀತಾ ಇದೆ. ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ನಂತರ ಭಗವಂತನ ಮೂರು ರೂಪಗಳು, ಭಗವಂತ ಪರಮಾತ್ಮ ಮತ್ತೆ ಬ್ರಹ್ಮನ್ ಪರಮಾತ್ಮ ಮತ್ತೆ ಭಗವಾನ್, ಈ ಮೂರು ರೂಪಗಳನ್ನ ಚರ್ಚೆ ಮಾಡಿದ್ವಿ. ಮತ್ತೆ ದೇವರು ಯಾಕೆ ಈ ಜಗತ್ತಿನಲ್ಲಿ ಅವತರಿಸ್ತಾರೆ,
ಪ್ರತಿಯೊಂದು ಯುಗದಲ್ಲೂ ಬರ್ತಾರೆ ಧರ್ಮದ ರಕ್ಷಣೆ ಮಾಡೋದಕ್ಕೆ, ಮತ್ತೆ ಭಗವಂತನ ಸೇವೆ ಮಾಡೋದ್ರಿಂದ ನಾವು ಕೂಡ ಸಂತುಷ್ಟರಾಗ್ತೀವಿ ಅಂತ ತತ್ವಗಳನ್ನ ಇವತ್ತು ಚರ್ಚೆ ಮಾಡಿದ್ವಿ. ಮತ್ತೆ ನಾಳೆ ಇನ್ನೊಂದು ವಿಷಯ ಚರ್ಚೆ ಮಾಡೋಣ. ಸಂತೋಷಕ್ಕಾಗಿ ಹುಡುಕಾಟ, ಎಲ್ಲರೂ ಸಂತೋಷವನ್ನು ಬಯಸ್ತಾ ಇದ್ದಾರೆ, ಅದೇ ಈ ಜಗತ್ತಿನಲ್ಲಿ ನಿಜವಾದ ಸಂತೋಷ ಸಿಗ್ತಾ ಇಲ್ಲ. ಆ ನಿಜವಾದ ಸಂತೋಷವನ್ನು ಪಡೆಯೋದು ಹೇಗೆ, ಮತ್ತೆ ಕರ್ಮ ಸಿದ್ಧಾಂತವನ್ನ ಕೂಡ ನಾವು ನಾಳೆ ಚರ್ಚೆ ಮಾಡೋಣ. ಒಳ್ಳೆಯವರಿಗೆ ಕೆಟ್ಟದ್ದೇಕಾಗತ್ತೆ, ಕೆಟ್ಟವರಿಗೆ ಒಳ್ಳೇದೇಕಾಗತ್ತೆ, ಸೊ ಅದ್ರ ಬಗ್ಗೆ ನಾಳೆ ಮತ್ತೆ ಸೇಮ್ 7 ಗಂಟೆಗೆ ಚರ್ಚೆ ಮಾಡೋಣ. ದಯವಿಟ್ಟು ತಾವೆಲ್ಲರೂ ಬನ್ನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ಈಗ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಮಯ ಇದೆ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ ಪ್ರಶ್ನೆ ಕೇಳಬಹುದು. ಓಕೆ, ಚೈತ್ರ ಅವರು ಕೈ ಎತ್ತಿದ್ದಾರೆ. ಶಿವಾತ್ಮ ಬೇಂದ್ರೆ, ಏನಾದ್ರು ಅನೌನ್ಸ್ಮೆಂಟ್ ಇದೆ ಇದು ಕ್ವಶನ್ ಆನ್ಸರ್ಗಿಂತ ಮುಂಚೆ? ಹರೇ ಕೃಷ್ಣ ಗುರುಜಿ. ನಂದು ಆತ್ಮದ ವಿಷಯವಾಗಿ ಒಂದ್ ಪ್ರಶ್ನೆ ಇದೆ. ಎಲ್ರು ಹೇಳ್ತಾರೆ ನಾವು ಇವಾಗ ಏನೇ ಇಷ್ಟಪಟ್ಟು ತಿನ್ನೋದಾಗ್ಲಿ, ನಾವ್ ಏನೇ ಭೌತಿಕವಾಗಿ ಏನೇ ಮಾಡಿದ್ರು ಅದನ್ನ ನಮ್ಮ ಸಂತೋಷಕ್ಕಾಗಿ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಕೆಲವೊಮ್ಮೆ ಹೇಳ್ತೀವಿ ಆತ್ಮ ತೃಪ್ತಿ ಆಯ್ತು ಅಂತ ಹೇಳ್ತೀವಿ ತಿಂದಾದ್ಮೇಲೆ. ಏನೇ ಅಥವಾ ಏನೇ ಲೌಕಿಕವಾಗಿ ಏನೇ ನಾವು ಅನುಭವಿಸಿದ್ರು ಅದನ್ನ ನಾವು ಇವಾಗ ಆತ್ಮ ತೃಪ್ತಿ ಆಯ್ತು ಅಂತ ಹೇಳ್ತೀವಿ, ಖುಷಿ ಪಡ್ತೀವಿ. ಆದ್ರೆ ನಾವು ನಿನ್ನೆ ಚರ್ಚೆ ಮಾಡಿದಾಗ ಈ ಸಂತೋಷ ಮತ್ತೆ ಈ ದುಃಖ ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತಾನು ಚರ್ಚೆ ಮಾಡಿದ್ವಿ. ಸೊ ಆತ್ಮಕ್ಕೆ ಒಬ್ರು ಹೋದಾಗ್ಲೂ ಕೂಡ ಯಾರೋ ಈ ಭೂಮಿಯಿಂದ ಹೋದಾಗ ಕೂಡ ಹೇಳ್ತೀವಿ ಅವ್ರಿಗೆ ತೃಪ್ತಿ ಆಗಿದ್ದೀನಿ ಇಷ್ಟಪಟ್ಟಿದ್ದೀನಿ ಇಲ್ಲಿರೋರ್ಗೆ ನಾವು ಬಡಿಸಿ ತೃಪ್ತಿ ಪಡ್ಬೇಕು, ಆತ್ಮ ತೃಪ್ತಿ ಆಗ್ಬೇಕು ಅಂತಾನು ಹೇಳ್ತೀವಿ. ಸೊ ಆಸೆ ಅನ್ನೋದು ಆತ್ಮಕ್ಕಿರೋದಾ ಅಥವಾ ಮನಸ್ಸಿಗಿರೋದಾ? ನನ್ಗೆ ಅದು ಕನ್ಫ್ಯೂಷನ್ ಇದೆ. ಆತ್ಮ ಅಂತ ಏನು ಶಬ್ದ ಇದೆಯಲ್ಲ, ಇದಕ್ಕೆ ಹಲವಾರು ಅರ್ಥಗಳಿದೆ. ಸೊ ಹೇಗೆ ಬಳಸ್ತೀವಿ ಅದ್ರ ಮೇಲೆ. ಆತ್ಮ ಅಂದ್ರೆ ಏನಂದ್ರೆ ಫಸ್ಟ್ ಆತ್ಮಕ್ಕೆ ಆತ್ಮ ಅಂತ ಕರೀತಾರೆ, ಆಧ್ಯಾತ್ಮಿಕ ಕಣಕ್ಕೆ ಆತ್ಮ ಅಂತ ಕರೀತಾರೆ. ಆದ್ರೆ ಅನ್ಯ ಸ್ಥಳಗಳಲ್ಲಿ ಈ ದೇಹಕ್ಕೂ ಆತ್ಮ ಆತ್ಮ ಅಂತ ಕರೀತಾರೆ. ದೇಹಾತ್ಮ ಬುದ್ಧಿ, ದೇಹವನ್ನೇ ನಾನು ಅಂತ ತಿಳ್ಕೊಳ್ಳೋದಕ್ಕೆ ದೇಹಾತ್ಮ ಬುದ್ಧಿ ಅಂತ ಕರೀತಾರೆ. ಮನಸ್ಸಿಗೂ ಕೂಡ ಆತ್ಮ ಅಂತ ಕರೀತಾರೆ. ಕೃಷ್ಣ ಯೂಸ್ ಮಾಡ್ತಾನೆ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮ ಇವ ಆತ್ಮನ ಅಜಿತಃ ಅನಾತ್ಮನಸ್ತು ಶತ್ರುತ್ವ ವರ್ತೇತ ಆತ್ಮ ಇವ ಶತ್ರು. ಈ ಶ್ಲೋಕವನ್ನು ನೀವು ಅನಲೈಸ್ ಮಾಡಿದ್ರೆ ಆತ್ಮ ಅಂತ 8 ಸಲ ಬರುತ್ತೆ. ಅದ್ರ ಪ್ರತಿಯೊಂದು ಆತ್ಮದ ಅರ್ಥ ಬೇರೆ ಬೇರೆ ಇದೆ. ಸೊ ಆತ್ಮ ಆತ್ಮ ಅಂದ್ರೆ ದೇಹವಾಗ್ಬೋದು, ಆತ್ಮ ಅಂದ್ರೆ ಮನಸ್ಸು ಆಗ್ಬೋದು, ಆತ್ಮ ಅಂದ್ರೆ ಆತ್ಮ ಕೂಡ ಆಗ್ಬೋದು. ಸೊ ಯಾವ ರೀತಿ ಬಳಸ್ತೀವಿ ಅದ್ರ ಮೇಲೆ. ಸೊ ಊಟ ಮಾಡಿದ್ಮೇಲೆ ಆತ್ಮ ತೃಪ್ತಿ ಆಯ್ತು, ಆತ್ಮ ತೃಪ್ತಿ ಅಲ್ಲ ಅದೇ ಹೊಟ್ಟೆ ತುಂಬಿದೆ ಅಷ್ಟೇ, ಶರೀರ ತೃಪ್ತಿ ಆಗಿದೆ. ಅಥವಾ ಏನಾದ್ರು ಒಳ್ಳೆ ಒಂದು ಸಾಂಗ್ ಹಾಡು ಕೇಳಿದಾಗ ಓಂ ಆತ್ಮ ತೃಪ್ತಿ ಆಗುದಿಲ್ಲ, ಆತ್ಮ ಅಲ್ಲ ಮನಸ್ಸು ತೃಪ್ತಿ ಆಗಿದೆ. ಆದರೆ ನಿಜವಾದ್ಲೂ ಆತ್ಮ ತೃಪ್ತಿ ಆಗ್ಬೇಕಂದ್ರೆ, ಸಂತೃಪ್ತಿ ಆಗ್ಬೇಕಂದ್ರೆ ನಾವು ಭಗವತ್ ಸೇವೆ ಮಾಡ್ಬೇಕು, ಆಗ ನಿಜವಾಗ್ಲೂ ನಿಜವಾದ ಸಂತೃಪ್ತಿ ಸಿಗುತ್ತೆ. ಈಗ ಊಟ ಮಾಡ್ತೀರಾ, ಹಸುವಾಗಿದ್ದಾಗ ಊಟ ಮಾಡ್ತೀರಾ, ಮತ್ತೆ ನಾಳೆ ಹಸುವಾಗುತ್ತೆ, ಮತ್ತೆ ಊಟ ಮಾಡ್ಬೇಕಾಗತ್ತೆ. ಸೊ ಅದು ಶಾಶ್ವತವಾದ ಸಂತೃಪ್ತಿ ಅಲ್ಲ, ಅದು ಕೇವಲ ಆ ಸಮಯಕ್ಕೆ ಸಂತೃಪ್ತಿ ಸಿಕ್ಕಿದೆ. ಆದರೆ ನೀವು ಶಾಶ್ವತವಾದಂತಹ ಕಂಟಿನ್ಯೂಸ್ ಸತತವಾದಂತಹ ಆನಂದವನ್ನು ಅನುಭವಿಸ್ಬೇಕಂದ್ರೆ ನೀವು ಭಗವಂತನ ಸೇವೆಯನ್ನು ಮಾಡಬೇಕು, ಹರೇ ಕೃಷ್ಣ ಜಪವನ್ನು ಮಾಡಬೇಕು. ಆಗ ಒಂದು ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್, ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಕ್ಕೆ ಸಾಧ್ಯ. ಹರೇ ಕೃಷ್ಣ. ಈಗ ನೆಕ್ಸ್ಟ್ ಯಾರು ಕೇಳ್ತೀರಾ? ಓಕೆ, ಶ್ರೀಕಾಂತ್ ಪ್ರೇಮ ಎಸ್ ಅವರಿಬ್ರು ಪ್ರಶ್ನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಭಗವಂತನ ಸೃಷ್ಟಿ ಈ ಕಂಪ್ಲೀಟ್ ಯೂನಿವರ್ಸ್ ಅಲ್ವಾ? ಇವಾಗ ನಾವು ಒಂದು ಒಂದು ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ಸೂರ್ಯ ಇದೆ, ಸೂರ್ಯನ ಕಿರಣಗಳು ಬರ್ತಾ ಇದೆ. ಅದೇ ರೀತಿ ನಾವು ಕೂಡ ಬ್ರಹ್ಮನ ಒಂದು ಪದಾರ್ಥ ಅಂತ ಅನ್ಕೊಳ್ಳೋಣ, ಅನ್ಕೊಂಡ್ರೆ
ನಾವ್ ಯಾಕೆ ಕೃಷ್ಣನಿಂದ ದೂರ ಆಗಿದೀವಿ ಅಥವಾ ಈ ತರ ಸೃಷ್ಟಿಯಾಗಿದೆ, ಇದು ನ್ಯಾಚುರಲ್ ಆಗಿ ಸೃಷ್ಟಿ ಆಗಿರಲ್ಲ, ಇಟ್ ವಾಸ್ ಹಿಸ್ ಕಾನ್ಶಿಯಸ್ನೆಸ್ ಅಂತ ಅನ್ಕೋಬೇಕ, ಇಲ್ಲ ಇದು ಕ್ರಿಯೇಟ್ ಆಗಿ ನಾವು ದೂರ ಹೋಗಿ ತಿರ್ಗಾ ಮತ್ತೆ ಸೇರ್ತಾ ಇದೀವಲ್ಲ, ಈ ಕಾನ್ಸೆಪ್ಟ್ ಏನು? ಸೊ ನಿಮ್ಮ ಪ್ರಶ್ನೆ ಏನಂದ್ರೆ, ಈ ಸೃಷ್ಟಿ ಆಗಿದೆ, ಈ ಸೃಷ್ಟಿಯಲ್ಲಿ ನಾವು ಭಗವಂತನನ್ನು ಮರೆತಿದ್ದೀವಿ, ನಾವು ಭಗವಂತನ ಒಂದು ಕಣ ಆದ್ರೂ ಕೂಡ ಭಗವಂತನನ್ನ ಯಾಕೆ ಮರ್ತಿದೀವಿ ಅಂತ ನಿಮ್ಮ ಪ್ರಶ್ನೆ, ಮತ್ತೆ ಅದ್ ಯಾಕೆ ದುಃಖಕ್ಕೀಡಾಗ್ತಾ ಇದೀವಿ ಅಂತ. ಅದು ಸರಿ, ನಾವು ಭಗವಂತನ ಕಣ, ಆದ್ರೆ ಭಗವಂತನ ಕಣ ಇದು ಭಗವಂತನ ಸಂಪರ್ಕದಲ್ಲಿದ್ದಾಗ ಅದು ಸಂತೋಷವಾಗಿರುತ್ತೆ, ಭಗವಂತನಿಂದ ಮರೆತು ದೂರವಾದಾಗ ಅದು ದುಃಖಕ್ಕೀಡಾಗುತ್ತೆ. ಹೇಗೆ ಒಂದು ಬೆಂಕಿ ಉರಿತಿರ್ಬೇಕಾದ್ರೆ ಬೆಂಕಿ ಒಂದು ಕಿಡಿ ಆ ಬೆಂಕಿಯಿಂದ ಹಾರಿ ನೆಲದ ಮೇಲೆ ಬಿದ್ದು ಬಿಟ್ರೆ ಅದು ಹಾರೋಗುತ್ತೆ. ಆದರೆ ಯಾವ ಎಲ್ಲಿವರೆಗೂ ಅದು ಬೆಂಕಿಯ ಸಂಪರ್ಕದಲ್ಲಿ ಇರುತ್ತೆ, ಅಗ್ನಿ ಸಂಪರ್ಕದಲ್ಲಿ ಇರುತ್ತೆ, ಅದು ಪ್ರಚಲಿತ ಇಟ್ ಬಿ ಎಫಲ್ಜೆಂಟ್, ಅದು ಶೈನ್ ಆಗ್ತಾ ಇರುತ್ತೆ, ಹೊಳಿತಾ ಇರುತ್ತೆ. ಸೊ ಬೆಂಕಿಯ ಸ್ವಭಾವ ಅದರಲ್ಲಿ ಇರುತ್ತೆ. ಆದರೆ ಬೆಂಕಿಯಿಂದ ದೂರಾಗಿ ನೆಲದ ಮೇಲೆ ಬಿದ್ದಾಗ ಅದು ತನ್ನ ಒಂದು ಗುಣವನ್ನು ಕಳ್ಕೊಳುತ್ತೆ. ಅದೇ ರೀತಿ ಆತ್ಮ ಕೂಡ ಭಗವಂತನ ಸೇವಕ, ಶಾಶ್ವತವಾದಂತಹ ಸೇವಕ. ಆದರೆ ಭಗವಂತನನ್ನ ತನ್ನ ಸ್ವಇಚ್ಛೆಯಿಂದ ಭಗವಂತನನ್ನ ಮರೆತು ಭಗವಂತನನ್ನ ದೂರ ಆದಾಗ ಅವನು ತನ್ನ ನಿಜವಾದ ಆನಂದವನ್ನು ಕಳ್ಕೊಂತಾನೆ. ಅದೇ ಮತ್ತೆ ಯಾವಾಗ ಭಗವಂತನ ಸೇವೆಯಲ್ಲಿ ಅವನು ನಿಯುಕ್ತನಾಗ್ತಾನೋ ಆಗ ಮತ್ತೆ ಅವನು ಆನಂದವನ್ನ ಪಡಿತಾನೆ. ಸೀತೆ ತತ್ವ. ಸೊ ಭಗವಂತ ನಮ್ಮಿಂದ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಆ ಸ್ವಾತಂತ್ರ್ಯವನ್ನು ಅವನು ಎಂದು ತಗೊಳ್ಳೋದಿಲ್ಲ. ಸೊ ಹಿ ವಾಂಟ್ಸ್ ಅಸ್ ಟು ಲವ್ ಹಿಮ್ ವಿಲಿಂಗ್ಲಿ, ಫೋರ್ಸ್ ಮಾಡೋದಿಲ್ಲ. ಸೊ ಅದಕ್ಕೆ ನಮ್ಮ ಸ್ವೇಚ್ಛೆಯಿಂದ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರಭಾದ್ರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸಪೋಸ್ ಏನೋ ಒಂದು ಮಷೀನ್ ಇದೆ, ವಾಚ್ ಇದೆ, ವಾಚ್, ಆ ವಾಚ್ ಇಂದ ಒಂದು ಸ್ಕ್ರೂ ತೆಗೆದು ಬದಿಗಿಡಿ, ಆ ಸ್ಕ್ರೂವಿನ ವ್ಯಾಲ್ಯೂ ಏನಾದ್ರೂ ಇದೆಯಾ? ಇಸ್ ಇಟ್ ಆಫ್ ಎನಿ ಯೂಸ್? ಯಾವ್ದಾದ್ರು ಉಪಯೋಗ ಬರುತ್ತಾ? ಎಲ್ಲಿಗೂ ಯೂಸ್ ಮಾಡೋಕ್ಕಾಗಲ್ಲ ಅದನ್ನ, ಮತ್ತೆ ವಾಚಲ್ಲೇ ಹಾಕ್ಬೇಕು, ಅದು ಅದರ ಸ್ಥಾನ. ಅದೇ ರೀತಿ ಆತ್ಮದ ಒಂದು ಸ್ಥಾನ ಕೂಡ ಭಗವಂತನ ಸೇವೆಯಲ್ಲಿ ನಿಯುಕ್ತವಾಗೋದು. ಆದರೆ ಭಗವಂತನ ಸೇವೆಯನ್ನು ಬಿಟ್ಟು ಅನ್ಯ ಕಾರ್ಯಗಳನ್ನು ಮಾಡಿದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ, ಉಪಯೋಗ ಇಲ್ಲ. ಸೊ ಮತ್ತೆ ನಾವು ಮರಳಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಸರ್ವ ಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಬಿಟ್ಬಿಡು, ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗಿ ನನ್ನ ಸೇವೆ ಮಾಡುವಂತೆ ಕೃಷ್ಣ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ. ಭಗವದ್ಗೀತೆಯ ಅಂತಿಮ ಚರಮ ಒಂದು ಸಂದೇಶ ಏನಂದ್ರೆ ಇದು 18.66 18ನೇ ಅಧ್ಯಾಯ 66ನೇ ಶ್ಲೋಕ. ಅಂದ್ರೆ ಇದು ಸ್ವಗುಣ, ಆತ್ಮದ ಸ್ವಗುಣ ಇದು, ಅಂದ್ರೆ ಆ ಗುಣ ಹಂಗೆ ಇದೆ, ಅದ್ರ ಸೆಲ್ಫ್ ಕಾನ್ಶಿಯಸ್ ಇರೋದ್ರಿಂದ ಅದು ಅದು ಮತ್ತೆ ಮತ್ತೆ ಅದು ಏನ್ ಬೇಕೋ ಅದು ಫ್ರೀ ವಿಲ್ ಇಂದ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಕಾನ್ಸ್ಟೆಂಟ್ ಆಗಿ ಪರಮಾತ್ಮನ ಸ್ಮರಣೆ ಇರ್ಬೇಕು. ಫ್ರೀ ವಿಲ್ ನ ಅದು ಸ್ವತಂತ್ರ ಇಚ್ಛೆಯನ್ನ ದುರುಪಯೋಗ ಮಾಡ್ಕೊಳತ್ತೆ. ಆದ್ರೆ ಹೇಗೆ ಮಗು ಕೆಲವೊಮ್ಮೆ ಬೆಂಕಿಲ್ ಇದು ದೀಪದಲ್ಲಿ ಕೈ ಹಾಕ್ಬೇಡ ಅಂದ್ರೆ ಕೈ ಹಾಕತ್ತೆ, ಇವನು ಸ್ವಇಚ್ಛೆನ ದುರುಪಯೋಗ ಪಡ್ತಾ ಇದೆ, ಮಾಡಬೇಡ ಅಂತಾದ್ರೂ ಮಾಡುತ್ತೆ. ಅದೇ ರೀತಿ ಆತ್ಮ ಕೂಡ ತನ್ನ ಸ್ವಇಚ್ಛೆಯಿಂದ ಕೆಲವೊಮ್ಮೆ ದೇವರಿಂದ ಬೇರೆ ಆಗ್ಬೋದು. ಹರೇ ಕೃಷ್ಣ. ಯಾವ್ರು ನಿಮ್ದು? ಬೆಂಗಳೂರು. ಬೆಂಗಳೂರೇನಾ? ಓಕೆ. ನಿಮ್ಮ ವಾಲ್ ಪೇಪರ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಭಗವದ್ಗೀತಾ. ಓಕೆ ಪ್ರೇಮ, ಎಸ್ ಓಕೆ. ಸಂತೋಷ್ ಅವರು ಕೈ ಎತ್ತಾ ಇದಾರೆ ವಿಡಿಯೋದಲ್ಲಿ. ಹರೇ ಕೃಷ್ಣ ಪ್ರಭು. ಹಾ ಪ್ರೇಮ ಅವ್ರು ಕೇಳಿ. ಪ್ರಭು, ಈಗ ನೀವು ಹೇಳ್ಬೇಕಂದ್ರೆ 12 ಸಾಕ್ಷಿಗಳು ಇರುತ್ತೆ ಅಂತ ಹೇಳಿದ್ರಿ, ಅದರಲ್ಲಿ 5 ಸಾಕ್ಷಿಗಳು ಪಂಚಭೂತಗಳು ಅಂತ ಹೇಳಿದ್ರಿ, ಮಿಕ್ಕಿದ್ದ ಯಾವುದು ಸಾಕ್ಷಿಗಳು ಅಂತ ತಿಳ್ಕೊಬೇಕು. ಹೌದಾ? ಅದು 6ನೇ ಸ್ಕಂದ ಶ್ರೀಮದ್ ಭಾಗವತ ಪುರಾಣ ಅಲ್ಲಿ ಬರುತ್ತೆ. ಒಂದ್ ನಿಮಿಷ. ಸೂರ್ಯೋಗ್ನೀಖಂ ಮರುದ್ದೇವಃ ಸೋಮ ಸಂಧ್ಯಾಹ ನಿದ್ದಿಶಃ ಕಂ ಖೂ ಸ್ವಯಂ ಧರ್ಮ ಇತಿ ಹ್ಯೇತೇ ದೈಹ್ಯಸ್ಯ ಸಾಕ್ಷಿಣಃ. ಸೇಮರಾಜ್ ಹೇಳ್ತಾ ಇದ್ದಾರೆ 12 ಸಾಕ್ಷಿಗಳು ಯಾವುವು? ಸೂರ್ಯ, ಅಗ್ನಿ,
ಖಂ ಖಂ ಅಂದ್ರೆ ಆಕಾಶ, ಮರುದ್ ಅಂದ್ರೆ ಗಾಳಿ, ದೇವಹ ದೇವತೆಗಳು, ಸೋಮಹ ಅಂದ್ರೆ ಚಂದ್ರ, ಸಂಧ್ಯಾ ಸಂಧ್ಯಾ ಅಂದ್ರೆ ಸಂಧ್ಯಾಕಾಲ, ತ್ರಿಸಂಧ್ಯಾ ಮೂರು ಸಂಧ್ಯಾ, ಅಹನಿ ಅಹನಿ ಅಂದ್ರೆ ರಾತ್ರಿ, ಹಗಲು ರಾತ್ರಿ ಎರಡು ಕೂಡ, ಮತ್ತೆ ದಿಶಾ ಅಂದ್ರೆ ಹತ್ತು ದಿಕ್ಕುಗಳು, ಕಂ ಕೂ ಕಂ ಅಂದ್ರೆ ಸೂರ್ಯ, ವಾಟರ್ ವಾಟರ್ ಕಂ ಅಂದ್ರೆ ನೀರು, ಕೂ ಅಂದ್ರೆ ಪೃಥ್ವಿ, ಸ್ವಯಂ ಧರ್ಮ ಇತಿಹಿ ಸ್ವಾಮಿ ಯಮರಾಜ ಕೂಡ ಸಾಕ್ಷಿ, ಈ ಹನ್ನೆರಡು ಸಾಕ್ಷಿಗಳು ಇದೆ ಜಗತ್ತಿನಲ್ಲಿ. ಶ್ರೀಮದ್ ಭಾಗವತದ ಆರನೇ ಸ್ಕಂದದಲ್ಲಿ ಬರುತ್ತೆ. ಆರನೇ ಸ್ಕಂದ, ಆರನೇ ಸ್ಕಂದ ಪ್ರಥಮ ಅಧ್ಯಾಯ ನಲವತ್ತೆರಡನೇ ಶ್ಲೋಕ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಸಂತೋಷ್ ಅವ್ರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಗುರುಜಿ ಅವರೇ, ಇದು ಕೃಷ್ಣ ಬಂದ್ಬಿಟ್ಟು ಆಯುಧ ಇತ್ತಲ್ಲ ಅಂತ ಹೇಳಿದ್ರಿ ಆ ಬರ್ದಲ್ಲಿ, ಅಂದ್ರೆ ಮೂರ್ ಸತಿ ಹಿ ವಿಲ್ ಟಚ್ ವೆಪನ್, ಏನಕ್ಕೆ ಡಿವಿಯೇಷನ್ ಆಯ್ತು ಅನ್ನೋದು ಅರ್ಥ ಆಗಿಲ್ಲ ಕಾನ್ಸೆಪ್ಟ್. ಕೃಷ್ಣ ತನ್ನ ಪ್ರತಿಜ್ಞೆ ತಗೊಂಡಿದ್ದ, ಆದ್ರೆ ಯಾವಾಗ ಭಕ್ತರು ಸಂಕಟದಲ್ಲಿ ಇರ್ತಾರೋ ಆ ಭಕ್ತರು ಸಂಕಟದಲ್ಲಿ ಇದ್ದಾಗೆ ತನ್ನ ಪ್ರತಿಜ್ಞೆನೂ ಮುರಿಯಕ್ಕಿದ್ದಾನ ಅವನು. ಸೊ ಯಾವಾಗ ಅಸ್ತ್ರವನ್ನು ಎತ್ತಿದ್ನೋ ಆಗ ಆಕ್ಚುಲಿ ಭಕ್ತರು ಸಂಕಟದಲ್ಲಿದ್ರು, ಅರ್ಜುನ ಸಂಕಟದಲ್ಲಿದ್ದ. ಭೀಷ್ಮ ಪಿತಾಮಹ ಬಾಣವನ್ನು ಹೊಡೆದು ಅರ್ಜುನನನ್ನ ಸಾಯಸಕ್ಕೆ ಸಿದ್ಧವಾಗಿದ್ರು. ಅಂತ ಸ್ಥಿತಿಯಲ್ಲಿ ಕೃಷ್ಣ ಆಯುಧ ಹತ್ತಲಿಲ್ಲ, ರಥಾಂಗ ಪಾಣಿ ರಥದ ಒಂದು ಚಕ್ರವನ್ನು ಎತ್ತಿ ಶಿಶುಪಾಲನ್ಗೆ ಇದ್ಮಾಯ್ ಶಿಶುಪಾಲನ ಜಯದ್ರಥನ್ ವಧೆಗೋಸ್ಕರನೋ ಆಯುಧ ಎತ್ತಿರ್ತಾನ. ಅದು ಆಯುಧ ಪ್ರಯೋಗ ಮಾಡ್ಲಿಲ್ಲ, ಸೂರ್ಯನ ಬೆಳಕನ್ನ ಕತ್ತಲು ಮಾಡಿದ್ರೆ ಅಷ್ಟೇ. ಆದ್ರೆ ಭೀಷ್ಮನ ಮೇಲೆ ಆಯುಧ ಪ್ರಯೋಗ ಮಾಡಕ್ಕೆ ಅವರು ರೆಡಿ ಆಗಿದ್ರು, ಆದ್ರೆ ಅರ್ಜುನ ನಿಲ್ಲಿಸ್ತ, ಅವ್ರು ಯುದ್ಧ ಮಾಡ್ಲಿಲ್ಲ. ಆದ್ರೆ ಸೆಟ್ಟಿನಿಂದ ಎತ್ತಿದ್ರು. ಅಫ್ಕೋರ್ಸ್ ಅದು ಬೇರೆನೆ ಲೀಲೆ ಇದೆ, ಭೀಷ್ಮ ಕೃಷ್ಣನ ಭಕ್ತ. ಸೊ ಕೃಷ್ಣನಿಗೆ ಭೀಷ್ಮನ ಜೊತೆ ಯುದ್ಧ ಮಾಡ್ಬೇಕಂತ ವೀರ್ಯರಸದ ಆಸ್ವಾದನೆ ಮಾಡ್ಬೇಕಂತ ಇಚ್ಛೆ ಇತ್ತು. ಸೊ ಒಂದೇ ಲೀಲೆಯಲ್ಲಿ ಭೀಷ್ಮನನ್ನು ಕೂಡ ಸಂತುಷ್ಟಗೊಳಿಸಿದ್ರು, ಮತ್ತೆ ಅರ್ಜುನನನ್ನು ಕೂಡ ಕಾಪಾಡಿದ್ರು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ, ಹೇ ಅರ್ಜುನ ನೀನು ಘೋಷಣೆ ಮಾಡು, ನನ್ನ ಭಕ್ತರು ಎಂದು ಪ್ರಣಶ್ಯತಿ ಎಂದು ನಾಶವಾಗುವುದಿಲ್ಲ ಅಂತ ಆಶ್ವಾಸನೆಯನ್ನು ಕೊಡು ಅಂತ ಅರ್ಜುನನಿಗೆ ಹೇಳ್ತಾನೆ, ನೀನು ಪ್ರತಿಜ್ಞೆ ಮಾಡು ಅಂತ. ಯಾಕೆಂದ್ರೆ ಕೃಷ್ಣ ತಾನು ಮಾಡಿದಂತ ಪ್ರತಿಜ್ಞೆಯನ್ನು ಮುರಿಬಹುದು, ಆದರೆ ಭಕ್ತರು ಮಾಡಿದ ಪ್ರತಿಜ್ಞೆಯನ್ನು ಎಂದು ಮುರಿಯೋದಿಲ್ಲ. ಭಕ್ತರು ಏನಾದ್ರೂ ವಚನ ಕೊಟ್ರೆ ಕೃಷ್ಣ ಅದನ್ನ ಅದನ್ನ ಕಾಪಾಡ್ಲೇಬೇಕು. ಸೊ ಅಷ್ಟು ಪ್ರಿಯರು ಭಕ್ತರು. ಸೊ ಅರ್ಜುನ ಪ್ರತಿಜ್ಞೆ ಮಾಡಿದ್ದ, ಅದಕ್ಕೆ ಭಕ್ತರ ರಕ್ಷಣೆಯನ್ನು ಕೃಷ್ಣ ಮಾಡ್ತಾನೆ. ಸೊ ಆಕ್ಚುಲಿ ತನ್ನ ನಿಯಮ ತನ್ನ ಪ್ರತಿಜ್ಞೆ ಪಾಲನೆ ಮಾಡೋದಕ್ಕಿಂತ ಹೆಚ್ಚು ಭಕ್ತರ ರಕ್ಷಣೆ ಮಾಡುದು ಕೃಷ್ಣನ ಒಂದು ಹೃದಯ, ಅವರ ಒಂದು ಪ್ರೀತಿ, ಭಕ್ತರ ಮೇಲೆ ಪ್ರೀತಿ. ಅದಕ್ಕೆ ನಾವು ಕೃಷ್ಣನ ಗುಣಗಳನ್ನ ಅರಿತುಕೊಂಡ್ರೆ ಕೃಷ್ಣನ ಮೇಲೆ ಇನ್ನಿಷ್ಟು ಭಕ್ತಿ ಹೆಚ್ಚಾಗುತ್ತೆ. ಥ್ಯಾಂಕ್ ಯು ಸಂತೋಷ್ ಅವರೇ. ಈಗ ಕಿರಣ್ ಹಿರೇಮಠ್ ಅವರು ಕೇಳಿದ್ದಾರೆ. ಸಂಯುಕ್ತ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ನಂದು ಪ್ರಶ್ನೆ ಬಂದ್ಬಿಟ್ಟು, ನಮ್ದು ಹಿಂದೂ ಗಾಡ್ಸ್ ಅಂದ್ರೆ ಕೃಷ್ಣನ ಅವತಾರಗಳು ಏನದಲ್ಲ ಗುರುಜಿ, ರಾಮ ಕೃಷ್ಣ ಪರಶುರಾಮ ಈ ಎಲ್ಲಾ ಅವತಾರಗಳಲ್ಲೂ ನಮ್ಮ ದೇವರುಗಳು ವೆಪನ್ಸ್ ಯಾಕೆ ಹಿಡ್ಕೊಂಡಿರ್ತಾರಂತ? ಕೃಷ್ಣ ವೆಪನ್ಸ್ ಹಿಡ್ಕೊಂಡಿಲ್ಲ. ಇಲ್ಲ ಕೃಷ್ಣ ಹಿಡ್ಕೊಂಡಿಲ್ಲ, ಬಟ್ ಅವನ ಅವತಾರಗಳು ಹಿಡ್ಕೊಂಡಿದ್ದಲ್ಲ. ಪ್ರತಿ ನಾವು ಯಾವುದೇ ಪ್ರತಿ ದೇವರು ಒಂದ್ ಏನಾದ್ರೂ ಆಯುಧ ಹಿಡ್ಕೊಂಡೇ ನಿಂತಿರ್ತಾರೆ ಯಾಕೆ ಅಂತ. ಸೊ ಅವರು ಒಂದು ಲೀಲೆಗೋಸ್ಕರ ಆ ಲೀಲೆಗೆ ಸೂಕ್ತವಾದಂತಹ ಆಯುಧಗಳನ್ನ ಅಸ್ತ್ರಗಳನ್ನು ತಗೊಂಡು ಬರ್ತಾರೆ. ಪರಶುವನ್ ಇಟ್ಕೊಂಡಿರ್ತಾರೆ, ಯಾಕೆಂದ್ರೆ ಕ್ಷತ್ರಿಯ ಸಂಹಾರ ಮಾಡೋದಕ್ಕೆ ಪರಶುವನ ಎತ್ತಿದ್ರು ಅವರು. ರಾಮಚಂದ್ರಿಗೆ ಕೋದಂಡ ಬಾಣಿ, ಕೋದಂಡ ಒಂದು ಬಿಲ್ಲನ್ನ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಶ್ರಾಂಗ ಧನು ಅಂತ ಕೂಡ ಕರೀತಾರೆ, ಯಾಕಂದ್ರೆ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ರಾಮಚಂದ್ರರು ಬಿಲ್ಲು ಬಾಣವನ್ನು ತಗೊಂಡ್ಬರ್ತಾರೆ. ಮತ್ತೆ ವಿಷ್ಣು ಶಂಖಚಕ್ರ ಗದಾ ಪದ್ಮ ಶಂಖ ಮತ್ತೆ ಪದ್ಮದಿಂದ ಕಮಲದ ಹೂವಿನಿಂದ ಭಕ್ತರಿಗೆ ಅನುಗ್ರಹ ಮಾಡ್ತಾರೆ. ಚಕ್ರ ಮತ್ತೆ ಗದಾದಿಂದ
ಅವರು ದುಷ್ಟರ ಸಂಹಾರ ಮಾಡ್ತಾರೆ. ಓಕೆ, ಸೊ ದುಷ್ಟರ ಸಂಹಾರ ಮಾಡೋದಕ್ಕೆ ಭಕ್ತರಿಗೆ ಪೋಷಣೆ ಕೊಡೋದಕ್ಕೆ ಅವರು ಶಂಖಚಕ್ರ ಗದಾಪದನ್ನು ಇಟ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಅವತಾರಗಳು ಒಂದೊಂದು ಆಯುಧನ ಇಟ್ಕೊಂಡ್ ಬರ್ತಾರೆ. ಆದ್ರೆ ಕೃಷ್ಣ ಬಂದಾಗ ಕೊಡಲು ಉತ್ಪವ ಬರ್ತಾನೆ, ಎಸ್ಪೆಷಲಿ ಬೃಂದಾವನದಲ್ಲಿ. ಬೃಂದಾವನದಲ್ಲಿ ಕೃಷ್ಣ ಒಂದು ಅಸ್ತ್ರವನ್ನು ಎತ್ತೋದೇ ಇಲ್ಲ, ಯಾವಾಗ್ಲೂ ಕೊಡಲು ಮುತ್ತಾ ಇರ್ತಾನೆ, ವೀಣಂ ಕೊನಂತಂ. ಯಾಕಂದ್ರೆ ಕೃಷ್ಣನಿಗೆ ಮಾಡೋಕೆ ಕಾರ್ಯವಿಲ್ಲ. ನತಸ್ಯ ಕಾರ್ಯಂ ಕರ್ಣಂ ಚ ವಿದ್ಯತೆ, ಕೃಷ್ಣನಿಗೆ ಮಾಡುವಂತ ಕೆಲಸ ಏನೂ ಇಲ್ಲ. ಅದ್ ದುಷ್ಟರ ಸಂಹಾರ ಮಾಡ್ಬೇಕಾದ್ರೂ ಕೂಡ ಕೃಷ್ಣ ದ್ವಾರಕಾಗ ಹೋಗಿ ಮಾಡ್ತಾರೆ, ತನ್ನನ್ನು ತಾನು ವಿಸ್ತರಿಸಿ ದ್ವಾರಕಾ ಕೃಷ್ಣನಾಗಿ, ದ್ವಾರಕಾ ವಾಸುದೇವ ಕೃಷ್ಣನಾಗಿ ಅವರು ದುಷ್ಟರ ಸಂಹಾರ ಮಾಡ್ತಾರೆ. ಆದರೆ ಆದಿ ಪುರುಷನಾದಂತಹ ವೃಂದಾವನದಲ್ಲಿರುವಂತಹ ಕೃಷ್ಣ ಎಂದು ಅಸ್ತ್ರದ ಪ್ರಯೋಗ ಮಾಡೋದಿಲ್ಲ. ಅದಕ್ಕೆ ಕೃಷ್ಣ ಸುಪ್ರೀಂ ಲಾರ್ಡ್. ನತಸ್ಯ ಕಾರ್ಯಂ ಕರ್ಣಂ ಚ ವಿದ್ಯತೆ, ಮಾಡೋದಕ್ಕೆ ಕೆಲಸ ಕೃಷ್ಣಗೆ ಏನು ಕೆಲಸ ಇಲ್ಲ, ತನ್ನ ಶಕ್ತಿಗಳೆಲ್ಲ ಕೆಲಸವನ್ನು ಮಾಡ್ತಾ ಇದೆ. ಕೃಷ್ಣನ ಅವತಾರಗಳು, ಕೃಷ್ಣನ ದೇವಿ ಶಕ್ತಿ, ಮಾಯಾಶಕ್ತಿ, ಅವು ಎಲ್ಲ ಕೆಲಸವನ್ನು ನೆರವೇರಿಸ್ತಾ ಇದ್ದಾರೆ. ಹೇಗೆ ಸಿಇಒ ಕಂಪನಿಯ ಸಿಇಒ ಆರಾಮಾಗಿ ಕೂತ್ಕೊಂಡಿರ್ತಾರೆ ಮನೆಯಲ್ಲಿ, ಎಲ್ಲ ಅಥವಾ ಓನರ್ ಮನೇಲಿ ಕೂತ್ಕೊಂಡಿರ್ತಾರೆ, ಎಲ್ಲ ಮ್ಯಾನೇಜರ್ಸ್ ಎಲ್ಲರೂ ಕೆಲಸ ಮಾಡ್ತಾರೆ, ಅರಿಯೊಂದು ಬರೀ ದುಡ್ಡು ಅಣಿಸ್ತಾನೆ. ಅದೇ ರೀತಿ ಕೃಷ್ಣ ಹಿ ಡಸ್ಂಟ್ ಹ್ಯಾವ್ ಟು ಡೂ ಎನಿಥಿಂಗ್, ಏನು ಮಾಡ್ಬೇಕಂತ ಇಲ್ಲ. ಅವರ ಶಕ್ತಿಗಳು, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಆ ಶಕ್ತಿಗಳೆಲ್ಲ ಕಾರ್ಯವನ್ನು ನೆರವೇರಿಸ್ತಾರೆ. ಅದಕ್ಕೆ ಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಂತ. ಓಕೆ, ಸಂಯುಕ್ತ, ದೆನ್ ನಾಗೇಶ್, ವೇಣುಗೋಪಾಲ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ನೀವ್ ಹೇಳಿದ್ರಲ್ಲ ಭಗವಂತನ ಸೇವೆ ಮಾಡಿದ್ರೆ ನಮ್ಮ ಇವೆಲ್ಲ ಪಾಪ ಎಲ್ಲ ಹೋಗುತ್ತೆ ಅಂತ, ಎಂತ ಸೇವೆ ಪ್ರಭುಜಿ? ಭಗವಂತ ಪ್ರೀತಿಪೂರ್ವಕ ಸೇವೆ, ಭಕ್ತಿಯ ಭಕ್ತಿಯಿಂದ ಸೇವೆ ಮಾಡುವುದು. ಮನ್ಮನಾಭವ ಮದ್ಭಕ್ತೋ ಮಧ್ಯ ಜೀಮಾಂ ನಮಸ್ಕುರು ಮಾಮೇ ವಶ್ಯಸಿ ಯುಕ್ತಯೋಮ್ ಆತ್ಮನಾಮ ಪ್ರಾಯಣ. ಭಗವದ್ಗೀತೆ 9ನೇ ಅಧ್ಯಾಯ ಅಂತಿಮ ಶ್ಲೋಕದಲ್ಲಿ ಹೇಳ್ತಾರೆ, ಮನ್ಮನ ನನ್ನ ಕೃಷ್ಣನ ಮೇಲೆ ಧ್ಯಾನ ಮಾಡಿ ಮನಸ್ಸಲ್ಲಿ. ಭವ ಮದ್ಭಕ್ತೋ ನನ್ನ ಭಕ್ತನಾಗುವಂತೆ ಕೃಷ್ಣ ಹೇಳ್ತಾನೆ. ಭಕ್ತನಾಗುವಂತೆ ಭಗವಂತ ಹೇಳದನ್ನು ಕೇಳುವುದು, ಜಪ ಮಾಡುವುದು, ಅಥವಾ ಭಗವಂತನ ಪೂಜೆ ಮಾಡುವುದು. ಮದ್ಯಾಜಿ ನನ್ನ ಅರ್ಚನೆಯನ್ನು ಮಾಡು, ನಮಸ್ಕುರು ನನಗೆ ನಮಸ್ಕಾರ ಮಾಡು, ಈ ರೀತಿ ಮಾಡಿದಾಗ ನೀನು ನನ್ನ ಹತ್ರ ಬರ್ತೀಯ ಅಂತ ಹೇಳ್ತಾನೆ. ಇದು ಭಕ್ತಿ ಅಂಗಗಳು. ವಿಶೇಷವಾಗಿ 9 ವಿಧ ಭಕ್ತಿ ಅಂತ ಇದೆ, ಶ್ರವಣಂ, ಕೀರ್ತನಂ, ಸ್ಮರಣಂ, ಅರ್ಚನಂ, ಪಾದ ಸೇವನಂ. ಶರಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮ ನಿವೇದನಂ. ಈ ರೀತಿ 9 ವಿಧ ಭಕ್ತಿಗಳಿದೆ. ಭಗವಂತನ ಬಗ್ಗೆ ಕೇಳುವುದು, ಭಗವಂತನ ವರ್ಣನೆ ಮಾಡುವುದು, ಭಗವಂತನ ಸ್ಮರಣೆ ಮಾಡುವುದು, ಭಗವಂತನ ಪಾದ ಸೇವೆ ಮಾಡುವುದು, ಅರ್ಚನೆ ಮಾಡುವುದು, ಪ್ರಾರ್ಥನೆಗಳನ್ನು ಸಲ್ಲಿಸುವುದು, ಸೇವೆಯನ್ನ ದಾಸ್ಯ ಸೇವೆಯನ್ನ ಹನುಮಂತ ಮಾಡದಂತೆ ದಾಸ್ಯ ಸೇವೆಯನ್ನು ಮಾಡುವುದು, ಆತ್ಮ ನಿವೇದನ, ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸುವುದು. ಈ ರೀತಿ ಸೇವೆ ಮಾಡುವುದರಿಂದ ನಮ್ಗೆ ಭಗವಂತ ಸಿಗ್ತಾನೆ. ಇದೇ ಭಕ್ತಿ. ಓಕೆ ನಾಗೇಶ್. ನೆಕ್ಸ್ಟ್ ಸಂಯುಕ್ತ ವೇಣುಗೋಪಾಲ್, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಹರೇ ಕೃಷ್ಣ. ಕೃಷ್ಣ. ಹಾ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ವೇಣುಗೋಪಾಲ್ ಅವರೇ. ಹಾ ಹೇಳಿ ವೇಣುಗೋಪಾಲ್. ಈ ಪ್ರಪಂಚದಲ್ಲಿ ಯಾವುದೇ ಉದ್ದೇಶ ಇಲ್ಲ, ಈ ಪ್ರಪಂಚದಲ್ಲಿ ಯಾವ ವಸ್ತುಗಳು ಯಾವ ಜೀವಿಗಳು ಬರಲ್ಲ ಅಂತ ನೀವು ಹೇಳಿದ್ರೆ, ಹಾಗೆ 84 ಕೋಟಿ ಜೀವಿಗಳ ನಂತರ ಮನುಷ್ಯ ಜೀವ ಬರುತ್ತೆ ಅಂತ ಕೂಡ ನಾನು ಭಗವದ್ಗೀತೆಯಲ್ಲಿ ಓದಿದ್ದೀನಿ. ಮನುಷ್ಯ ಜೀವ ಕೊನೆಯಾದ್ರೆ ನಂತರ ಅದು ಮುಕ್ತಿ ಅಂದ್ರೆ ಭಗವಂತನ ಆತ್ಮರೊಳಗೆ ಸೇರುವಂತ ಕೊನೆಯ ಅವಕಾಶ ಅಂತ ಅಂದಿದ್ದೀನಿ. ಅದರಲ್ಲಿ ನಂತರ ಯಾವುದೇ ಜನ್ಮ ಬರುತ್ತೆ ಅಂತ ನಮ್ಗೆ ಯಾವುದೇ ಸ್ಥಿತಿ ಅಥವಾ ನಂತರ ಮುಕ್ತಿ ಅಂದ್ರೆ ಭಗವಂತನ ಆತ್ಮದೊಳಗೆ ನಾವು ಸೇರೋದು ಅಂತ ಅರ್ಥ ಬರುತ್ತೆ ಅದರಲ್ಲಿ. ಆದ್ರೆ ಭಗವಂತನಲ್ಲಿ ಸೇರೋದಕ್ಕೆ ಮನುಷ್ಯ ಜೀವನದಲ್ಲಿ ಏನೋ ಒಂದು ಕಾರಣ ಬೇಕು. ಕಾರಣ ಖಂಡಿತವಾಗಿ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಉದಾಹರಣೆ ನಾನು ಕೂಡ. ಯಾಕೆಂದ್ರೆ
28 ವರ್ಷ ತನಕ ನಮ್ಮ ತಂದೆ ಪುರ ಇತ್ತು, ಆ ಕಡೆನೆ ಗಮನ ಇತ್ತು. ಆದ್ರೆ ಅಷ್ಟಾಗಿ ನಮ್ಗೆ ಜಾಸ್ತಿ ಗಮನ ಇರಲಿಲ್ಲ. ನಮ್ಗೆ ಅಪಘಾತ ಆದ ನಂತರ ಮನಸ್ಸೇ ತುಂಬಾ ಡಿಪ್ರೆಸ್ ಆಗಿ ಆತ್ಮಹತ್ಯೆ ಕಡೆ ಗಮನ ಜಾಸ್ತಿ ಇತ್ತು ನಮ್ದು. ಆಗ ನನ್ನ ತಮ್ಮ ಅಶ್ವಥ್ ಕಟ್ಟೆಯಲ್ಲಿ ಭಗವದ್ಗೀತೆ ಪುಸ್ತಕ, ಶ್ರೀಲ ಪ್ರಭುಪಾದ ಅವರು ಬರೆದಿರುವಂತ ಭಗವದ್ಗೀತೆ ಪುಸ್ತಕ ತಮ್ಮದು ಮನೇಲಿ ಇಟ್ಟಿದ್ದ. ನಾನು ಅದನ್ನ ನೋಡ್ತಾ ಇದ್ದೆ, ಆ ಕಡೆ ಗಮನ ಕೊಟ್ಟಿರ್ಲಿಲ್ಲ. ಆದ್ರೆ ಒಂದಿಬ್ಬರು ಮಕ್ಕಳು ಬಂದು ಹತ್ರ ಒಂದ್ ಏನೇನೋ ಕೇಳ್ತಾ ಇದ್ರು, ಅವ್ರಿಗೆ ಏನಾದ್ರು ಹೇಳ್ಕೊಡ್ಬೇಕು ಅಂತ ನಾನು ಭಗವದ್ಗೀತೆ ಓದ್ತಾ 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 ಈ ಭಗವದ್ಗೀತೆಯಿಂದ ನನಗೆ ಜ್ಞಾನ ಬರ್ತಾ ಹೋಗುದು. ಅದರಲ್ಲಿ ಮುಖ್ಯವಾಗಿ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅವರು ಹೇಳಿರುವಂತ ಎರಡೇ ಶ್ಲೋಕ. ಮೊದಲನೇದು, ದೇಹಿನೋ ಅಸ್ಮಿ ಯಥಾ ದೇಹ ಕೌಮಾರಂ ಯೌವನಂಚ ತಥಾ ದೇಹಾಂತರ ಪ್ರಾಪ್ತಿ ದೀರ್ಘತನ ಮುಖ್ಯತೆ. ಅದನ್ನ ಓದಿದ ನಂತರ ಎಲ್ಲ ನನ್ ಎಲ್ಲ ಸರಿ ಹೋಯ್ತು ನಮ್ಮ ಮೈಂಡ್ ಎಲ್ಲ. ನಾನು ಅನ್ಕೊಂಡೆ ಈ ದೃಷ್ಟಿಸ ನಾನು ಯಾಕೆ ಹಿಂಗಿದ್ದೆ, ಈ ತರ ನನ್ನ ಜೀವನ ಎಲ್ಲ ಹಾಳು ಮಾಡ್ಕೋತೀನಿ ಅಂತ ಸರಿ ಹೋಗ್ತಾ ಬಂತು. ಹಾಗೆ ಜ್ಞಾನ ಬೆಳೀತಾ ಬೆಳೀತಾ ಹೋಗಿತ್ತು. ಅಂದ್ರೆ ಅದು ಪುಸ್ತಕ ಓದ್ತಾ 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 ಇನ್ನು ಜ್ಞಾನ ಬೆಳೀತಾನೆ ಹೋಗ್ತು ನಾನು ಶ್ರೀ ಅವ್ರ ನೆನ್ಸ್. ಹಾಗೆ ಉದ್ಯಂತ ಶತ ಮಾರಿತ್ಯ ಉದ್ಯಂತ ಶತಮಿಂದ ಶೋಭತೆಯನ್ನ ವಿಧಿಸ ವಾಕ್ಯ ನಶ್ಯತ್ಯ ಅಭ್ಯಂತಮ. ಹಾಗೆ ಜ್ಞಾನಿಗಳ ನುಡಿಯಿಂದ ಕೇಳದೆ ಇದ್ರೆ ಅಜ್ಞಾನಿಗಳ ಜ್ಞಾನ ಅಜ್ಞಾನ ನಿವಾರಣೆ ಆಗೋದಿಲ್ಲ ಅನ್ನೋದಕ್ಕೆ ಬಹಳ ಉದಾಹರಣೆಗಳು ಸಿಗತ್ತೆ. ಹಾಗೆ ನಿಮ್ಮ ಜ್ಞಾನಗಳನ್ನ ಕೇಳ್ತಾ 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 ಬಹಳ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಅಜ್ಞಾನ ಎಲ್ಲ ಸರಿತಾ ಹೋಗ್ತದೆ. ನಿಮ್ಮಂತ ಜ್ಞಾನಿಗಳನ್ನ ನಾವು ಮಾತನ್ನ ಕೇಳಬೇಕು. ಧನ್ಯ ಮಾಡಿದೀವಿ. ಹರೇ ಕೃಷ್ಣ, ತಮಗೂ ತುಂಬಾ ಧನ್ಯವಾದ ಈ ಕ್ಲಾಸ್ಗೆ ಸೇರಿದ್ದಕ್ಕೆ. ಸೊ ತಮ್ಮ ಉಪಸ್ಥಿತಿಯಿಂದ ಅನ್ಯ ಜನರಿಗೂ ಕೂಡ ಸ್ಫೂರ್ತಿ ಸಿಗುತ್ತೆ. ತಾವೆಲ್ಲ ಭಗವದ್ಗೀತೆ ಓದ್ತಾ ಇದ್ದೀರಾ, ದಯವಿಟ್ಟು ಕಂಟಿನ್ಯೂ ಮಾಡಿ. ಸಂಶಯಗಳು ಇರುತ್ತೆ, ಕೆಲವೊಂದು ಸಂಶಯಗಳು ಕ್ರಮೇಣವಾಗಿ ಅವು ಕೂಡ ದೂರ ಆಗ್ತವೆ. ಸೊ ಓದ್ತಾ ಇರಿ, ಕೇಳ್ತಾ ಇರಿ. ಸೊ ಪ್ರಶ್ನೆಗಳು ಕೇಳ್ತಾ ಇರಿ, ಎಲ್ಲ ಸಂಶಯಗಳು ಹೋಗುತ್ತೆ. ನೀವು ಹೇಳಿದೆ ನಿಜ, ಕೆಲವೊಂದು ಕೆಲವೊಮ್ಮೆ ಆಧ್ಯಾತ್ಮಿಕದ ಕಡೆ ಹೆಚ್ಚು ಒಲವು ಇರೋದಿಲ್ಲ, ಆದ್ರೆ ಒಂದು ಸನ್ನಿವೇಶ ಬರುತ್ತೆ, ಆಘಾತ ಆಗುತ್ತೆ, ಅಥವಾ ಏನೋ ಒಂದು ತೊಂದರೆ ಬರುತ್ತೆ. ಆಗ ಭಗವಂತ ಆ ತೊಂದರೆಯನ್ನ ಭಗವಂತನೇ ಕೊಟ್ಟಿರೋದು ನಮ್ಮನ್ನ ದೇವ್ರ ಕಡೆ ತಿರುಗಿಸೋದಕ್ಕೆ. ನಾವ್ ಏನೋ ದೇವ್ರನ್ನ ಮರ್ತಿ ಯಾವ್ದೋ ದಾರಿಲಿ ಹೋಗ್ತಾ ಇರ್ತೀವಿ, ಆಗ ದೇವ್ರ ಏನೋ ಒಂದು ಕಲ್ಲಿಟ್ ಬಿಡ್ತಾರ ಅಲ್ಲಿ, ಇಲ್ಲಿ ಹೋಗ್ಬೇಡ ಅಂತ. ಓಕೆ, ದೇವ್ರ ಕಡೆ ತಿರುಗಬೇಕಾಗತ್ತೆ. ಅಂತ ಒಂದು ಸಂದರ್ಭ ಬರುತ್ತೆ ಎಲ್ಲರ ಜೀವನದಲ್ಲಿ. ಆ ಜೀವನ ಬಂದಾಗ ಅದು ಟರ್ನಿಂಗ್ ಪಾಯಿಂಟ್. ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಾವು ಕೃಷ್ಣನ್ ಕಡೆ ತಿರುಗಿಬಿಟ್ರೆ ಆಯ್ತು, ನಮ್ಮ ಜೀವನದ ಸಕ್ಸಸ್. ಅಥವಾ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬೇರೆ ಎಲ್ಲೋ ತಿರ್ಗೊಂಡ್ಬಿಟ್ರೆ ಹೋಯ್ತು, ಇನ್ನೊಂದು ಜನ್ಮ ತಗೋಬೇಕಾಗತ್ತೆ, ಮತ್ತೆ ಹುಟ್ಟಿ ಬರ್ಬೇಕಾಗತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬೋಧಿಸ್ತಾರೆ ಕೃಪೆಯ ಪಾರೆ ಪಾಹಿ ಮುರಾರೆ ಶಂಕರಾಚಾರ್ಯ ಹೇಳಿದಾಗೆ. ಈ ಜಗತ್ತು ಮತ್ತೆ ಮನುಷ್ಯ ಜನ್ಮ ಅದು ಅತ್ಯುತ್ತಮ ಜನ್ಮ, ಆದ್ರೆ ಮನುಷ್ಯ ಜನ್ಮದಲ್ಲಿ ಮತ್ತೆ ತಪ್ಪು ಮಾಡಿದ್ರೆ ಅಥವಾ ಬೇರೆ ತಿರುವನ್ನು ತಗೊಂಡ್ರೆ ಮತ್ತೆ ಪ್ರಾಣಿ ಶರೀರಕ್ಕೆ ಹೋಗ್ಬೇಕಾಗತ್ತೆ. ಆದ್ರೆ ಮನುಷ್ಯ ಜನ್ಮದಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ ಸೇರ್ಕೋಬಹುದು. ಓಕೆ, ಅದೇ ನಮ್ಮ ಜೀವನದ ಉದ್ದೇಶ. ಮರಳಿ ಭಗವಂತನಡೆಗೆ ಹೋಗಿ ಅಲ್ಲಿ ಭಗವಂತನ ಸೇವೆಯನ್ನ ಮಾಡುವುದು, ಅದು ನಮ್ಮ ಜೀವನದ ಉದ್ದೇಶ. ಸೊ ಅದಕ್ಕೆ ನಾವು ಟಾರ್ಗೆಟ್ ಮಾಡೋಣ. ಓಕೆ, ಹರೇ ಕೃಷ್ಣ. ಆಯ್ತು, ಮತ್ತೆ ಪ್ರಶ್ನೆಗಳೆಲ್ಲ ಮುಗಿತಾ? ಸಂಯುಕ್ತ ಇಸ್ ರೇಸಿಂಗ್ ಹ್ಯಾಂಡ್, ಶಿ ನಾಟ್ ಸ್ಪೀಕಿಂಗ್. ಎಸ್ ಸಂಯುಕ್ತ, ಯು ಕ್ಯಾನ್ ಸ್ಪೀಕ್. ಕೃಷ್ಣ ಆಟ ಆಡ್ತಾ ಮಣ್ಣು ತಿಂದಿದ್ದಾಗ ಅವನ್ ಬಾಯಲ್ಲಿ ಅರ್ತ್ ಕಾಣಿಸ್ಕೊಂಡಿತ್ತಂತ, ಅದ್ ನಿಜಾನ? ಹೌದು ಹೌದು, ಇಡೀ ಜಗತ್ತು ಅವನ್ ಬಾಯಲ್ಲಿ ಕಂಡುಬಿಡ. ಅಮ್ಮ ಹೇಳಿದ್ರು, ಮಣ್ಣು ತಿಂದಿದ್ಯಾ, ಬಾಯ್ ತೆಗಿ, ಆ ಅಂತ ಹೇಳಿದ ತಕ್ಷಣ ಇಡೀ ಬ್ರಹ್ಮಾಂಡ, ಬರೀ ಅರ್ತ್ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡ, ಸನ್, ಮೂನ್, ಪ್ಲಾನೆಟ್ಸ್, ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಸೌರ್ಯಮಂಡಲ, ಭೂಮಿ, ಭೂಮಿಯಲ್ಲಿ ಇರುವಂತ ವೃಂದಾವನ, ಮತ್ತೆ ಯಶೋಧ ತನ್ನನ್ನು ತಾನು ಒಳಗಡೆ ನೋಡ್ತಾಳೆ, ತಾನು ಕೂಡ ಕಾಣಿಸ್ಕೊಂತಾಳೆ ಕೃಷ್ಣನ ಬಾಯಲ್ಲಿ. ಸೊ ಅದೇ ಕೃಷ್ಣನ ಅಚಿಂತ್ಯ ಶಕ್ತಿ. ಇಡೀ ಜಗತ್ತು ಬ್ರಹ್ಮಾಂಡ ಕೃಷ್ಣನ ಒಳಗಿದೆ. ಕೃಷ್ಣ ಈ ಜಗತ್ತಿನ ಒಳಗೆ ಅವತರಿಸಿದ್ದರೂ ಕೂಡ ಇಡೀ ಜಗತ್ತು ಕೃಷ್ಣನ ಒಳಗಡೆ, ಇದು ಅಚಿಂತ್ಯ ಶಕ್ತಿ. ಸೊ ಭಗವಂತನಿಂದ ಏನಾದರೂ ಸಾಧ್ಯವಿದೆ, ಯು ಕ್ಯಾನ್ ಮೇಕ್ ಎನಿಥಿಂಗ್ ಪಾಸಿಬಲ್. ನಾವು ಬಾಯಿ ತೆಗೆದ್ರೆ ಬರೀ ವಾಸನೆ ಬರುತ್ತೆ, ಕೃಷ್ಣ ಬಾಯಿ ತೆಗೆದ್ರೆ ಇಡೀ ಬ್ರಹ್ಮಾಂಡ ಕಾಣುತ್ತೆ. ಅದೇ ದಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ನಮ್ಮ ಮತ್ತೆ ಭಗವಂತನ ಮಧ್ಯೆ ಇರುವಂತ ವ್ಯತ್ಯಾಸ. ಓಕೆ, ಹರೇ ಕೃಷ್ಣ.
ಓಕೆ. ಮತ್ತೆ ಯಾರೋ ಕೈ ಎತ್ತಿದ್ರು ಇನ್ನೊಬ್ರು, ಒಂದು ಫ್ಯಾಮಿಲಿ ಕೂತಿತ್ತು, ಫ್ಯಾಮಿಲಿಯಲ್ಲಿ ಯಾರೋ ಕೈ ಎತ್ತಿದ್ರು. ಓಕೆ, ಮಂಜುನಾಥ್ ಭೋಸ್ಲೆ ನಿನ್ನೆ ಕೂಡ ಪ್ರಶ್ನೆ ಕಡಿದ್ರಿ ಭೋಸ್ಲೆ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಇವಾಗ ಕಲಿಯುಗ ಎಷ್ಟು ವರ್ಷ ಇರ್ಬೋದು ಸ್ವಾಮಿ? ಇದು 432,000 ವರ್ಷ. ಹಂಗಾರೆ ಇನ್ನೂ ಅರ್ಧ ಆವೇಶ ಇದೆ ಅಂತ? ಅರ್ಧ ಅಲ್ಲ, ಇನ್ನು ಪ್ರಾರಂಭ ಆಗಿದೆ ಅಷ್ಟೇ. 5,000 ವರ್ಷ ಹೋಗಿದೆ. ಕೃಷ್ಣ ಈ ತನ್ನ ಕುರುಕ್ಷೇತ್ರ ಲೀಲೆ ಮುಗಿಸಿ ಕೃಷ್ಣ ಅಂತರ್ಧಾನವಾದಾಗ ಕಲಿಯುಗ ಸ್ಟಾರ್ಟ್ ಆಯ್ತು. ಅಲ್ಲ ಸ್ವಾಮಿ, ಇದೆಲ್ಲ ಪಾಪ ಏನು ಜಾಸ್ತಿ ಆಗ್ತಾ ಇಲ್ಲ, ಪ್ರಪಂಚ ಇದಾಗುತ್ತೆ ಅಂತಾರ, ಪ್ರಳಯ ಆಗುತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕಲಿಯುಗ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಘೋರ ಕಲಿಯುಗ ನೀವು ನೋಡಿಲ್ಲ? 432,000 ವರ್ಷದಲ್ಲಿ ಕೇವಲ 5,000 ವರ್ಷ ಕಳೆದೋಗಿದೆ. 427,000 ವರ್ಷ ಇನ್ನು ಇದೆ. ಇದು ಕಲಿಯುಗದ ಪ್ರಥಮ ಚರಣ ಮಾತ್ರ. ಸೊ ಘೋರ ಕಲಿಯುಗ ನೀವು ನೋಡ್ಬೇಕಂದ್ರೆ ಭಾಗವತ ಪುರಾಣದ 12ನೇ ಸ್ಕಂದದ ಪ್ರಥಮ ಅಧ್ಯಾಯ ಓದಿ, ಅಲ್ಲಿ ಗೊತ್ತಾಗುತ್ತೆ ಕಲಿಯುಗದಲ್ಲಿ ಏನೇನ್ ಬರುತ್ತೆ ಅಂತ. ಕಲಿಯುಗದಲ್ಲಿ ಮನುಷ್ಯನ ಜೀವಿತಾವಧಿ 50 ವರ್ಷ ಮಾತ್ರ, ಮ್ಯಾಕ್ಸಿಮಮ್ 50 ವರ್ಷ. ಹಸುಗಳೆಲ್ಲ ಕುರಿತರೆ ಕಾಣುತ್ತಂತೆ, ಎಲ್ಲ ರಾಜರೆಲ್ಲ ಕಳ್ಳರಾಗಿರ್ತಾರೆ. ಮತ್ತೆ ಎಲ್ಲ ನದಿಗಳೆಲ್ಲ ಏನಂತೆ ಒಣಗೋಗಿರುತ್ತೆ, ಅನ್ನದ ಕೊರತೆ ಇರುತ್ತೆ. ದುರ್ಭಿಕ್ಷ ಕರಪೀಡಿತ, ದುರ್ಭಿಕ್ಷ ಅಂದ್ರೆ ಊಟ ಸಿಗಲ್ಲ ಜನರಿಗೆ, ಕರಪೀಡಿತ ಟ್ಯಾಕ್ಸ್, ಇಷ್ಟು ಟ್ಯಾಕ್ಸ್ ಹಾಕ್ತಾರೆ ಅಂದ್ರೆ ಜನರು ಊರು ಬಿಟ್ಟು ಕಾಡಿಗೆ ಹೋಗ್ತಾರೆ, ಅಂತ ಒಂದು ಸಿಚುವೇಶನ್ ಬರುತ್ತೆ. ಸೊ ಸಜ್ಜನರು ಸಿಗೋದೇ ಇಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಗುಹೆಯಲ್ಲಿ ಕೂತ್ಕೊಂಡಿರ್ತಾರೆ ಸಜ್ಜನರು. ಎಲ್ಲ ದುಷ್ಟರೇ ಆಗಿರ್ತಾರೆ, ಎಲ್ಲ ಕಳ್ಳರು. ಏನು ಸ್ಟಾರ್ಟ್ ಆಗಿಲ್ಲ. ಅಫ್ಕೋರ್ಸ್ ಸೌತ್ ಆಫ್ರಿಕಾದಲ್ಲಿ ಏನೋ ನೋಡ್ತಾ ಇದೀವಿ, ಇಡೀ ರಾಷ್ಟ್ರನೇ ಕಳ್ತನ ಮಾಡ್ತಾ ಇದೆ ಸದ್ಯ. ಸೊ ಅಲ್ಲಿ ಏನೋ ಪ್ರೆಸಿಡೆಂಟ್ಗೆ ಜೈಲಲ್ಲಿ ಹಾಕ್ಬಿಟ್ರಂತೆ, ಇಡೀ ರಾಷ್ಟ್ರದಲ್ಲೇ ಕಳ್ತನ ನಡೀತಾ ಇದೆ, ಎಲ್ಲರೂ ಕಳ್ಳರಾಗ್ಬಿಟ್ಟಿದ್ದಾರೆ. ಅದು ಒಂದ್ ಕಡೆ ನೋಡ್ತಾ ಇದ್ದಾರೆ, ಮುಂದೆ ಹೋಗ್ತಾ ಹೋಗ್ತಾ ಇಡೀ ಜಗತ್ತೇ ಕಳ್ಳರಾಗಿರ್ತಾರೆ. ಎಲ್ಲರೂ ಕಳ್ತನ ಮಾಡ್ತಾರೆ, ಎಲ್ಲರೂ ದೊರೆ ಮಾಡ್ತಾರೆ, ಒಬ್ರಿಗೊಬ್ರು ಮನುಷ್ಯರನ್ನ ತಿಂತಾರೆ ಅಂತ ಘೋರ ಕಲಿಯುಗ ಮುಂದೆ ಬರುತ್ತೆ. ಈಗ ಅಷ್ಟು, ಆದ್ರೆ ನಾವು ಇರೋದು ಸುವರ್ಣ ಯುಗದಲ್ಲಿ, ಕಲಿಯುಗದ ಸುವರ್ಣ ಯುಗದಲ್ಲಿ. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು, ಅವರು ಸುವರ್ಣ ಅವತಾರ, ಅವರಿಂದ ಪ್ರಾರಂಭವಾಗಿದ್ದು 10,000 ವರ್ಷಗಳ ಕಾಲ ಸುವರ್ಣ ಯುಗ. ಇಲ್ಲಿ ಹರಿನಾಮ ಸಂಕೀರ್ತನೆ ಪ್ರಭಾವ ಹೆಚ್ಚಿರುತ್ತೆ. ಈ ಸುವರ್ಣ ಯುಗದಲ್ಲಿ 10,000 ವರ್ಷದಲ್ಲಿ ಜನರಿಗೆ ಈ ಕಲಿಯುಗನ ಬಿಟ್ಟು ಭಗವಂತನ ಕಡೆ ಹೋಗೋದಕ್ಕೆ ಹೆಚ್ಚು ಸೌಕರ್ಯ ಸಿಗ್ತಾ ಇದೆ. ಓಕೆ, ಅದನ್ನ ಉಪಯೋಗಿಸ್ಕೊಂಡು ನಾವು ಹೋಗೋಣ ಮೇಲೆ ಭಗವಂತನ ಹತ್ರ, ಮತ್ತೆ ಇಲ್ಲಿ ಇರೋದು ಬೇಡ. ಹರೇ ಕೃಷ್ಣ. ಶ್ರೀ ವಿನಾಯಕ್. ಶ್ರೀ ವಿನಾಯಕ್ ಪ್ರಭುಜಿ, ನಾರಾಯಣಿ ಸೈನ್ಯದಲ್ಲಿ ಎಷ್ಟು ಅಂಶರು, ಎಷ್ಟು ಕುದುರೆ ಮತ್ತೆ ಎಷ್ಟು ಆನೆ ಇರುತ್ತೆ? ಅದ ನಿಮ್ ಕ್ಯಾಲ್ಕುಲೇಷನ್ ಬೇಕಂದ್ರೆ ಅದು ಇದೆ, ಸದ್ಯಕ್ಕೆ ನನ್ ನೆನಪಿಲ್ಲ. ಯಾಕಂದ್ರೆ ಅದು ದೊಡ್ಡ ದೊಡ್ಡ ನಂಬರ್ಸ್ ಇದೆ, ಅಕ್ಷೋಹಿಣಿ ಸೇನಾ, 1,000 ಕುದುರೆಗಳು, 1,000 ರಥಗಳು, 1,000 ಮೇಬಿ ನೋಡ್ಕೊಂಡು ಹೇಳ್ತೀನಿ, ಡೈರೆಕ್ಟ್ ನೆನಪಾಗೋದಿಲ್ಲ. ಇಲ್ಲಿದೆ, ಒಂದ್ ನಿಮಿಷ. ಓಕೆ, ಇಲ್ಲಿ ಇಲ್ಲ, ನಾನು ನೋಡ್ಕೊಂಡು ಹೇಳ್ತೀನಿ ಬೇಕಿದ್ರೆ ನಾಳೆ. ಓಕೆ, ಹರೇ ಕೃಷ್ಣ. ಶಿವಾತ್ಮಗಂತರು ಎನಿ ಇನ್ನು ಕಂಟಿನ್ಯೂ ಮಾಡೋದ ಅಥವಾ ಶುಡ್ ವಿ ಎಂಡ್ ಹಿಯರ್? ಶಿವಾತ್ಮ ಗುರು. ಓಕೆ, ಇಲ್ಲಿ ಒಂದು ಪ್ರಶ್ನೆ ನೋಡ್ತಾ ಇದ್ದೀನಿ, ಕೃಷ್ಣನ ಬಗ್ಗೆ ಒಳಗೆ ನಾವು ಇದೀವ, ಬಾಯಿ ಒಳಗೆ ನಾವು ಇದೀವ. ಆಕ್ಚುಲಿ ಕೃಷ್ಣನಲ್ಲಿ ಎಲ್ಲ ಇದೆ ಇಡೀ, ಯಾಕಂದ್ರೆ ಇದೆಲ್ಲ ಬ್ರಹ್ಮಾಂಡ ಹೊರಬರೋದು ಭಗವಂತನ ಶರೀರದಿಂದ, ದಿವ್ಯ ಶರೀರದಿಂದ. ಸೊ ಭಗವಂತನ ಶರೀರದಿಂದನೇ ಎಲ್ಲ ಬ್ರಹ್ಮಾಂಡಗಳು ಬರ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಇಡೀ ಬ್ರಹ್ಮಾಂಡ ಭಗವಂತನ ಒಂದು ಶರೀರ, ವಿರಾಟ ರೂಪದ ಶರೀರ, ಅದರೊಳಗೆ ನಾವಿದೀವಿ. ಸೊ
ಇನ್ ಒನ್ ಸೆನ್ಸ್ ಎಸ್ ವಿ ಆರ್ ದೇರ್ ಇನ್ ಗಾಡ್ಸ್ ಬಾಡಿ, ಆದರೆ ನಾವು ಕಾಣ್ತಾ ಇಲ್ಲ ದೇವರು. ಇಷ್ಟು ದೊಡ್ಡ ಒಂದು ದೇವರ ನಮ್ಮ ದೇವರೇ ಕಾಣ್ತಾ ಇಲ್ಲ. ವಿರಾಟ ಪುರುಷ ನಾವು, ಈ ಇಡೀ ಜಗತ್ತು ವಿರಾಟ ಪುರುಷ, ವಿರಾಟ ಪುರುಷನಲ್ಲಿ ನಾವಿದ್ದೀವಿ, ಒಂದು ಲೋಕದಲ್ಲಿ ನಾವಿದ್ದೀವಿ. ಭೂಪಾದೋ ಎಸಿ ನಾಭಿ ಸೂರ್ಯಚಂದೋ ಚನ್ಯತ್ರೇ ಭೂಮಿ ಕೃಷ್ಣನ ಪಾದ ಮತ್ತೆ ಸೂರ್ಯಚಂದ್ರ ಭಗವಂತನ ಕಣ್ಣುಗಳು. ಸೊ ಈ ರೀತಿ ವಿರಾಟ ಪುರುಷ ಅಂತ ಊಹೆ ಮಾಡಿದರೆ ಆ ವಿರಾಟ ಪುರುಷನ ಒಳಗೆ ನಾವಿದ್ದೀವಿ. ಆ ರೀತಿ ನಾವು ಅರ್ಥ ಮಾಡ್ಕೋಬೋದು. ಓಕೆ, ಸೊ ಇವತ್ತಿಗೆ ಈ ಸೆಷನ್ ಮುಗಿಸೋಣ ಇಲ್ಲಿಗೆ. ಮತ್ತೆ ನಾಳೆ ಭೇಟಿ ಆಗೋಣ. ನಾಳೆ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ಶಿವಾತ್ಮ ಗುರು ಇಲ್ಲಿದ್ದಾರೆ ಈಗ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಮ್ಮ ಸೃಷ್ಟಿಕರ್ತ, ನಮ್ಮ ಪ್ರಪಂಚದ ಸೃಷ್ಟಿಕರ್ತನ ಬಗ್ಗೆ ಬಹಳ ಚೆನ್ನಾಗಿ ಚರ್ಚೆ ಮಾಡಿ ನಮ್ಗೆ ತಿಳಿಸ್ಕೊಟ್ರಿ. ಇನ್ನ ಮುಂದಕ್ಕೂ ಇನ್ನ ಬೇಕಾದಷ್ಟು ತಿಳ್ಕೊಳ್ಳುವಂತಹ ಏನಂತಾರೆ ವಸ್ತುಗಳಿದೆ, ಬಟ್ ನಿಮ್ಮ ಅಸೋಸಿಯೇಷನ್ ಬೇಕಾಗಿರುತ್ತೆ. ದಯವಿಟ್ಟು ಮುಂದುವರಿಸಿ ಮುಂದಕ್ಕೂ. ಹರೇ ಕೃಷ್ಣ. ಮುಂದುವರ್ಸೋಣ, ಮತ್ತೆ ಎಲ್ಲ ಭಕ್ತರು ಕೂಡ ಬನ್ನಿ ನಾಳೆ ಸೇಮ್ ಟೈಮ್. ಸೊ ಈ ಚರ್ಚೆನ ಮುಂದುವರ್ಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು.